ತಮ್ಮಂಬೆರೆಸು ಪಿಂತಿರುಗಿ ನೋಡದೆಯೇ ನಡೆದೆ ನಲ್ಲಿಂದೆ ಮಂಥರೆ ಗುಂಡು ಬಡಿದಂತೆ ಕೆಡೆದಳವನಿಯಲಿ ಮಂಥರೆ ಗುಂಡು ಬಡಿದಂತೆ ಕೆಡೆದಳವನಿಯಲಿ ರವಿಯಾಕರ್ಷಣೆಯ ನುಳಿಯೇ ನಿಚ್ಚನೆ ಮಂಗೆಟ್ಟು ಬಟ್ಟೆ ನಿಟ್ಟೆಗೆ ತಪ್ಪಿ ತತ್ತರಿಸಿ ನೀಲ ಶೂನ್ಯ ಕುರುಳುವ ನೀಲ ಶೂನ್ಯ ಕುರುಳು ಉರುಳುವಿಳೆಯಂತೆ ಭರತನಳ್ಕರೆಯೊಂದೆ ಪಿರಿಯನೆಮ್ಮಾಗಿರ್ದ ಕುಬ್ಜೆ ಆತ್ಮಂ ತಳಂಗೆಟ್ಟುರುಳ್ದುದು ಮತ್ತೆ ಪುಡಿ ಪುಡಿಯಾಯಿತು ಬೂದಿಯಾಯಿತು ಉಳ್ಕೆಯೊಳುರಿದುದು ಭರತನ ಅಗ್ರಹದ ಗ್ರಹದ ಘಾತಕ್ಕೆ ಭರತನಾಗ್ರಹದ ಗ್ರಹದ ಘಾತಕ್ಕೆ ಬೂದಿಯಾಯಿತು ಉಳ್ಕೆಯೋಲುರಿದುದು ಕವಿಯೊಬ್ಬ ವಿಜ್ಞಾನವನ್ನು ಒಂದಷ್ಟು ಬಲ್ಲವನಾದರೆ ಅವನ ಕಾವ್ಯಕ್ಕೆ ಯಾವ ಒಂದು ಅಲಂಕಾರ ಸಾಮಗ್ರಿಯ ಸ್ವಾರಸ್ಯದ ಅತಿಶಯ ಉಂಟಾಗುತ್ತದೆ ಎನ್ನುವುದು ಇಲ್ಲಿ ಕಾಣಬಹುದು. ಈ ಒಂದು ವಾಚನ ವಾದನ ವ್ಯಾಖ್ಯಾನ ಕಾರ್ಯಕ್ರಮದಲ್ಲಿ ನಾನು ಹೆಚ್ಚಾಗಿ ತೋರಿಸಬೇಕು ಅಂತಿರುವುದು ರಾಮಾಯಣದ ಕಥೆಗಿಂತಲೂ ಕುವೆಂಪುರ ಅದನ್ನು ಆಶ್ರಯಿಸಿ ಯಾವ ಒಂದು ಪ್ರತಿಭಾ ಪಾರಮ್ಯವನ್ನು ತೋರಿದ್ದಾರೆ ಅಂತ. ಯಾಕೆಂದರೆ ಅನೇಕತ್ರ ನಾವು ರಾಮಾಯಣ ಕಥೆಯನ್ನು ಕೇಳ್ತೀವಿ ಮತ್ತು ಎಷ್ಟೋ ಬಾರಿ ಕಾವ್ಯ ವಾಚನ ಮಾಡುವಾಗ ಗಮಕಿಗಳು ಮತ್ತು ವ್ಯಾಖ್ಯಾತ್ರಗಳು ಕಥೆಗೆ ಪ್ರಾಶಸ್ತ್ಯ ಕೊಡುವಷ್ಟು ಕಾವ್ಯಕ್ಕೆ ಪ್ರಾಶಸ್ತ್ಯ ಕೊಡೋದಿಲ್ಲ. ಹಾಗಾಗಿ ಕವಿಕಲ್ಪನೆಯ ಭಾಗಗಳನ್ನು ವರ್ಣನೆಗಳನ್ನೆಲ್ಲ ಅಚ್ಚುಕಟ್ಟಾಗಿ ಪಕ್ಕಕ್ಕೆ ಇಟ್ಟು ಬಿಟ್ಟುಬಿಡ್ತಾರೆ. ಅಣ್ಣ ತಮ್ಮ ರಾಮಯ್ಯ ಕೃಷ್ಣಯ್ಯ ಅಂತಂದುಕೊಂಡು ಗ್ರಾಮ್ಯವಾಗಿಯೇ ಮುಗಿದು ಹೋಗ್ಬಿಡುತ್ತೆ. ಹಾಗೆ ಮಾಡುವುದರಿಂದ ರಸಿಕರಿಗೆ ತೊಂದರೆಯಾಗುತ್ತದೆ, ಕೊರತೆಯಾಗುತ್ತದೆ. ಅದರಿಂದಲೇ ಎಲ್ಲೆಲ್ಲಿ ಕಥಾಭಾಗಕ್ಕಿಂತ ಮಿಗಿಲಾಗಿ ವರ್ಣನೆಯ ಭಾಗ, ಕಲ್ಪನೆಯ ಭಾಗ, ಉಕ್ತಿ ಸೌಂದರ್ಯದ ಭಾಗ ಉಂಟೋ ಅದನ್ನು ನಾನು ಗಮನಿಸಿ ತೆಗೆಯಬೇಕು ಅನ್ನುವ ಪ್ರಯತ್ನ. ಆದರೆ ರಾಮಾಯಣ ದರ್ಶನದಲ್ಲಿ ಉಕ್ತಿ ಸೌಂದರ್ಯದ ಭಾಗವೇ ಅಧಿಕಾಧಿಕ, ಅದರಿಂದ ಸಂಗ್ರಹ ಮಾಡೋದು ತುಂಬ ಕಷ್ಟ. ಆದರೂ ಇದ್ದದ್ರೊಳಗೆ ಸಮಯದ ಮಿತಿಯೊಳಗೆ ಸಾರವತ್ತಮವಾದ ಭಾಗಗಳನ್ನು ಎತ್ತಿಕೊಡಬೇಕು ಅನ್ನುವಂಥ ಹಪಾಹಪಿ. ಮಂಥರೆಗೆ ಉಂಟಾದ ಸ್ಥಿತಿ ಏನು ಅನ್ನೋದನ್ನು ಕವಿ ಒಂದು ಖಗೋಲಶಾಸ್ತ್ರೀಯವಾದ ಉಪಮೆಯ ಮೂಲಕ ವರ್ಣಿಸ್ತಾರೆ. ನೋಡಿ, ಇದು 20ನೇ ಶತಮಾನದಲ್ಲಿ ಹುಟ್ಟಿದ ಒಬ್ಬ ಕವಿಗಿರ್ತಕ್ಕಂಥ ಅನುಕೂಲ. ಅದೇ ಆತ 6ನೇ ಶತಮಾನದಲ್ಲಿಯೋ 7ನೇ ಶತಮಾನದಲ್ಲಿಯೋ ಹುಟ್ಟಿದ್ರೆ ಈ ರೀತಿಯಾಗಿ ಆಗ್ತಾ ಇರಲಿಲ್ವೋ ಏನು? ಈ ಗುರುತ್ವಾಕರ್ಷಣೆ, ತನ್ನ ಮೂಲಕ ಗ್ರಹ ನಕ್ಷತ್ರ ನಿಹಾರಿಕೆಗಳೆಲ್ಲ ಸುತ್ತತಕ್ಕಂಥದ್ದು, ಸೌರವ್ಯೂಹ, ಸೂರ್ಯನನ್ನು ಕೇಂದ್ರವಾಗಿಟ್ಟುಕೊಂಡು ಭೂಮಿಯೇ ಮೊದಲಾದ ಗ್ರಹಗಳು ಸುತ್ತು ಬರುವುದು, ಆ ಆಕರ್ಷಣೆಯ ವಿಕರ್ಷಣೆಯ ಸಮತೋಲನದ ಮೂಲಕವಾಗಿ ಗ್ರಹಗಳೆಲ್ಲ ಸುವ್ಯವಸ್ಥಿತವಾಗಿ ತಮ್ಮ ತಮ್ಮ ಪರಿಧಿ ಆರ್ಬಿಟ್ಗಳಲ್ಲಿ ನಡೀತಾ ಇರತಕ್ಕಂಥದ್ದು. ಹಾಗಲ್ಲವಾದರೆ ಅವು ಚ್ಯುತವಾದರೆ ತತ್ಕ್ಷಣವೇ ಅವು ದಿಕ್ಕಾಪಾಲಾಗಿ ಎಲ್ಲಿಯೋ ಒಂದು ಕಡೆ ನುಚ್ಚು ನೂರಾಗಿ ಹುಡಿದು ಬೀಳ್ತಕ್ಕಂಥದ್ದು, ಇದೆಲ್ಲ ನಮ್ಮ ವಿಜ್ಞಾನದಲ್ಲಿ ಇರತಕ್ಕಂಥದ್ದು. ಅದನ್ನು ಅವರು ಬಳಸ್ಕೊಳ್ತಾರೆ. ವಿಜ್ಞಾನಕ್ಕಾಗಿ ವಿಜ್ಞಾನ ತರಬೇಕು ಅಂತಲ್ಲ, ಅರೆ ತಂದರೆ ಹೇಗಿರುತ್ತೆ? ಉದಾಹರಣೆಗೆ ಈ ರೀತಿಯಾದಂಥ ವೈಜ್ಞಾನಿಕ ಅಂಶಗಳನ್ನು ಆಧರಿಸಿದ ಕಾವ್ಯೋಕ್ತಿಗಳನ್ನೇ ಪ್ರೊಫೆಸರ್ ಜಿ ಟಿ ನಾರಾಯಣ ರಾಯರು ತುಂಬ ಚೆನ್ನಾಗಿ ರಾಮಾಯಣ ದರ್ಶನಂ ಮತ್ತು ವಿಜ್ಞಾನ ಅಂತ ಒಂದು ಒಳ್ಳೆಯ ಲೇಖನ ಬರೆದಿದ್ದಾರೆ. ಅವರು ಮಂಕುತಿಮ್ಮನ ಕಗ್ಗದ ಬಗ್ಗೆಗೂ ಅದೇ ರೀತಿಯಾದಂಥ ಒಂದು ವಿಜ್ಞಾನ ಸಂಬಂಧಿಯಾದ ಅಂಶಗಳು ಎಷ್ಟು ಕಾಣಿಸಿಕೊಳ್ಳುತ್ತವೆ ಅಂತ ಬರೆದಿದ್ದಾರೆ. ಅಂದರೆ ಕಾವ್ಯ ಕಲ್ಪನೆಗೆ ಅಲಂಕಾರ ವೈಚಿತ್ರ್ಯಕ್ಕೆ ಯಾವುದು ಹೋಲಿಕೆಯಾಗಿ ಬರಬಹುದು? ಆ ಮಾತನ್ನು ಕುವೆಂಪು ಅವರೇ ಹೇಳ್ತಾರೆ. ಪ್ರಾಚೀನ ನವೀನ ಅಂತ ವ್ಯತ್ಯಾಸ ಇಲ್ಲ, ಪುರಾಣ ಇತಿಹಾಸ ವಿಜ್ಞಾನ ಅಂತ ಶಾಖಾಭೇದ ಶಾಸ್ತ್ರಭೇದ ಇಲ್ಲ. ಅಲ್ಲಿ ನೋಡಿ, ರವಿಯ ಆಕರ್ಷಣೆಯನ್ನು ಉಳಿಯೇ ನಿಚ್ಚ ನೇಮಂ ಗೆಟ್ಟು ಬಟ್ಟೆ ನಿಟ್ಟೆಗೆ ತಪ್ಪಿ ತತ್ತರಿಸಿ ನೀಲ ಶೂನ್ಯಕ್ಕೆ ಉರುಳುವ ಇಳೆಯಂತೆ ಭೂಮಿ ಸೂರ್ಯನ ಆಕರ್ಷಣೆಯಿಂದ ಈ ರೀತಿ ಸುತ್ತದಾ ಇದೆ. ಅದರ ಆಕರ್ಷಣೆ ಹೊರಟೋಗ್ಬಿಟ್ಟಾಗ ಭೂಮಿಗೆ ಅಪಕೇಂದ್ರಿತವಾಗಿಬಿಡುತ್ತೆ. ನಮಗೆ ಗೊತ್ತು, ಭೌತಶಾಸ್ತ್ರದಲ್ಲಿ ಹೇಳ್ತೀವಿ ಸೆಂಟ್ರಿಪೀಟಲ್ ಫೋರ್ಸ್ ಅಂಡ್ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತ. ಅಪಕೇಂದ್ರಾಕರ್ಷಣೆ, ಅವಕೇಂದ್ರಾಕರ್ಷಣೆ ಅಂತ. ಕೇಂದ್ರದ ಕಡೆಗೆ ಹೋಗತಕ್ಕಂಥದ್ದು ಸೆಂಟ್ರಿಪೀಟಲ್ ಫೋರ್ಸ್, ಕೇಂದ್ರದಿಂದ ಆಚೆ ಹೋಗ್ತಕ್ಕಂಥದ್ದು ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತ.
ಆ ಕೇಂದ್ರ ಗಟ್ಟಿಯಾಗಿದ್ದಾಗ ಸೆಂಟ್ರಿಪಿಟಲ್ ಫೋರ್ಸ್ ಇಂದಾಗಿ ಅಪಕೇಂದ್ರಿತ ಆಕರ್ಷಣೆಯಿಂದ ಎಲ್ಲ ಸರಿಯಾಗಿ ನಡ್ಕೊಳ್ಳುತ್ತೆ. ಹಾಗಲ್ಲದೆ ಅಪಕೇಂದ್ರಿತ ಆಕರ್ಷಣೆಯಿಂದ ದೂರ ಹೊರಟೋಗ್ಬಿಡುತ್ತೆ. ಒಮ್ಮೆ ಗುರುತ್ವಾಕರ್ಷಣೆ ತಪ್ಪಿತು ಅಂದರೆ ಅದು ಹಾದಿಗೆಟ್ಟು ಎಲ್ಲಿ ಎಲ್ಲಿಯೂ ಹೊರಟೋಗ್ಬಿಡುತ್ತೆ. ಬಟ್ಟೆ ತಪ್ಪಿ ಹಾದಿ ತಪ್ಪಿ ನೀಲ ಶೂನ್ಯ, ಆಕಾಶದ ನೀಲ ಅದೆಷ್ಟು ವಿಸ್ತಾರ, ಅದೆಷ್ಟು ಅಗಾಧ ಶೂನ್ಯ, ಅಲ್ಲಿಗೆ ಹೋಗಿ ಮತ್ತೆ ಅದು ಬೂದಿಯೋಲ್ ಉರಿದುರಿದು ಬೂದಿಯಾಗಿ ಉಲ್ಕೆಯೋಲ್ ಉರಿದುರಿದು ಹೋಗುತ್ತದೆ. ಹಾಗೆ ಮಂಥರೆಗಿದ್ದದ್ದು ಕೈಕೇಯಿ ಭರತ ಅನ್ನುವ ಸೂರ್ಯ ಕೇಂದ್ರ. ಮಂಥರ ಅನ್ನುವ ಗ್ರಹಕ್ಕೆ ಅದೊಂದೇ ಕೇಂದ್ರ, ಅದರ ಸುತ್ತಲೂ ಸುತ್ತಾ ಇತ್ತು. ಯಾವಾಗ ಕೈಕೇಯಿ ತಾನು ಮಾಡಿದ್ದು ತಪ್ಪು ಅಂತ ಭರತನಿಗೆ ಶರಣಾಗಿಬಿಟ್ಲೋ, ಭರತ ಇವಳನ್ನು ತಿರಸ್ಕರಿಸಿಬಿಟ್ನೋ, ಆಗ ಇವಳಿಗೆ ಕೇಂದ್ರವೇ ಇಲ್ಲ. ಕೇಂದ್ರ ಇಲ್ಲ ಅಂದರೆ ನೋ ಸೆಂಟರ್, ಎಕ್ಸೆಂಟ್ರಿಕ್, ಹಾಗಾಗಿ ದಿಕ್ಕಾಪಾಲಾಗಿಬಿಡ್ತಾಳೆ, ಎಲ್ಲಂದ್ರಲ್ಲಿ ಹೋಗ್ತಾಳೆ. ಅಂದರೆ ನೋಡಿ, ನೀವು ಮನಸ್ಸಿನಲ್ಲಿ ಕಲ್ಪನೆ ಮಾಡಿಕೊಳ್ಳಬೇಕು, ಸೂರ್ಯನ ಆ ಗುರುತ್ವಾಕರ್ಷಣೆ ತಪ್ಪಿ ಭೂಮಿ ಸೌರ ವ್ಯೂಹದಿಂದ ಆಚೆಗೆ ಸಿಡಿದು ಎಲ್ಲಿಯೋ ಧಗಿಲ್ಲನೆ ಬಿದ್ದು ಉರಿದು ಬೂದಿಯಾಗ್ತಕ್ಕಂಥದ್ದು. ಅಂದರೆ ಇಷ್ಟು ಅಶೇಷವಾದಂಥ ಭೂಮಿ ಯಾವುದಿದೆ, ನದ ನದಿ ಸಾಗರ ವೃಕ್ಷ ಪರ್ವತ ಇತ್ಯಾದಿ ವಿಸ್ತಾರ ಇರತಕ್ಕಂಥದ್ದು, ಅಷ್ಟು ಒಂದು ಕ್ಷಣದಲ್ಲಿ ಧಗಲ್ಲಂತ ಬೂದಿಯಾಯಿತು ಅಂತಂದರೆ ಎಂಥ ಪ್ರಮಾಣದ ಆಘಾತವೋ ಅದು ಆದದ್ದು ಮಂಥರೆಗೆ ಅಂತ. ಈ ರೀತಿಯಾದ ಹೋಲಿಕೆ ಕಾವ್ಯ ಅಂದರೆ ಹೀಗೆ ಭಾವಿಸಬೇಕು. ಹಾಗೆ ಭಾವಿಸಿಕೊಂಡಾಗ ನಮಗೆ ಆ ಭಾವನಾ ತೀವ್ರತೆ ಎಂಥದ್ದು ಅಂತ ಗೊತ್ತಾಗುತ್ತೆ, ಆ ಪಾತ್ರದ ಒಳತೋಟ ಏನು ಅಂತ ಗೊತ್ತಾಗುತ್ತದೆ. ಅದು ಏನು ಭರತನ ಆಗ್ರಹದ ಗ್ರಹದ ಘಾತಕ್ಕೆ ಹಾಗೆ ಆಗಿಬಿಡ್ತು, ಪುಡಿ ಪುಡಿ ಆಗಿಬಿಡ್ತು ಅಂತ. ಆಮೇಲೆ ಇಷ್ಟಾದರೆ ಸಾಕಿತ್ತು, ಕವಿ ಇದರ ಮೇಲೆ ತಾನು ವ್ಯಾಖ್ಯಾನ ಮಾಡ್ತಾರೆ, ಅದು ತಪ್ಪಾಗಿಬಿಡುತ್ತೆ. ಕವಿ ತಾನು ರಸವಂತಿಕೆಯಿಂದ ಅರ್ಥ ವೈಚಿತ್ರ್ಯವನ್ನು ಅಲಂಕಾರ ಉಕ್ತಿ ಸೌಂದರ್ಯಗಳ ಮೂಲಕ ತೋರಿಸಿಕೊಟ್ಟ ಮೇಲೂ ನೋಡಿ ನಾನು ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳಿಬಿಟ್ರೆ ಅದನ್ನು ಅಲಂಕಾರಿಕರು ವಿದ್ವಾಂಸರು ವಿಮರ್ಶಕರು ಒಪ್ಪಲ್ಲ. ತುಂಬ ಚೆನ್ನಾಗಿರ್ತಕ್ಕಂಥ ಚಿತ್ರ ಬರೆದು ಸೊಗಸಾದ ಕಮಲದ ಹೂವು ಕೆಳಗಡೆ ಕಮಲ ಅಂತ ಬರೆದರೆ ಏನಿದೆ, ಅದು ಸೊಗಸಲ್ಲ. ಓ ಕುಬ್ಜೆ, ಓ ಗೂನಿ, ಓ ಮಂಥರೆಯೇ, ಓ ಪತಿತೆ ಮರುಗುವೆನ್ ನಿನಗಾಗಿ ಕವಿಸಹಜ ಕರುಣೆಯಿಂ ಅಂತ ಶುರು ಮಾಡ್ಕೋತಾರೆ. ಇವರಿಗೆ ಕವಿಸಹಜತೆ ಇದೆ, ಕಾರುಣ್ಯ ಇದೆ, ಅದರಿಂದಲೇ ಇಷ್ಟು ಒಳ್ಳೆ ಚಿತ್ರಣ ಮಾಡಿದ್ದಾರೆ ಅಂತ ನಮಗೆ ಗೊತ್ತಿದೆ. ಇದು ಧ್ವನಿಯಾಗತಕ್ಕಂಥದ್ದನ್ನು ವಾಚ್ಯ ಮಾಡಿದಂತೆ ಅಂತ. ಆಗ ಗುಣೀಭೂತ ವ್ಯಂಗ್ಯ ಅಂತ ಒಂದು ಮಧ್ಯಮದ, ಕತ್ತೆಯೂ ಅಲ್ಲ ಕುದುರೆಯೂ ಅಲ್ಲ ಹೆಸರುಗತ್ತೆ ದಾರಿ ಅಂತ ಹಾಗೆ ಬಂದುಬಿಡುತ್ತೆ ಅಂತ. ವಸ್ತುತಃ ಗುಣೀಭೂತ ವ್ಯಂಗ್ಯ ಚೆನ್ನಾಗಿರುತ್ತೆ, ಆದರೆ ವ್ಯಾಖ್ಯಾನ ತನ್ನ ಕೃತಿಗೆ ತಾನೇ ಮಾಡಬಾರದು, ಅದು ಒಳ್ಳೆಯದಲ್ಲ. ನೋಡಿ, ನಾನು ಹಾಡದ್ರೊಳಗೆ ಇಂಥ ಸ್ವಾರಸ್ಯ ನೀವು ಗಮನಿಸಬೇಕು ಅಂತಂದರೆ ಅಲ್ಲಿ ಹಾಡು ಸ್ವಾರಸ್ಯವಾಗಿರಲಿಲ್ಲ ಅಂತ ಅರ್ಥವಾಗುತ್ತೆ. ಈಗ ನಾನು ಹಾಡಿದ್ದು ನಿಮಗೆ ಗೊತ್ತಾಯಿತು, ಶಂಕರಾಭರಣ ಕಂಡಿಡಿಯೋ ಕಾಯ್ತೆ ನೋಡಿ, ಯಾರಿಗೂ ಗೊತ್ತಾಗದಂತೆ ಹಾಡಿದ್ದೀನಿ ಶಂಕರಾಭರಣ. ಹಾಗಂತಂದರೆ ಏನು, ಇಲ್ಲಿ ಚೆನ್ನಾಗಾಗಿದೆ, ಒಳ್ಳೆ ರಸಪಾಕ ಆಗಿದೆ. ಆ ರಸಪಾಕ ಆದ ಮೇಲೆ ಮಾಡುವಂಥ ವಿವರಗಳು ಕುವೆಂಪು ಅವರ ಕಾವ್ಯದಲ್ಲಿ ಇದು ಒಂದು ಲೋಪ, ಕಠೋರವಾಗಿ ಹೇಳಬೇಕಾದ್ರೆ ಒಂದು ದೋಷ, ವಾಚ್ಯತಾ ದೋಷ. ಅದು ಯಾಕೆ ಅಂದರೆ ತಾನು ಕವಿ, ತನ್ನದು ಒಳ್ಳೆಯ ಕಾವ್ಯ ಅನ್ನುವ ಅಭಿಮಾನ, ಅಭಿಮಾನ ಬಂದು ವ್ಯಕ್ತಿಯನ್ನು ಅತ್ಯುನ್ನತ ಸ್ತರದಿಂದ ಒಂದಷ್ಟು ಇಳಿಸುತ್ತೆ ಅನ್ನೋದಕ್ಕೆ ಇಲ್ಲಿಯೇ ಒಂದು ಕಾರಣವಾಗಿ ನಮಗೆ ತೋರುತ್ತೆ, ನಿದರ್ಶನವಾಗಿ ತೋರುತ್ತೆ. ಅವರಿಗೆ ಅಭಿಮಾನ ಇದೆ, ಆ ಅಭಿಮಾನ ಕಾವ್ಯದ ಆಚೆಗೆ ಇಟ್ಟುಕೊಂಡ್ರೆ ಪರವಾಗಿಲ್ಲ, ಕಾವ್ಯದ ಒಳಗೆ ಇಟ್ಟುಕೊಂಡು ಬಿಟ್ಟರೆ ಕಷ್ಟವಾಗುತ್ತೆ. ಹಾಗಾಗಿ ನಮ್ಮ ಪೂರ್ವ ಕವಿಗಳಲ್ಲಿ ಅಂಥದ್ದು ತುಂಬ ಕಡಿಮೆ, ಮೊದಲಿಗೆ ಅವರು ಬೇಕಾದಷ್ಟು ಜಂಬ ಕೊಚ್ಚಿಕೊಂಡ್ಬಿಟ್ಟು ಮಧ್ಯದಲ್ಲಿ ಬಾಯಿ ಬಿಡ್ತಾ ಇರಲಿಲ್ಲ. ಇವರು ಪಾಶ್ಚಾತ್ಯ ಸಂಪ್ರದಾಯವನ್ನು ತೆಗೆದುಕೊಂಡು ಮಧ್ಯಮಧ್ಯನೂ ಬಂದು ಮಾತನಾಡ್ತಾರೆ, ಒಳ್ಳೆಯದು ಮಾತನಾಡಲಿ, ಆದರೆ ಆ ಅಭಿಮಾನದಿಂದ ಮಾತಾಡಿದಾಗ ಕಷ್ಟ ಆಗುತ್ತೆ. ಮುಂದೊಮ್ಮೆ ಬರುತ್ತೆ ಸ್ವರ್ಣ ಮೃಗ ಓಡಾಡತಕ್ಕಂಥ ಸಂದರ್ಭ, ಗಮಕಿಯೋರ್ವನ ಮಾತಿನಲ್ಲಿ ಮತ್ ಕಾವ್ಯ ಲಕ್ಷ್ಮಿ ನಲಿವಂತೆ, ನನ್ನ ಕವಿತೆಯನ್ನು ಒಬ್ಬ ಗಮಕಿ ಹಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೋ ಆ ಥರ ಹೊನ್ನಿನ ಜಿಂಕೆ ಓಡಾಡ್ತು ಅಂತ. ಒಳ್ಳೆಯ ಕಲ್ಪನೆ ನಿಜ, ಆ ಅಹಂಭಾವವನ್ನು ಅಭಿಮಾನವನ್ನು ಮೆಚ್ಚಲೂಬಹುದು, ಆದರೆ ಸ್ವಲ್ಪ ಎಳೆದರೆ ನೋಡಿ ಆ ಮಾಯಾಮೃಗ ಎಷ್ಟು ಘೋರವೋ, ಎಷ್ಟು ಮಾರೀಚ ನೀಚತೆಯೋ, ಇವರ ಕಾವ್ಯವೂ ಹಾಗೇನಾ ಅಂತನಿಸ್ಬಿಟ್ರೆ. ಹಾಗಾಗಿ ಎಚ್ಚರ ಇರಬೇಕಾಗುತ್ತದೆ ಅಂತಹ ಸ್ಥಳಗಳಲ್ಲಿ. ಆ ಕಾರಣದಿಂದಲೇ ನಾವು ನಮ್ಮ ಕೃತಿಯ ಬಗ್ಗೆ ಅಭಿಮಾನವನ್ನು ಇಟ್ಟುಕೊಂಡ್ರೆ ಒಂದು ಸ್ವಲ್ಪ ತೊಂದರೆ ಆಗಿಬಿಡುತ್ತದೆ. ಕಠೋರವಾದ ವಿಮರ್ಶೆಗೆ ಇವೆಲ್ಲ ಕೂಡ ಲೋಪಗಳೇ, ಆದರೆ ಗುಣಬಾಹುಳ್ಯವನ್ನು ನಾವು ಕಾಣಬೇಕು. ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಗುಣಬಾಹುಳ್ಯದಲ್ಲಿ ಈ ಕಾವ್ಯ ಉತ್ತಮವಾದದ್ದು ಅಂತ ನಮಗೆ ಗೊತ್ತಾಗುತ್ತದೆ. ಮತ್ತೆ ಮುಂದೆ ನೋಡಿ ಹೇಳ್ತಾರೆ, ಲೋಕ ಕ್ರೋಧ ಮದಹಸ್ತಿ ಪದದಲನ ರೋಷ ದಾವಾಗ್ನಿಗಾಹುತಿಯಾಗಿ ಬೆಳೆದ ನಿನ್ನ ಭಸ್ಮರಾಶಿಯಂ ತೊಳೆವುದಿದ ಕಣ್ಗಂಗೆ. ನನ್ನ ಕಂಬನಿ ಲೋಕದ ಕ್ರೋಧ ಅನ್ನುವ ಮದಿಸಿದ ಆನೆ ನಿನ್ನ ತುಳಿದು ಬಿಟ್ಟಿದೆ, ಮತ್ತೆ ರೋಷ ಲೋಕದ ರೋಷ ಅನ್ನುವಂಥ ದಾವಾಗ್ನಿಯಲ್ಲಿ ನೀನು ಭಸ್ಮೀಭೂತಳಾಗಿದ್ದೀಯೇ, ಅದನ್ನು ತೊಳೆಯುತ್ತೆ ನನ್ನ ಕಣ್ಣಿನ ಗಂಗೆ, ನಿನಗೆ ಸದ್ಗತಿ ಸಿಗುತ್ತದೆ ಅನ್ನುವಂಥ ಮಾತನ್ನೇ ಅವರು ಹೇಳ್ತಾರೆ.
ಕಾವ್ಯ ಕರುಣಾರಸದ ಲಹರಿಯ ಹರಿಯ ಸಿರಿಯ ಕರಪದ್ಮ ಚುಂಬನಕ್ಕೆ ನಿನ್ನ ಕೀಳ್ವರಿ ಜರಿ ಕೀಳ್ವರಿ ಜಳಿದು ಮತ್ತೆ ಹೃದಯದ ಲಸದ್ರೂಪಂ ಮೆರೆಯದಿಹುದೆ ಅಂತ ಚೆನ್ನಾಗಿದೆ. ಆದರೆ ಮಂಥರೆಯನ್ನು ಒಳ್ಳೆಯವಳನ್ನಾಗಿ ಮಾಡಿ ಕಾವ್ಯಕ್ಕೆ ಬಂದ ಸಾಧನೆ ಏನು ಅಂತ ನೋಡಿದ್ರೆ ಏನೂ ಅಂಥ ವಿಶೇಷವಲ್ಲ. ನಾವು ಎಲ್ಲರನ್ನೂ ಒಳ್ಳೆಯವ್ರನ್ನ ಮಾಡೋಕ್ಕೆ ಹೋಗಬಾರ್ದು. ಕಾರಣ ಎಲ್ಲ ರುಚಿಯನ್ನು ಸಿಹಿ ಮಾಡಿಬಿಟ್ರೆ ನಮಗೆ ಆದ ಲಾಭ ಏನೂ ಇಲ್ಲ, ನಷ್ಟವೇ. ಬೇರೆ ಐದಾರು ರುಚಿಗಳು ನಷ್ಟವಾದವು. ಮಂಥರೆಯನ್ನು ಕೆಟ್ಟವಳಾಗಿ ಇಟ್ಟು ನೋಡಬಹುದಾಗಿತ್ತು. ಆದರೆ ಮಂಥರೆಗೂ ಒಳ್ಳೆತನ ಕೊಡೋಕ್ಕೆ ಸಾಧ್ಯ ಇದೆ ಎನ್ನುವ ಒಂದು ಅವಕಾಶ ಕಲ್ಪಿಸಿದ್ರಲ್ಲ, ಆ ನಾವೀನ್ಯ ಚೆನ್ನಾಗಿದೆ. ನಾವೀನ್ಯದ ಪ್ರಯೋಜನ ಕಡಿಮೆ ಆಗಿದೆ. ತೊಂದರೆ ಇಲ್ಲ, ಇದು ಸಣ್ಣದಾಗಿ ಬಂದದ್ದು. ಇಲ್ಲಿವರೆಗೂ ಮಂಥರೆಯ ಪಾತ್ರ ಚಿತ್ರಣ ತುಂಬ ಚೆನ್ನಾಗಿತ್ತು. ಮುಂದೆ ಕೂಡ ಅದು ಎಷ್ಟು ಚೆನ್ನಾಗಿ ಬರುತ್ತದೆ ಅಂತಂದರೆ ಅವಳಿಗೀಗ ಒಂದು ನಿಶ್ಚಯ ಬಂದುಬಿಡುತ್ತೆ. ಹೇಗಾದರೂ ನಾನು ಮತ್ತೆ ಭರತನನ್ನು ಒಲಿಸಿಕೊಳ್ಳಬೇಕು ಅಂತ. ಅದು ಒಳ್ಳೆ ಮಾನವ ಸಹಜ ಭಾವನೆಗಳ ಚಿಂತನೆ. ಎಷ್ಟು ಕೆಟ್ಟವನಿಗೂ ಒಂದು ಒಳ್ಳೆಯದು ಅಂತ ಅನ್ನುವುದಿರುತ್ತೆ. ಎಂಥ ಕ್ರೂರಿಯು ಕೂಡ ತನ್ನ ಮಕ್ಕಳಿಗೆ ತಾನು ಬಹಳ ದಯಾಳುವಾಗಿರ್ತಾನೆ. ಲೋಕಕ್ಕೆ ಕ್ರೂರಿ ಅಂತ ತೋರುವ ಹೆಣ್ಣು ಹುಲಿ ತನ್ನ ಮರಿಗಳಿಗೆ ಭಯಂಕರಿಯಾದದ್ದು ಶಂಕರಿ ಆಗುತ್ತಲ್ವ. ಹೆತ್ತವರಿಗೆ ಹೆಗ್ಗಣ ಮುದ್ದು ಅಂದಂತೆ ಎಷ್ಟು ಕುರೂಪಿ ಅಂತ ಅನಿಸಿಕೊಂಡ್ರೂ ಅದು ಸುರೂಪಿಯಾಗಿ ಮಕ್ಕಳಿಗೆ ತೋರುತ್ತೆ. ಮಗು ತಾಯಿಗೆ ಸುರೂಪಿಯಾಗಿ ತೋರುತ್ತದೆ. ಅದು ಇಟ್ಟುಕೊಂಡು ಜಗತ್ತಿಗೆಲ್ಲ ಸುಳ್ಳು ಹೇಳ್ತಕ್ಕಂಥವನು ತಾನು ಮಾತ್ರ ಜಗತ್ತೆಲ್ಲ ತನಗೆ ಸತ್ಯ ಹೇಳಬೇಕು ಅಂತ ಭಾವಿಸಿಕೊಳ್ತಾನೆ. ಅದು ಲೋಕದಲ್ಲಿ ಇರುವಂಥದ್ದು. ಮಂಥರೆಗೂ ಅಂಥದ್ದೊಂದು ಬಂದಿದೆ. ಭರತ ಕೈಕೇಯಿ ಅವರಿಬ್ಬರನ್ನು ಮತ್ತೆ ತಾನು ತನ್ನ ತೆಕ್ಕಿಗೆ ತೆಗೆದುಕೊಳ್ಳಬೇಕು. ಅದಕ್ಕಿರುವ ದಾರಿ ಒಂದೇ, ರಾಮನನ್ನು ಒಪ್ಪಿಕೊಳ್ಳಬೇಕು. ಸರಿ, ಏನು ಮಾಡೋದಕ್ಕೂ ಸಿದ್ಧಳಾಗಿದ್ದೀನಿ ತಾನು ಅಂತ ಬರ್ತಾಳೆ. ಈ ಮಾನವ ಸ್ವಭಾವದ ಪರಿಶೀಲನೆ ಕವಿಯಲ್ಲಿ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಹಾಗಾಗಿ ಅವಳಿಗೆ ಇದೇ ತೀರ್ಮಾನ ಬರುತ್ತೆ. ಮತ್ತೆ ರಾಮ ನಮ್ಮನೆಗೆ ಕರೆ ತಂದೆನಾದೊಡೆ, ಮತ್ತೆ ರಾಮ ನಮ್ಮನೆಗೆ ಕರೆ ತಂದೆನಾದೊಡೆ, ಕಂದ ಭರತಂಗೆ ಮುದವಪ್ಪುದಪ್ಪುದು ಅಂತೆಯೇ ಕೈಕೆಗುತ್ಸವಂ. ಮತ್ತೆ ಮರಳುವುದೆನಗೆ ಮೊದಲಿನಂದದೊಳವರ ಹಿಂದಣೊಲ್ಮೆಯ ಬಂಡಿನೌತಣಂ. ಮತ್ತೆ ಮರಳುವುದೆನಗೆ ಮೊದಲಿನಂದದೊಳವರ ಹಿಂದಣೊಲ್ಮೆಯ ಬಂಡಿನೌತಣಂ. ನೆನೆಯುತ್ತಿಂತ ಪುಣ್ಯದ ಅನ್ವೇಷಣೆಗೆ ಪೋಪ ಪಾಪದ ತೆರದಿ, ನೆನೆಯುತ ಇಂತು ಆ ಪುಣ್ಯದೇ ಪುಣ್ಯದನ್ವೇಷಣೆಗೆ ಪೋಪ ಪಾಪದ ತೆರದಿ, ಪೊರಮಟ್ಟಳರ ಮನೆಯಿನ ಮುದುಕಿ ಮಸಣದೊಳ್ ದಹನ ದುಃಖದೊಳಿರ್ದರಾರು ತಿಳಿಯದಂತೆ. ಮಸಣದೊಳ್ ದಹನ ದುಃಖದೊಳಿರ್ದ ಆರುಂ ತಿಳಿಯದಂತೆ, ಪೊರಮಟ್ಟಳರ ಮನೆಯಿನ್ ಆ ಮುದುಕಿ. ದಶರಥನಿಗೆ ಅಂತ್ಯಷ್ಟಿಯಾಗಿದೆ. ಆ ಸಂದರ್ಭದಲ್ಲಂತೂ ಕವಿಯ ಅದ್ಭುತವಾದ ಜೀವನ ಮೀಮಾಂಸೆ, ಮರಣ ಮೀಮಾಂಸೆ ಅವೆಲ್ಲ ಕೂಡ ಬರುತ್ತದೆ. ಅವುಗಳನ್ನು ಪ್ರತ್ಯೇಕವಾಗಿ ವಿಸ್ತರಿಸಬೇಕು ಅಂದ್ರೇ ಒಂದು ದಿವಸದ ಕಾರ್ಯ. ಹಾಗಾಗಿ ಮುಂದೆ ಹೋಗಬಹುದು. ಒಂದು ಮಾತನ್ನು ಮಾತ್ರ ಉಲ್ಲೇಖಿಸಬೇಕು. ದಶರಥನ ಶರೀರಕ್ಕೆ ದಹನ ಸಂಸ್ಕಾರ ಆದ ಮೇಲೆ ಕೀರ್ತಿಯೋಲ್ ಉಳಿದುದೈ ಭಸ್ಮ ಧವಳಿಮ ರಾಶಿ ಅಂತ. ಅವನು ಹೋದ ಮೇಲೆ ಶರೀರದಲ್ಲಿ ಉಳಿದದ್ದು ಒಂದೇ ಭಸ್ಮ, ಅದು ಕೀರ್ತಿ ಉಳಿದಂತೆ ಅಂತ. ಕೀರ್ತಿ ಬೆಳ್ಳಗಿರುತ್ತೆ ಅಂತ ಹೇಳ್ತಾರೆ. ಕೀರ್ತಿ ಶೇಷ ಅಂದರೆ ಈ ಅರ್ಥದಲ್ಲಿ ಕೀರ್ತಿ ಉಳಿತಕ್ಕಂಥದ್ದು ಅಂತ. ಸತ್ಕಾರ್ಯ ಮಾಡಿದಂಥವನು ಆ ಒಂದು ಅಂತ್ಯಷ್ಟಿಯಲ್ಲಿ ಎಲ್ಲರೂ ಕೂಡ ಮುಳುಗಿಬಿಟ್ಟಿದ್ದರಿಂದ ಅವರು ಯಾರೂ ಮಂಥರೆಯ ಚಟುವಟಿಕೆಯನ್ನು ಗಮನಿಸಲಿಲ್ಲ. ಜೊತೆಗೆ ತಿರಸ್ಕಾರದ ಪರಮಾವಧಿ, ಮುಂಚೆ ಕೋಪ ಇತ್ತು ಅವಳ ಮೇಲೆ,
ಈಗ ತಿರಸ್ಕಾರ, ಉದಾಸೀನತೆ, ಅವಳು ಅಂದರೆ ಒಂದು ಜೀವವೇ ಅಲ್ಲ ಅನ್ನುವ ಭಾವ ಇದೆ. ಹಾಗಾಗಿ ಅವಳು ಜಾರಿ ಹೋದದ್ದನ್ನು ಎಲ್ಲಿಯೋ ಕಾಣದೇ ಆದದ್ದನ್ನು ಯಾರೂ ಗಮನಿಸಲಿಲ್ಲ, ಕೈಕೇಯಿನೇ ಗಮನಿಸಲಿಲ್ಲ. ಇನ್ನು ಎಂಥ ಸ್ಥಿತಿ ಬಂದಿರಬಹುದು ಅನ್ನೋದನ್ನು ನೋಡಿಕೊಳ್ಳಿ. ಮತ್ತೆ ಮರಳುವುದೆನಗೆ ಮೊದಲಿನ ಅಂದದೊಳ್ ಅವರ ಹಿಂದಣ ಒಲ್ಮೆಯ ಬಂಡಿನ ಔತಣಂ. ರಾಮನನ್ನು ಕರೆದುಕೊಂಡು ಬಂದರೆ ನನಗೆ ಮತ್ತೆ ಪ್ರೀತಿ ಅಂತಕ್ಕಂಥ ಮಕರಂದ ಸಿಗುತ್ತದೆ ಅಂತ ಒಳ್ಳೆ ಭ್ರಮರದಂತೆ ಅವಳು ಹೊರಡ್ತಾಳೆ. ಹಾಗೆ ಹೊರಟು ಕಾಡಿನಲ್ಲಿ ದಾರಿ ಗೊತ್ತಿಲ್ಲ, ಮುದುಕಿ ಕುಬ್ಜೆ ನಡೆಯಲಾರಳು, ಕಣ್ಣು ಕಾಲು ಬೆನ್ನು ಯಾವುದೂ ಸರಿಯಾಗಿಲ್ಲ, ಜೊತೆಗೆ ತಲೆ ಬೇರೆ ಕೆಟ್ಟು ಹೋಗಿದೆ. ಹಾಗಿರ್ತಾ ರಾಮಯ್ಯ, ಸೀತಾದೇವಿ, ಲಕ್ಷ್ಮಣ ಎಲ್ಲಿದ್ದೀರಾ, ಎಲ್ಲಿ ಹೋಗ್ತಿದ್ದೀರಾ ಅಂತ ಕೂಗಾಡಿಕೊಂಡು ಚೀರಾಡಿಕೊಂಡು ಹೋಗ್ತಾಳೆ. ಓ ಭರತನ ಅಣ್ಣಯ್ಯ, ಮತ್ತೆ ನೋಡಿ ಭರತನ ಬಂಧುತ್ವ ಇಟ್ಟುಕೊಂಡೇ ಅವಳು ಮುಂದುವರಿತಾಳೆ, ಭರತನ ಅಣ್ಣಯ್ಯ. ಓ ನನ್ನ ರಾಮಯ್ಯ, ಬಾರಯ್ಯ, ದಮ್ಮಯ್ಯ ಎಂದು ಎದೆನವಿಲ್ ಕೇಗಿ ಗರಿಗೆದರಿ ಕುಣಿಯುತ್ತಿರೆ. ಹಾಗೆ ಹಾರಿ ಮುಂದಕ್ಕೆ ನುಗ್ಗಿ ನಡೆದೋಡಿದಳ. ಹಾ, ಓಡ್ತಾಳೆ ಓಡ್ತಾಳೆ. ಹಾಗೆ ಓಡ್ತಾ ಇದ್ದಾಗ ಒಂದು ಕಾಳ್ಗಿಚ್ಚು ಭಯಾನಕವಾಗಿ ಎದುರಿಗೆ ತೋರುತ್ತದೆ. ಅವಳಿಗೆ ಒಂದು ರೀತಿಯಾದ ಮತಿ ವಿಕಲ್ಪ, ಅದು ಕಾಳ್ಗಿಚ್ಚು ಅಂತಲೂ ಗೊತ್ತಾಗೋದಿಲ್ಲ. ಅದು ವನದ ಒಂದು ಭಾಗ, ಸೀತಾರಾಮರ ಹಾದಿ, ಅವರ ಆ ಒಂದು ಚೀರಾಂಬರದ ಸೆರಗು ಅಂತೆಲ್ಲ ಭಾವಿಸಿಕೊಂಡು ಅತ್ತ ಧಾವಿಸ್ತಾಳೆ. ಅಲ್ಲಿ ಅವಳ ಕೊನೆಯಾಗುವುದನ್ನು ಕಾಣೋಣ. ಪಣಿಯಗ್ನಿ ತನುತಾಂ ಲಯ ಭೋಜನಕ್ಕೆ ನಿರ್ದ ಶತಕೋಟಿ ಯೋಜನದ ಮಿಂಚಿನ ಮಗ ಜಿಕ್ವೆ ನುಗ್ಗಿ ಮುಂಬರಿ ಬಂತೆ ಪ್ರಳಯ ಪಣಿಯಗ್ನಿ ತನುತಾಂ ಲಯ ಭೋಜನಕ್ಕೆ ನಿರ್ದ ಶತಕೋಟಿ ಯೋಜನದ ಮಿಂಚಿನ ಮಗ ಜಿಹ್ವೆ ನುಗ್ಗಿ ಮುಂಬರಿವಂತೆ ಮೇಲ್ವಾಯ್ದು ಬೀಳ್ವಂತೆ ಬಂದಪ್ಪಳಿಸಿದ ಅಗ್ನಿಗಾ ಮಂತರೆಯ ಮೂರ್ತಿ ಹಾ ಸುಟ್ಟು ಸೀದುದೋ ಚಿಟ್ಟೆಸೀವಂತೆ ಬಂದಪ್ಪಳಿಸಿದ ಅಗ್ನಿಗ ಮಂತರಯ ಮೂರ್ತಿ ಹಾ ಸುಟ್ಟು ಸೀದುದೋ ಚಿಟ್ಟೆಸೀವಂತೆ ರೂಕ್ಷತಾ ವಿಕೃತಿಯಿಂ ಗುಜ್ಜುಮಯಿಂ ಕುರೂಪಂ ಬೆತ್ತ ಶ್ರೀಗಂಧ ಕಾಷ್ಟ ವಕ್ರತೆಗೆ ಅಗ್ನಿಲಗ್ನದಿಂ ಕೇಳ್ ರೂಪ ಶೂನ್ಯತೆ ಯೊದಗಲೇ ರೂಕ್ಷತಾ ವಿಕೃತಿಯಿಂ ಗುಜ್ಜುಮಯಿಂ ಕುರೂಪಂ ಬೆತ್ತ ಶ್ರೀಗಂಧ ಕಾಷ್ಟ ವಕ್ರತೆಗೆ ಅಗ್ನಿಲಗ್ನದಿಂ ಕೇಳ್ ರೂಪ ಶೂನ್ಯತೆ ಯೊದಗಲೇ ವಿಶ್ವದೇಶಮಂ ಪರಿಮಳದ ಪುಣ್ಯ ಪವನಂ ಪಸರಿಪವೊಲಂತೆ ವಿಶ್ವದೇಶಮಂ ಪರಿಮಳದ ಪುಣ್ಯ ಪವನಂ ಪಸರಿಪವೊಲಂತೆ ತುಂಬದೆ ನಿರ್ದಪಳೆ ಪೇಳ್ ಲೋಕಲೋಕಂಗಳೊಳ್ ದೇವಿ ಮಂತರೆಯಂತರಾತ್ಮದ ದಯಾಲಕ್ಷ್ಮಿ ಲೋಕಲೋಕಂಗಳೊಳ್ ದೇವಿ ಮಂತರೆಯಾತ್ಮದ ದಯಾಲಕ್ಷ್ಮಿ ತಾಂ ತನ್ನ ಕೀರ್ತಿಯ ಸೈಪಿನ ಅಮೃತಮಯ ಸೌಂದರ್ಯಮ ಮಂತರೆಯ ಅಂತರಾತ್ಮದ ದಯಾಲಕ್ಷ್ಮಿತಾಂ ತನ್ನ ಕೀರ್ತಿಯ ಸೈಪಿನ ಅಮೃತಮಯ ಸೌಂದರ್ಯಮಂ ಲೋಕಲೋಕಂಗಳು ತುಂಬದೆ ಆ
ಅಂತೂ ಮಂಥರೆಯ ಹಲಹಲ ಅಮೃತ ವರ್ಷಣವಾಯಿತು. ಆ ಸಂದರ್ಭದಲ್ಲಿ ಕಾಳ್ಗಿಚ್ಚು ಒಂದು ಕಾಡಿನಲ್ಲಿ ತೋರಿಕೊಳ್ಳುತ್ತದೆ ಅಂತ ಹೇಳಿದನಲ್ಲ, ಅದರ ವರ್ಣನೆ ಮಾಡ್ತಾರೆ ಒಂದು ಏಳೆಂಟು ಸಾಲಿನಲ್ಲಿ. ಆ ದಾವಾಗ್ನಿ ಘನ ನಿಬಿಡ ಘೋರಾಂಧಕಾರ ತೀರದ ಮಧ್ಯೆ ಪ್ರವಹಿಪ ವಿದ್ಯುತ್ ಪ್ರವಾಹ ದೈತ್ಯಾಕೃತಿಯ ಓಲ್ ಕೆದರಿದುದು ಅಂತ. ಆ ಗಾಢಾಂಧಕಾರ ಅನ್ನುವಂತಹ ನದಿಯ ತೀರದಲ್ಲಿ ವಿದ್ಯುತ್ ಪ್ರವಾಹ ಇದ್ದಂತೆ ತೋರ್ತು. ದಾವಾಗ್ನಿ ಕತ್ತಲಿನಲ್ಲಿ ದಿಕ್ಕು ದಿಕ್ಕಿಗೆ ಕೆದರಿದುದು ತನ್ನ ಕೇಸುರಿಯ ಕೇಶಪಾಶದ ರಾಶಿ ರಾಶಿ ವಿನ್ಯಾಸಮಂ ಸೂಸಿದುದು ತೋರ ತಾರೆಯ ಕೆಂಡ ಧಾರೆಯಂ ಅಂತ. ಆ ಕೆಂಡಗಳು ಎಗರೆಗಿರಿ ಬರ್ತಕ್ಕಂಥದ್ದು. ಈ ಥರದ ಭಯಾನಕವಾದ ಕಾಳ್ಗಿಚ್ಚು ಮತ್ತೊಂದು ಈ ಥರದ ವರ್ಣನೆಯನ್ನು ನಾವು ನಮ್ಮ ಪ್ರಾಚೀನ ಸಂಸ್ಕೃತ ಕನ್ನಡ ಕಾವ್ಯಗಳಲ್ಲಿ ಅಷ್ಟೇಕೆ ಭಾರತೀಯ ಭಾಷಾ ಕಾವ್ಯಗಳಲ್ಲಿ ನೋಡೋದಿಲ್ಲ. ಒಂದು ಅಗ್ನಿಪರ್ವತ ಆಸ್ಫೋಟನ ಮಾಡಿ ಅದು ಹೇಗೆ ಕಕ್ಕುತ್ತಾ ಇರುತ್ತೆ ಬೆಂಕಿ ನೀರನ್ನು, ಆ ಥರದ್ದೆಲ್ಲ ನಮ್ಮ ಪ್ರಾಚೀನ ಕಾವ್ಯಗಳಲ್ಲಿ ಕಾಣಸಿಗುವುದಿಲ್ಲ. ಅಂಥದ್ದನ್ನು ಪ್ರಾಚೀನ ಕಾವ್ಯದ ಶೈಲಿಯಲ್ಲಿ ಇಂಥ ಘೋರ ರೌದ್ರ ಸಂದರ್ಭಗಳನ್ನು ವರ್ಣಿಸಿದರೆ ತುಂಬ ಚೆನ್ನಾಗಿರುತ್ತೆ. ಆಧುನಿಕರಿಗೆ ಆ ಸೌಲಭ್ಯ ಇದೆ, ಈ ಥರದ್ದನ್ನೆಲ್ಲ ವರ್ಣಿಸ್ತಕ್ಕಂಥ ವಿಷಯಗಳ ಸಾಮಗ್ರಿ ಇದೆ. ಅರೆ, ಹೇಳುವ ಭಾಷೆ ಇಲ್ಲ, ಹೇಳಬೇಕು ಅನ್ನುವ ಮನಸ್ಸಿಲ್ಲ, ಹೇಳಿಸ್ತಕ್ಕಂಥ ಪ್ರತಿಭೆಯೂ ಇಲ್ಲವೋ ಏನೋ ಅಂತ ಅನಿಸಿಬಿಡ್ತದೆ. ಕುವೆಂಪು ಅವರಿಗೆ ಎಲ್ಲ ಒದಗಿ ಬಂದಿದೆ. ಶಿಖಿ ಬಕಾಸುರ ಬಾಹು ಭೀಮರಿಂದೆಂಬಂತೆ ತಿರುಪ್ಪಿದುದು ದೈತ್ಯ ದೇಹದ ತರು ಹಿಡಿಂಬರಂ ನಿರಿ ನಿರಿ ನಿಟಿಲ್ಲೆಂದು ಮುರಿದೆರೆದು ಅಂತ. ನೋಡಿ, ಕವಿ ಮಾತಾಡೋದ್ರಿಂದ ಮಹಾಭಾರತದ ಹೋಲಿಕೆಯನ್ನು ಕೊಡಬಹುದು, ಏನು ತೊಂದರೆ ಇಲ್ಲ. ಇದು ಕವಿ ಪ್ರೌಢೋಕ್ತಿಯಲ್ವಾ. ಬೆಂಕಿ ಅನ್ನುವ ಬಕಾಸುರ ಮತ್ತು ಆ ಬಾಹುಗಳು ಅಂತಕ್ಕಂಥ ಭೀಮ ಇವರುಗಳೆಲ್ಲರೂ ಕೂಡ ಸೆಣಸಾಡ್ತಾ ಇದ್ದಾರೆ. ಮತ್ತೆ ತರು ಹಿಡಿಂಬರನ್ನು ಆ ಬೆಂಕಿ ಅನ್ನುವ ಭೀಮ ಬಂದು ನುಂಗಿ ನೊಣೆಯುವಂತೆ ಮುರಿಮುರಿದು ಲಿರಲಿರಲಂತ ಶಬ್ದ ಬರುತ್ತೆ. ಆ ಬಿದಿರ ಮೆಳೆಗಳಿಗೆಲ್ಲ ಬೆಂಕಿ ಅಂಟಿಕೊಂಡಾಗ ಛಟ ಛಟಲಂತ ಶಬ್ದ ಬರುವುದು ಅದನ್ನೆಲ್ಲ ನೋಡಿ ಗೊತ್ತಿರಬೇಕು. ಕಲ್ಪನೆ ಮಾಡಿಕೊಳ್ಳುವುದು ಕಷ್ಟವಾಗುತ್ತದೆ. ಮಲೆನಾಡಿನವರು ಕುವೆಂಪು ಅದನ್ನೆಲ್ಲ ಕಂಡು ಬಲ್ಲವರು. ಎಲ್ಲಕ್ಕೂ ಮಿಗಿಲಾಗಿ ಭಾವಕೋಶ ಬಹಳ ತೀವ್ರವಾದದ್ದು. ಕಾಣದ್ದನ್ನು ಪ್ರತಿಭಾಶಕ್ತಿಯಿಂದ ಸಾಕ್ಷಾತ್ಕಾರ ಮಾಡಿಕೊಳ್ತೀನಿ. ಸಹಿಚಕ್ಷುರ್ಭಗವತ ತೃತೀಯಮಿತಿ ಗೀಯತೆ ಏನ ಪಶ್ಯಂತಿ ಭಾವಾರ್ಥಾನ್ ರಸಾನ್ ತ್ರೈಲೋಕ್ಯವರ್ತಿನಃ ಅಂತ ಮಹಿಮಭಟ್ಟ ಹೇಳಿದಂತೆ ಮೂರನೇ ಕಣ್ಣು ಪ್ರತಿಭೆ ಯಾವುದನ್ನು ನೋಡುತ್ತದೆ ಅಂತ ಅವರು ನೋಡಬಲ್ಲರು. ಕಾಡೆಲ್ಲಮಂ ನುಂಗಿ ನೊಣೆಯುತ್ತೆ ನಾಡೆಲ್ಲಮಂ ನೆಕ್ಕುತ್ತೆ. ಬೆಂಕಿಯ ನಾಲಿಗೆ ಉರಿಯ ನಾಲಿಗೆ ಯಾವುದನ್ನು ಬಿಡದೆ ನೆಕ್ಕಿ ಬಿಡುತ್ತದೆ ನಿಶೇಷವಾಗಿ. ಅದು ನಗ ಜಗದ ಖಗ ಮೃಗದ ಬನ ಸೊಗದ ಜೀವಮಂ. ಆ ಗಕಾರಗಳ ಪ್ರಾಸ ನೋಡಿ, ಅದೆಲ್ಲ ಲಘು ಲಘುವಾಗಿ ಬರತಕ್ಕಂಥದ್ದು. ಆ ದ್ರುತಗತಿ ನಗ ಜಗದ ಖಗ ಮೃಗದ ಬನ ಸೊಗದ ಜೀವಮಂ ಅನ್ನುವಲ್ಲಿ ಐದೈದು ಮಾತ್ರೆಗಳ ಖಂಡಗತಿ ಹೇಗೆ ಒಡಕೊಳ್ಳುತ್ತೆ ಅನ್ನುವುದನ್ನು ನೋಡಬೇಕು. ಪಾರಿಸುತ್ತೆ ಚೀರಿಸುತ್ತೆ ಕೊಲ್ಲುತ್ತೆ ಮೆಲ್ಲುತ್ತೆ. ಇಲ್ಲಿ ಮತ್ತೆ ಒಂದು ಗುರು, ಇನ್ನು ಮೂರು ಲಘು ಹಾಗೆ ಬರ್ತಕ್ಕಂಥದ್ದು. ಇಲ್ಲಿ ಕೊಲ್ಲುತ್ತೆ ಮೆಲ್ಲುತ್ತೆ, ಅಲ್ಲಿ ದ್ವಿತ್ವಾಕ್ಷರಗಳ ಲಕಾರ ಒತ್ತಕ್ಷರ ಬಂದಿರತಕ್ಕಂಥದ್ದು. ಪ್ರಳಯ ಫಣಿಯ ಅಗ್ನಿತನು ತಾಮ್ ಲಯಭೋಜನಕ್ಕೆ ನೀಳ್ದ ಶತಕೋಟಿ ಯೋಜನದ ಮಿಂಚಿನ ಮಹಾಜಿಹ್ವೆ ನುಗ್ಗಿ ಮೇವರಿವಂತೆ ಮುಂಬರಿವಂತೆ. ಪ್ರಳಯ ಅಗ್ನಿ ಯಾವುದಿದೆ ಅದು ಲಯಭೋಜನಕ್ಕೆ ಅಂತ ಕೋಟಿ ನಾಲಿಗೆಗಳ ಮಿಂಚಿನ ಕಾಂತಿಯನ್ನು ಒಟ್ಟಿಗೆ ಚಾಚಿದರೆ ಹೇಗೋ ಹಾಗೆ ಬಂತು ಅಂತ. ಆ ಬೆಂಕಿಯ ಮುಂದೆ ಇವಳು ಏನಾಗ್ತಾಳೆ, ಸುಟ್ಟು ಸೀದುದು ಚಿಟ್ಟೆ ಸೀಯುವಂತೆ. ಒಂದು ಚಿಟ್ಟೆ ಬೆಂಕಿ ಹತ್ತಿರಕ್ಕೆ ಹೋದರೆ ಚಠಾರಂತ ಸುಟ್ಟು ಸೀದು ಹಾರಿ ಹೋಗುತ್ತದಲ್ಲ, ಹಾಗೆ ಆಯಿತು. ಅವಳ ಮೈ ಅಂಕು ಡೊಂಕು ವಕ್ರ. ಅದನ್ನು ಹಿಂದೊಮ್ಮೆ ಮಂಥರಿಗೆ ಕೈಕೇಯ ಬಾಯಿಂದಲೇ ಹೇಳಿಸ್ತಾರೆ, ಚಂದನದ ಡೊಂಕುತನ ಇದ್ದರೆ ಏನು ಪರಿಮಳ ಡೊಂಕಿ ಅಂತ. ಆದರೆ ಇಲ್ಲಿ ನೋಡಿ ಅದನ್ನು ಮತ್ತಷ್ಟು ವಿಸ್ತರಿಸ್ತಾರೆ. ಶ್ರೀಗಂಧ ಕಾಷ್ಟ ವಕ್ರತೆಗೆ ಅಗ್ನಿ ಲಗ್ನದಿಂ ರೂಪಶೂನ್ಯತೆ ಒದಗಲಿ. ನೋಡಿ, ಶ್ರೀಗಂಧಕ್ಕೆ ಬೆಂಕಿಯ ಸಾಹಚರ್ಯ ಬಂದರೆ ಅಗ್ನಿ ಲಗ್ನತೆ, ಆ ಲಗ್ನ ಅಂದರೆ ಸಾಹಚರ್ಯ ಅಂತ. ಕನ್ನಡದಲ್ಲಿ ಲಗ್ನ ಅಂದರೆ ಮದುವೆ ಅಂತ ಉಂಟು. ಈ ಚಂದನದ ಅಂಕು ಡೊಂಕಾದ ಕೊರಡಿಗೆ ಈ ಬೆಂಕಿ ಬಂದು ಪಾಣಿಗ್ರಹಣ ಮಾಡಿದರೆ ಇದರ ಸ್ವರೂಪ ನಾಶವೇ ಆಗುತ್ತದೆ. ರೂಪಶೂನ್ಯತೆ ಒದಗಲೇ ಬಂದರೆ ಏನೀಗ, ವಿಶ್ವದೇಶಮಂ ಪಸರಿಪ ಪುಣ್ಯದ ಪರಿಮಳದ ಪುಣ್ಯ ಪವನಂ ಪಸರಿತೋಲಂತೆ ಪಸರಿಪೋಲಂತೆ ತುಂಬದಿರದಿದ್ದಪಳೆ. ಅಂದರೆ ಆ ಪರಿಮಳ ವಿಶ್ವವನ್ನೆಲ್ಲ ವ್ಯಾಪಿಸುತ್ತದೆ ಅಲ್ವಾ ಅಂತ. ಇಲ್ಲೊಂದು ಶೂನ್ಯತೆ ಬಂದರೆ ಏನು, ಅಲ್ಲೊಂದು ಪೂರ್ಣತೆ ಬಂತಲ್ಲ ಅಂತ. ಅವರೇ ಅದು ಪೂರ್ಣ ಇದು ಪೂರ್ಣ ಅಂತ ಮೊದಲೇ ಹೇಳಿದ್ರಲ್ವಾ. ಹಾಗೆ ಪೂರ್ಣ ದೃಷ್ಟಿ ರಾಮಾಯಣ ದರ್ಶನದಲ್ಲಿ ಮತ್ತೆ ಕಾಣಿಸಿಕೊಳ್ತಕ್ಕಂಥದ್ದು. ಮಂಥರಿಯ ಶರೀರಕ್ಕೆ ಆ ಪೂರ್ಣತೆ ಬಂದು ಅದು ಅರೂಪತೆ ಬಂದು ಶೂನ್ಯತೆ ಬಂದರೆ ಏನು, ಅವಳ ಅಂತರಾತ್ಮದ ಪ್ರೀತಿ ಇದೆಯಲ್ಲ ಅದಕ್ಕೆ ಶಾಶ್ವತತೆ ಬರುತ್ತದೆ. ಭರತ ಪ್ರೀತಿ ಆತ್ಮಾರ್ಪಣೆ ಮಾಡಿಕೊಳ್ಳುವ ಸ್ಥಿತಿಗೆ ಬಂತು ಅಂತ. ಮುಂದೆ ಭರತ ಅಗ್ನಿ ಪ್ರವೇಶ ಮಾಡಬೇಕು ಅಂತಂದುಕೊಳ್ತಾನೆ, ರಾಮ ಬರಲಿಲ್ಲ ಅಂತ. ಆಗ ಅಗ್ನಿಯೊಳಗಿಂದಲೇ ಅವಳು ದಿವ್ಯ ರೂಪಿಣಿಯಾಗಿ ಬರ್ತಾಳೆ.
ನಿಲ್ಲು ವತ್ಸ, ಪ್ರವೇಶ ಮಾಡಬೇಡ, ರಾಮ ಬರ್ತಾನೆ ಅಂತ. ಆರು ನೀ ಪುಣ್ಯಮೂರ್ತಿ ಅಂದರೆ ನಾನೇ ಮಂಥರೆ ಅಂತ. ಅಯ್ಯೋ ನೀನು ಪಾಪಿ ಅಲ್ವಾ ಅಂದರೆ ಇಲ್ಲ, ಈ ದೇಹದ ಜೊತೆಗೆ ಮನಸ್ಸಿನ ಜೊತೆಗೆ ಅವೆಲ್ಲ ಹೊರಟು ಹೋಯಿತು ಅಂತಕ್ಕಂಥದ್ದು. ಹೀಗೆ ಅದ್ಭುತವಾದ ಮತ್ತೊಂದು ರೂಪಾಂತರವನ್ನು, ಪ್ರಕಾರಾಂತರವನ್ನು ಪಡೆದುಕೊಳ್ಳುತ್ತದೆ. ಅಂದರೆ ರಾಗದ್ವೇಷಗಳು, ವೈರಗಳು, ಸರಿ ತಪ್ಪುಗಳು ಒಂದು ಹಂತ, ಮತ್ತೊಂದು ಹಂತದಲ್ಲಿ ಇಲ್ಲ. ಅದನ್ನು ಕೂಡ ಕವಿ ಕಾಣಿಸಬೇಕು. ಆ ದರ್ಶನವನ್ನು ಅವರು ಕೊಡ್ತಾರೆ. ಇತ್ತ ಶ್ರೀರಾಮ, ಸೀತೆ ಮತ್ತು ಲಕ್ಷ್ಮಣ ವನವಾಸವನ್ನು ಮುಂದುವರೆಸ್ತಾರೆ. ಗಂಗಾ ನದಿಯನ್ನು ದಾಟಬೇಕು, ಗುಹಾ ಆತಿಥ್ಯ ಕೊಡ್ತಾನೆ. ಆದರೆ ಕವಿ ನೋಡಿ, ಅವರೆಲ್ಲರಿಗಿಂತ ಮುಂಚೆ ತಾನು ಅವರು ಹೋಗಬೇಕಾದ ಜಾಗದಲ್ಲಿ ನಿಂತ್ಕೋತೀನಿ ಅಂತಾರೆ. ಯಾಕೆ? ಕವಿಗಿರ್ತಕ್ಕಂಥ ಅನುಕೂಲ, ಅದನ್ನು ಅವರು ವರ್ಣಿಸ್ತಾರೆ. ಕವಿ ರಾಮಚಂದ್ರನೀ ಸೀತಾ ಕಲಾಕಾಂತೆ ನಿತ್ಯವನವಾಸಿ ಅದರಿಂದ ಮೀ ಕಬ್ಬಿಗಂ ಗಿರಿವನ ಪ್ರೇಮ ಸಾದೃಶ್ಯದಿಂ ಸಮರಸಂ ಸಮಹೃದಯಿ ರಾಮರಸ ಋಷಿಗೆ ಸಮಹೃದಯಿ ರಾಮ ರಸ ಋಷಿಗೆ ವನದೇಶಮಂ ಸವಿದಪೆನ್ ಸೀತಾರಮಣನೊಡನೆ ತೊಳ ತೊಳಲಿ ಮೈಯ ಮರೆದಪನ್ ಈಂಟಿ ಕಾನನಾವೇಶಮಂ ತೊಳ ತೊಳಲಿ ಮೈಯ ಮರೆದೀಂಟಿ ಮೈಯ ಮರೆದ ಪೆನೀಂಟಿ ಕಾನನಾವೇಶಮಂ ದೊರೆವಂತೆ ಓಲ್ ಹೃದಯ ಜಿಹ್ವೆಗೆ ರಸದ ಮಧು ತೃಪ್ತಿ ಕೈಕೊಂಡ ಪೆನ್ ಪ್ರಕೃತಿಯಾತ್ರಯಂ ರಮಣ ನೀರೆ ಕಲೆಯವಧೂತಾನೈದೆ ಪುಣ್ಯಾತ್ಮ ರಾಮನಿರೆ ಸೀತೆಯೋಲ್ ಪೂಜ್ಯ ಮಂಗಳೆಯನ್ನ ಕೃತಿ ಕನ್ಯೆ ರಮಣನಿರೆ ಕಲೆಯವಧು ತಾನೈದೆ ಪುಣ್ಯಾತ್ಮ ರಾಮನಿರೆ ಸೀತೆಯೊಲ್ ಪೂಜೆ ಮಂಗಳೆಯನ್ನ ಕೃತಿ ಕನ್ಯೆ ರೆಂಕೆಗೆ ರಥದ ಹಂಗೆ ಪಥರಿಣವೆ ಕಲ್ಪನೆಗೆ ರೆಂಕೆಗೆ ರಥದ ಹಂಗೆ ಪಥರಿಣವೆ ಕಲ್ಪನೆಗೆ ಕಾವ್ಯ ಯಾತ್ರೆಗೆ ತೇರು ಕುದುರೆಯ ನೆರಂಬೇಕೆ ಕಾವ್ಯ ಯಾತ್ರೆಗೆ ತೇರು ಕುದುರೆಯ ನೆರಂಬೇಕೆ ಧರೆಯ ನಿಮ್ನೋತ್ನ ತಂಗಳ ತಡಬೆಯ ನೊಳದೆ ಪ್ರತಿಭೆಯ ವಿಮಾನಯಾನಕ್ಕೆ ಧರೆಯ ನಿಮ್ನ ಉನ್ನತಂಗಳ ತಡಬೆಯ ನೊಳದೆ ಪ್ರತಿಭೆಯ ವಿಮಾನಯಾನಕ್ಕೆ ಪರಿವಾರದ ಸಂಸಾರ ಭಾರ ಬಂಧನ ವಿಹುದೇ ದುರ್ಧರ್ಮ್ಯ ನಿಸ್ಸೀಮ ವಿಶ್ವಸಂಚರ ಶಕ್ತಿಯುಕ್ತ ಕವಿ ವೈನತೆಯನ ಮಹಾಪಕ್ಷ ವಿಸ್ಫಾಲನೆಗೆ
ಸಂಸಾರ ಬಂಧನ ವಿಹುದೆ ದುರ್ದಮ್ಯ ನಿಸ್ಸೀಮ ವಿಶ್ವ ಸಂಚರ ಶಕ್ತಿಯುಕ್ತ ಕವಿವೈನತೆಯನ ಮಹಾಪಕ್ಷ ವಿಸ್ಫಾಲನೆಗೆ ಕವಿ ವಿಹಂಗಮಗಲ್ತು ಭರತಾದಿಗಳಿಗಿರ್ಕೆ ರಥ ಪಥ ತುರಂಗ ವಾರಣ ಋಣವು ಕವಿ ವಿಹಂಗಮಗಲ್ತು ಭರತಾದಿಗಳಿಗಿರ್ಕೆ ರಥ ಪಥ ತುರಂಗ ವಾರಣ ಋಣಂ ಬರಲವರ್ ಪಿಂಬಡಿಂ ರಥ ಪಥ ತುರಂಗ ವಾರಣ ಋಣಂ ಭರತಾದಿಗಳಿಗಿರ್ಕೆ ಕವಿ ವಿಹಂಗಮಗಲ್ತು. ಅದ್ಭುತವಾದ ಉತ್ತರಾರ್ಧದ ಅಭೇರಿಯ ಆ ವಿಮಾನಯಾನವೇ ನಿಜವಾಗಿ ಭರತ ರಾಮನನ್ನ ಕರೆದುಕೊಂಡು ಬರ್ತೀನಿ ಅಂತ ಹೊರಡ್ತಾನೆ. ಸಮಸ್ತ ಪರಿವಾರವು ಚತುರಂಗ ಬಲವು ಅಯೋಧ್ಯ ಜನ ನೀಕ ಎಲ್ಲ ಸೇರಿಕೊಳ್ಳುತ್ತದೆ. ಆದರೆ ಕವಿ ಹೇಳುವುದೇನೆಂದರೆ ತಾನು ಮುಂಚೆನೆ ಹೋಗಿ ನೋಡ್ತೀನಿ ಅಂತ. ಈಗೆಲ್ಲ ಸಮಾರಂಭದಲ್ಲಿ ಯಾವುದೋ ಒಂದು ಮಂದಿರವನ್ನು ಮತ್ತಾವುದೋ ಒಂದು ಪ್ರದರ್ಶನವನ್ನು ಉದ್ಘಾಟನೆ ಮಾಡಬೇಕು ಅಂತಂದರೆ ಟೇಪ್ ಕತ್ತರಿಸೋದುಂಟಲ್ಲ, ಆ ಪಟ್ಟಿಕಾ ಕರ್ತನದ ಮುನ್ನ ಅತ್ತ ಕಡೆಯಿಂದಲೇ ಭಾವಚಿತ್ರಗ್ರಾಹಿಗಳೆಲ್ಲ ಸೇರಿಬಿಟ್ಟು ಅವರ ಚಿತ್ರವನ್ನು ತೆಗೀತಾರೆ, ಫೋಟೋ ತೆಗೆಯೋದಕ್ಕೆ ಬರ್ತಾರೆ. ಅಂದರೆ ಇನಾಗ್ರೇಟ್ ಮಾಡೋಕ್ಕೆ ಮುನ್ನವೇ ಅವರು ಹೋಗಿರ್ತಾರೆ, ಇವರು ಇನಾಗ್ರೇಟ್ ಮಾಡೋದನ್ನು ಕ್ಲಿಕ್ ಮಾಡೋದಕ್ಕೆ ಅಂತ. ಆ ರೀತಿ ಹೇಳ್ತಾರೆ ಕವಿಗಳು, ರಾಮ ಸೀತೆ ಅವರೆಲ್ಲ ಚಿತ್ರಕೂಟದ ಕಡೆ ಹೋಗಿದ್ದಾರಲ್ಲ, ಅವರು ಹೋಗೋ ಮುನ್ನ ಮತ್ತೆ ಅದನ್ನು ಬೆಂಬತ್ತಿ ಭರತಾದಿಗಳು ಬರುವ ಮುನ್ನವೇ ಆ ಜಾಗದಲ್ಲಿ ನಿಂತು ಅವರನ್ನು ನಾನು ನೋಡ್ತೀನಿ, ಅವರನ್ನು ಚಿತ್ರಿಸ್ತೀನಿ ಅಂತ. ಅವರ ಹಿಂದೆ ನಾನು ಹೋಗೋದಿಲ್ಲ, ಅವರಿಗೆ ಮುಂದೆಯೇ ನಾನು ಹೋಗಿ ನೋಡ್ತೀನಿ ಅಂತ. ಇದು ತುಂಬ ಅದ್ಭುತವಾದಂಥ ಕಾವ್ಯೋಕ್ತಿ. ಈ ಥರದ್ದು ನಮ್ಮ ಭಾರತೀಯ ಸಾಹಿತ್ಯಕ್ಕೆ ಹೊಸತು. ಪಾಶ್ಚಾತ್ಯ ಕವಿ ಪ್ರಪಂಚದಲ್ಲಿ ಮಿಲ್ಟನ್ ಅಲ್ಲಲ್ಲಿ ಈ ಥರದ್ದನ್ನು ತೋರಿಸ್ತಾನೆ. ಆದರೆ ಹೆಚ್ಚಿನದು ಕುವೆಂಪು ಅವರ ಪ್ರತಿಭಾಶಾಲೀನತೆಯೇ. ಇದಕ್ಕಾಗಿ ನಾವು ಅವರನ್ನು ಮೆಚ್ಚಬೇಕು. ಏಕೆಂದರೆ ನಾನು ಯಾವುದೇ ಪಕ್ಷಪಾತ ಇಲ್ಲದೆ ಎಲ್ಲಿ ನನಗೆ ಗುಣ ಎಲ್ಲಿ ನನಗೆ ಲೋಪ ದೋಷ ಅಂತಿದೆ ಅದನ್ನು ಹೇಳ್ತಲೇ ಬಂದಿದ್ದೀನಿ. ಆ ಸಂದರ್ಭದಲ್ಲಿ ಎಷ್ಟೋ ಜನ ಏನು ಮಾಡಿದ್ದಾರೆ ಅಂದರೆ, ಕುವೆಂಪು ಅವರಿಗೆ ನಿಕಟ ಸಮಕಾಲೀನರಾಗಿದ್ದವರು ರಾಮಾಯಣ ದರ್ಶನವನ್ನು ಹೊಗಳುವುದೇ ಒಂದು ಅಂತ ಮಾಡ್ಕೊಂಡು ಬಿಟ್ಟಂಥವರು ಕುವೆಂಪು ಅವರ ಅನುಯಾಯಿಗಳಾಗಿ ಕುವೆಂಪು ಮಠೀಯರು ಅಂತ ಆಗಿಬಿಟ್ರು. ಇನ್ನು ಅದನ್ನು ತೆಗಳುವುದೇ ಒಂದು ದೀಕ್ಷೆ ಅಂತ ಮಾಡಿಕೊಂಡಂಥವರು ಕೂಡ ಇದ್ದಾರೆ. ಹೊಗಳುವುದು ಅನ್ನೋದನ್ನು ಒಂದು ವ್ರತ ಅಂತ ಮಾಡಿಕೊಂಡು ದೇಜಗೌ ಮೊದಲಾದವರು, ಕೋಚನ ಬಸಪ್ಪ ಮೊದಲಾದವರು ಬಂದುಬಿಟ್ರು. ಅದು ತೆಗಳೋದಕ್ಕೇನೆ ಬದ್ಧ ಕಂಕಂಡರಾಗಿ ಕೀರ್ತಿನಾಥ ಕುರ್ತಕೋಟಿಯವರಿಂದ ಮೊದಲುಗೊಂಡು ನರಸಿಂಹಸ್ವಾಮಿಯವರಿಗೆವರೆಗೂ ತುಂಬ ಅನ್ಯಾಯ ಮಾಡಿದ್ದಾರೆ ಅಂತ ಹೇಳಬೇಕು. ಹೊಗಳೋದ್ರೊಳಗೆ ಹೇಗೆ ವಾಲ್ಮೀಕಿ ರಾಮಾಯಣಕ್ಕಿಂತ ಮಿಗಿಲಾದದ್ದು ಅಂತ ಕೆಲವರು ಕಂಪೇರ್ ಮಾಡಿ ಥೀಸಿಸು ಬರೆದಿದ್ದಾರೆ ಅಂತ ಒಬ್ಬರು ಸಹೃದಯರು ನೆನ್ನೆ ನಿವೇದಿಸಿದ್ರು. ಅದು ಅಸಂಬದ್ಧ, ಅದು ನಿಜವಾಗಿ ಅಸಂಬದ್ಧ, ಎಂದೂ ಆಗೋದಕ್ಕೆ ಸಾಧ್ಯ ಇಲ್ಲ. ಕುವೆಂಪು ಅವರೇ ಸ್ವಯಂ ಆ ರೀತಿಯಾಗಿ ಹೇಳಿದ್ದು ಅಲ್ಲ. ಆದರೆ ಅದೇ ರೀತಿಯಲ್ಲಿ ನರಸಿಂಹಸ್ವಾಮಿಯವರಂಥ ಹದವಾದ ಕವಿ ಕೂಡ ಇದನ್ನು ಗೇಲಿ ಮಾಡುವಂತೆ ಪದ್ಯಗಳನ್ನು ಬರೆದಿದ್ದಾರೆ. ಕುರ್ತಕೋಟಿಯವರಂತೂ ತುಂಬ ಅನ್ಯಾಯವಾದಂಥ ವಿಮರ್ಶೆ ಮಾಡಿದ್ದಾರೆ. ಅವರಿಗೆ ಬೇಂದ್ರೆಯ ಭಕ್ತಿ, ಬೇಂದ್ರೆಯ ಭಕ್ತಿಯ ಭ್ರಾಂತಿ, ಬೇಂದ್ರೆಯ ಭಕ್ತಿ ಪೈತ್ಯ ಅಂತ ಹೇಳ್ಬೋದು. ಆ ಮಟ್ಟಕ್ಕೆ ಆ ವ್ಯಾಧಿ ಬಲತು ಬಿಟ್ಟಾಗ ಮತ್ತಾವುದ್ರೊಳಗೂ ಗುಣ ಕಾಣೋದಿಲ್ಲ ಅಂತ. ಅದರಿಂದ ಕನ್ನಡ ಸಾಹಿತ್ಯಕ್ಕೆ ಅನ್ಯಾಯವಾಯಿತು. ನಮ್ಮ ಸಮಕಾಲೀನರಾದಂಥ ಒಬ್ಬರು ದೊಡ್ಡ ಲೇಖಕರಿದ್ದಾರೆ, ಯಾವುದೇ ಒಂದು ದೊಡ್ಡದಿದೆ ಅಂದರೆ ಅದನ್ನು ಗುರುತಿಸಿ ಗೌರವಿಸಿ ತಲೆಬಾಗುವಂಥದ್ದು ವಿವೇಕ ಒಳ್ಳೆಯದು. ಅಲ್ಲಿರ್ತಕ್ಕಂಥ ಲೋಪವೋ ದೋಷವೋ ಅದನ್ನು ಹೇಳೋಣ, ಆದರೆ ಗುಣಕ್ಕೆ ಕುರುಡಾಗಬಾರದಲ್ಲ. ಅದ್ಭುತವಾದದ್ದು ಎಷ್ಟನ್ನು ಅವರು ಕೊಟ್ಟಿದ್ದಾರೆ. ಗುಣ ಬಾಹುಳ್ಯದಲ್ಲಿ ಲೋಪದ ಸಣ್ಣ ಪುಟ್ಟ ಕಡ್ಡಿ ಕಸಗಳು ತೇಲಿಕೊಂಡು ಹೊರಟೋಗುತ್ತವೆ. ಗಂಗೆಗೆ ಪ್ರವಾಹ ಬಂದರೆ ಕಸ ಕಪ್ಪು ಕೊಚ್ಚೆ ಎಲ್ಲವೂ ಕೂಡ ತೇಲಿಕೊಂಡು ಬರೋದಿಲ್ವೇ? ಹಾಗೇಂತ ಹೇಳ್ಬಿಟ್ಟು ಅದರ ಮಂದಾಕಿನಿತ್ವಕ್ಕೆ, ಅದರ ಜೀವೋತ್ಕರ್ಷಣೆಗೆ, ಅದರ ಪಾಪಧ್ವಂಸನ ಶಕ್ತಿಗೆ ಏನಾದರೂ ಕುಂದು ಕೊರತೆ ಆಯಿತಾ? ಅದನ್ನು ನೋಡಬೇಕು. ಇಲ್ಲಿ ಹರಿದಿರತಕ್ಕಂಥದ್ದು ಮಹಾಕವಿಯ ವಾಗ್ಗಂಗೆ. ಬಗ್ಗಡ ಇರಬಹುದು ಕೆಲವು ಕಡೆ, ಆದರೆ ಅದು ಗಂಗೆ ಅನ್ನುವುದನ್ನು ಮರೆಯಬಾರದು. ಇದು ಬಂದದ್ದು ಒಬ್ಬ ಶ್ರೇಷ್ಠ ದರ್ಜೆಯ ಪ್ರತಿಭಾಶಾಲಿಯಿಂದ ಅನ್ನುವುದನ್ನು ಎಂದೂ ಮರೆಯಬಾರದು. ಇಲ್ಲಿ ನೋಡಿ ಅಂತ ಎಷ್ಟು ದೃಷ್ಟಾಂತಗಳು ಕಾಣಿಸುತ್ತವೆ. ಕವಿ ಹೇಳ್ತಾರೆ, ಕವಿ ರಾಮಚಂದ್ರನಿ ಸೀತಾ ಕಲಾಕಾಂತೆ ನಿತ್ಯ ವನವಾಸಿಯರಂತ. ತಾನು ಕವಿ, ತನ್ನ ಕಾವ್ಯವೇ ಸೀತೆ. ಕವಿ ತಾನು ರಾಮ, ಆದರೆ ಕಾವ್ಯ ಕನ್ಯಕೆ ಸೀತೆ. ಅವರು ಸದಾ ಕಾಲ ವನವಾಸಿಗಳು, ವನಪ್ರೀತಿಗಳು ಅಂತ ಹೇಳ್ಬಿಟ್ಟಂತಾರೆ. ಮಲೆಯ ನಾಡನೆಗೆ ತಾಯಿ ಮನೆ, ಕಾಡು ದೇವರ ಬೀಡು, ಗಿರಿಯ ಮುಡಿ ಶಿವನ ಗುಡಿ, ಬನವೆಣ್ಣೆ ಮೊದಲಿನ ಮನದನ್ನೇ ಅಂತ ಹೇಳ್ತಾರೆ. ಹಾಗಾಗಿ ನಾನು ಅವರಿಗಿಂತ ಮುಂಚೆ ಹೋಗ್ತೀನಿ. ಯಾಕೆ? ರಂಕೆಗೆ ರಥದ ಹಂಗೆ,
ರಂಕೆ ಎರಂಕೆ ಅಂದರೆ ಹಳಗನ್ನಡದಲ್ಲಿ ರೆಕ್ಕೆ ಅಂತ ಅರ್ಥ. ರೆಕ್ಕೆಗೆ ರಥದ ಹಂಗೆ, ಪಥರಣವೇ ಕಲ್ಪನೆಗೆ. ಕಲ್ಪನೆಗೆ ಯಾವ ರೋಡ್ ಟ್ಯಾಕ್ಸನ್ನು ಕಟ್ಟಬೇಕಾಗಿದೆ, ಯಾವ ರೋಡ್ ಮ್ಯಾಪ್ ಅದಕ್ಕೆ ಬೇಕಾಗಿದೆ. ಪಕ್ಷಿಗಳು ಹಾರಿ ಬರುತ್ತವೆ, ವಲಸೆ ಹೋಗುತ್ತವೆ ಸಾವಿರಾರು ಮೈಲಿಗಳ ದೂರ, ಅವುಗಳಿಗೆ ಯಾವ ಮ್ಯಾಪ್ ಇದೆ, ಯಾವ ಮ್ಯಾರಿನರ್ಸ್ ಕಂಪಸ್ ಇದೆ, ಯಾವ ಗೈಡೆನ್ಸ್ ಇದೆ, ಯಾವ ಪೈಲಟ್ ಇದ್ದಾರೆ, ಯಾರೂ ಇಲ್ಲವಲ್ಲ. ಕಾವ್ಯ ಯಾತ್ರೆಗೆ ತೇರು ಕುದುರೆಯ ನೆರಂಬೇಕೆ, ಧರೆಯ ನಿಮ್ನೋನ್ನತಂಗಳ ತಡಬೆ ಏನು ಒಳದೆ. ಭೂಮಿಯ ಏರು ತಗ್ಗು ಪ್ರತಿಭೆಯ ವಿಮಾನಯಾನಕ್ಕೆ ಅಡ್ಡಿಯಾಗುತ್ತದೆಯಾ? ಯಾವುದೂ ಇಲ್ಲ. ಪರಿವಾರ ಸಂಭಾರ ಭಾರ ಬಂಧನ ವಿಹುದೇ ದುರ್ದಮ್ಯ ನಿಸ್ಸೀಮ ವಿಶ್ವ ಸಂಚರ ಶಕ್ತಿಯುಕ್ತ ಕವಿ ವೈನತೆಯನ ಮಹಾಪಕ್ಷ ವಿಸ್ಫಾಲನೆಗೆ. ಆ ರೆಕ್ಕೆಗಳನ್ನು ಪಟಪಟನೆ ಬಡಿದು ವೈನತೆಯ ಪ್ರತಿಭೆಯಿಂದ ಕವಿ ಹೋಗುವಾಗ ಯಾವುದು ತಾನೇ ಅಡ್ಡಿಯಾಗುತ್ತದೆ? ಯಾವುದೂ ಇಲ್ಲ. ಭಟ್ಟತೌತ ತನ್ನ ಕಾವ್ಯ ಕೌತುಕದಲ್ಲಿ ಹೇಳ್ತಾನೆ, ಪರ್ವತವನ್ನೇ ಕಾಣದೇ ಇರತಕ್ಕಂಥ ಕವಿ ಪರ್ವತಗಳನ್ನು ವರ್ಣಿಸಬಲ್ಲ, ಮಿಂಚನ್ನೇ ನೋಡದೇ ಇರತಕ್ಕಂಥ ಮರುಭೂಮಿಯ ಕವಿಯೊಬ್ಬ ಮಿಂಚಿನಿಂದ ಕೂಡಿರತಕ್ಕಂಥ ಆಕಾಶವನ್ನು ಆಕಾಶ ಕನ್ಯೆಯ ಕಣ್ಣೋಟ ಎಂಬಂತೆ ಅಥವಾ ಮುಗಿಲ ಸುಂದರಿಯ ಕರ್ಣಾಭರಣ ಎಂಬಂತೆ ವರ್ಣಿಸಬಲ್ಲ. ಪ್ರತಿಭೆ ಯಾವುದನ್ನೂ ಮಾಡೋದಕ್ಕೆ ಸಾಧ್ಯವಾಗುತ್ತದೆ. ಕುಮಾರದಾಸ ಜನ್ಮಾಂಧನಾಗಿದ್ದ ಅಂತಾರೆ, ಹುಟ್ಟುಗುರುಡ ಅಂತ. ಅರೆ, ಅವನ ಕಾವ್ಯವನ್ನು ನೋಡಿದ್ರೆ ಅವನ ಜಗತ್ತನ್ನೆಲ್ಲ ಕಂಡಿದ್ದ ಅಂತ ಅನ್ನುವಂತೆ ಅನಿಸುತ್ತದೆ. ಹೋಮರ್ ಕವಿ ಕುರುಡಾಗಿದ್ದ ಅಂತಾರೆ, ನಾವು ಕಂಡಿದ್ದು ಕುರುಡರು, ಅವನು ಕುರುಡಾಗಿದ್ದರೂ ಕಣ್ಣುಳ್ಳವನು ಅನಿಸುತ್ತದೆ ಅವನ ಕಾವ್ಯ ಓದಿದಾಗ. ಹಾಗಾಗಿ ನೋಡಿ ಆ ಭಾಷೆಯ ಆ ಪದಪುಂಜಗಳ ರೀತಿ, ರಥಪಥ ತುರಂಗ ವಾರಣ ಋಣಂ, ರಥಪಥ ತುರಂಗ ವಾರಣ ಋಣಂ ಭರತಾದಿಗಳಿಗೆ ಇರ್ಕೆ. ಈ ಋಣ ಅವರಿಗಿರಲಿ, ಯಾತ್ರೆಗೆ ಬೇಕಾದ ವಾಹನ ಸಾಮಗ್ರಿ ಇದು. ಬರಲವರ್ ಪಿಂಬಡಿಂ ಮುನ್ನ ಮಾನ ಇದುವೆನ್, ನಾನು ಮೊದಲು ಹೋಗಿರ್ತೀನಿ ನೋಡ್ತೀನಿ ಅಂತಾರೆ. ಕಾವ್ಯದ ಮಧ್ಯದಲ್ಲಿ ಕವಿ ಪ್ರವೇಶ ಮಾಡಿ ಎಷ್ಟು ಒಳ್ಳೆಯ ಕಲ್ಪನೆಗಳನ್ನು ಕೊಡ್ತಾರೆ ಅನ್ನೋದು ಇಲ್ಲಿ ಒಂದು ಉದಾಹರಣೆ. ಮುಂದೆ ಸೀತೆ ತಾನು ದಿವ್ಯ ಭಾಗೀರಥಿಯನ್ನು ದಾಟ್ತಾಳೆ, ದಾಟ್ತಾ ಭಾಗೀರಥಿಗೆ ಬೇಡ್ಕೋತಾಳೆ ಇಂಥದ್ದು, ತಾಯೇ ಪಿಂತುರಿಗೆ ಬಂದಾದ ಮೇಲೆ ನಿನಗೀವೆನೋ ಮಾಂಸ ಭೂತೌದನ ಸುರಾಘಟ ಸಹಸ್ರದ ನಿರ್ದುಷ್ಟ ಪುಷ್ಟ ಸಂತುಷ್ಟ ನೈವೇದ್ಯಮಂ ಅಂತ ವಾಲ್ಮೀಕಿ ರಾಮಾಯಣದಲ್ಲೂ ಇದೆ. ನಾನು ನಿನಗೆ ಬಲಿ ಕೊಡ್ತೀನಿ, ಮಧ್ಯ ಘಟಗಳನ್ನು ಸಮರ್ಪಣೆ ಮಾಡ್ತೀನಿ ಅಂತೆಲ್ಲ. ನಮ್ಮಲ್ಲಿ ಊರಿನ ಜಾತ್ರೆ ಆದಾಗ ಮಾರಿಗೆ ದೇವಿಗೆ ಮಾಡುವಂತೇನೆ ಹಾಗೆ ಮಾಡ್ತೀನಿ ಅಂತ ಇದು ವಾಲ್ಮೀಕಿಯನ್ನು ಅನುಸರಿಸಿ ಮಾಡಿದ್ದಾರೆ. ಅದೇ ಯಜ್ಞದಲ್ಲಿ ಪಶುವಧೆ ಬರ್ತದಲ್ಲ, ಆ ಸಂದರ್ಭದಲ್ಲಿ ಅವರು ಬೇಡ ಅಂತಂದ್ಬಿಡ್ತಾರೆ. ತೊರೆದು ಹಿಂಸಾ ಕ್ರೌರ್ಯಮಿಲ್ಲದೆಯ ಪ್ರೇಮಕ್ಕೆ ನೊಂತು ದೇವರ್ಕಳಂ ಪೂಜಿಸಲು ಮೆಚ್ಚುವುದು, ಪೂರ್ವ ಪದ್ಧತಿ ಬಿಡಿದು ಮಾಳ್ಪ ದಿಗ್ವಿಜಯ ಹಯಮೇಧ ಮೊದಲಾದವಂ ತೊರೆದು ಅಂತ ಜಾಬಾಲಿಯ ಮೂಲಕ ಹೇಳಿಸಿ ಪುತ್ರಕಾಮೇಷ್ಟಿಗೆ ಮುನ್ನ ಅಶ್ವಮೇಧಾದಿ ಯಾವುದನ್ನು ಮಾಡಬಾರದು ಅಂತ ಮಾಡಿಸಿದ್ರು ಅಂತ. ಅಲ್ಲಿ ಕುವೆಂಪುವರನ್ನು ಕಾಡಿದ ಹಿಂಸಾ ಪ್ರೇತ ಇಲ್ಲಿ ಕಾಡ್ತಾ ಇಲ್ಲ ಅಂದರೆ ಕವಿಭಾವದ ವಿಸಾಂಗತ್ಯ ತೋರುವಂಥದ್ದು. ಈ ಥರದ್ದು ಅಲ್ಲಲ್ಲಿ ಇರುತ್ತದೆ, ಆದರೆ ಅದನ್ನು ಮೀರುವಂಥದ್ದು ಕಾವ್ಯ ಸೌಂದರ್ಯ. ಕಾವ್ಯ ಸೌಂದರ್ಯವನ್ನು ಗಮನಿಸುವಾಗ ಲೋಪದೋಷಗಳ ಕಡೆ ಕುರುಡಾಗಬೇಕು ಅಂತಲ್ಲ, ಆದರೆ ಅಲ್ಲಿಯೇ ಕೀರಿಸಿಬಿಟ್ರೆ ಊರು ಅಂತ ನೋಡದೆ ನಾವು ಬರೀ ಹೊಲಗೇರಿಯನ್ನೇ ನೋಡುವುದಾಗುತ್ತದೆ. ಅದು ತುಂಬ ನಮಗೆ ನಾವು ಮಾಡಿಕೊಳ್ಳುವ ಅನ್ಯಾಯ. ಈಗ ನೋಡಿ, ರಾಮ ಲಕ್ಷ್ಮಣಾದಿಗಳು ಹೋಗುವಾಗ ಕಾಡಿನ ಪ್ರಯಾಣದ ಕಷ್ಟ, ಅಲ್ಲಿ ಬರತಕ್ಕಂಥ ಕವಿ ಪ್ರತಿಭೆಯ ಒಂದು ಉತ್ಕೃಷ್ಟತೆ, ಅದನ್ನೀಗ ಗಮನಿಸಿ. ರಸಾವೇಶಂ ಇಳಿದ ಸಮಯದ ಕವಿಯ ರಚನೆಯ ಉದಾಸೀನತಾವೇಗದಲ್ಲಿ, ರಸಾವೇಶಂ ಇಳಿದ ಸಮಯದ ಕವಿಯ ರಚನೆಯ ಉದಾಸೀನತಾವೇಗದಲ್ಲಿ, ಬಗೆ ಉಗದವುಲ್ ಬಟ್ಟೆಯ ಬಳಲ್ಕೆ, ಬಗೆ ಉಗದವುಲ್ ಬಟ್ಟೆಯ ಬಳಲ್ಕೆ, ರಘುನಂದನಂ ಸತಿಗೆ ನಾನಾ ವಿಚಿತ್ರಂಗಳಂ ತರುಸುಮ ವಿಹಂಗಮ ಮೃಗಂಗಳಂ ತೋರುತ್ತೆ. ರಘುನಂದನಂ ಸತಿಗೆ ತರುಸುಮ ವಿಹಂಗಮ ಮೃಗಂಗಳಂ ತೋರುತ್ತೆ, ವರ್ಣಿಸುತ್ತೆ ವಿವರಿಸುತ್ತೆ ನಡೆಯುತ್ತಿರ್ತಲೇ ದತ್ತು ಪತ್ತು ಬಾನ್ನೆತ್ತಿಗೆ
ವಿದೇಹ ರಾಜನ ಕುವರಿ ದಣಿದು ಸುಯಿದಳು ಸುಯಿದಳು ವಿದೇಹ ರಾಜನ ಕುವರಿ ದಣಿದು ಸುಯಿದಳು ಢಗೆಗೆ ಮೈಸುರುಕಿ ವಿದೇಹ ರಾಜನ ಕುವರಿ ದಣಿದು ಸುಯಿದಳು ಢಗೆಗೆ ಮೈಸುರುಕಿ ಕೆಂಪೇರ್ದ ಮೊಗಸಿರಿಗೆ ಪಣೆಯ ಮೇಲ್ಮೂಡಿತು ಪನಿಯ ಪಂತಿ ನಾಂದಂಟಿದತ್ತು ಮುಂಗುರುಳೋಳಿ ಬೆಳ್ಮೈಗೆ ಕಾಡು ಕಂದಟ್ಟಿ ಕಾಡು ಕಂದಿಟ್ಟಿ ಸೋಂಕದ ತೆರದಿ ಕರ್ಮಸಿಯ ಗೆರೆಯ ಚಿತ್ತಾರಮಂ ಮೆತ್ತಿ ಬರೆದೋ ನಾಂದಂಟಿದತ್ತು ಮುಂಗುರುಳೋಳಿ ಮನಂ ಕರಗಿ ಹರಿದುದು ಕಣ್ಗಳಲ್ಲಿ ರಾಮಚಂದ್ರಂಗೆ ಮನಂ ಕರಗಿ ಹರಿದುದು ಕಣ್ಗಳಲ್ಲಿ ರಾಮಚಂದ್ರಂಗೆ ನಿರುಪಮ ಬಲಾನ್ವಿತಂ ಲಕ್ಷ್ಮಣಗೆ ನಿರ್ಬಲತೆ ಮೈದೋರಿದುದು ನಿರುಪಮ ಬಲಾನ್ವಿತಂ ಲಕ್ಷ್ಮಣಗೆ ನಿರ್ಬಲತೆ ಮೈದೋರಿದುದು ಕಾಣುತ ಕರುಣಕರ ದೃಶ್ಯಮಂ ತೊಪ್ಪನೆ ಕುಳಿತು ಸನ್ನು ತೊರಗಿದಳು ಸೀತೆ ತೊಪ್ಪನೆ ಕುಳಿ ಹುಸ್ಸನ್ನು ತೊರಗಿದಳು ಮರಕ್ಕೆ ಮುಚ್ಚಿದು ವಕ್ಷಿ ತಾಳಲಾರದ ಸೇದೆಯಿಂ ಪೇಳಿಯಳ್ ಚರಳ್ದುದೋ ಮುರ್ಚೆಗೆಂಬಂತೆ ಕೆಚ್ಚದೆಯ ಬೀರರಿರುವರು ಇಚ್ಛೆಗೆಟ್ಟು ಮರವಟ್ಟರೆನೆ ಕುಳ್ತು ಕುಳ್ತರೆಯದೆ ತಂತು ಕೆಚ್ಚದೆಯ ಬೀರರಿರುವರು ಇಚ್ಛೆಗೆಟ್ಟು ಮರವಟ್ಟರೆನೆ ಕುಳ್ತರೆಯದೆ ತಂತು ನೀರಳ್ಕೆಯಂ ಸನ್ನೆಯಿಂ ಸೂಚಿಸಿ ತರಳೆ ನರಳೆ ನೀರಳ್ಕೆಯಂ ಸನ್ನೆಯಿಂ ಸೂಚಿಸಿ ತರಳೆ ನರಳೆ ಬೇಗದಿಂದೋಡಿದನ್ ಉರ್ಮಿಳ ಸ್ವಾಮಿ ಪಳುವಂ ನುಗ್ಗಿ ಧರಿಗಿಳಿದು ಸರುವಿಂಗೆ ಉರ್ಮಿಳ ಸ್ವಾಮಿ ಪಳುವಂ ನುಗ್ಗಿ ಧರಿಗಿಳಿದು ಸರುವಿಂಗೆ ತಳಿರ ತೊಂಗಲ ಬಿಚ್ಚಣಿಕೆ ಇಕ್ಕಿ ಮೇಲ್ಗಾಳಿ ವೀಸಿ ದಾಶರಥಿ ಸವಿ ಮಾತಿನಿಂ ದಾಶರಥಿ ಸವಿ ಮಾತಿನಿಂ ತನ್ನ ತಳೋದರಿಯನ್ ಓಬಿದನ್ ಅನಿತರೊಳ್ ದೊನ್ನೆಗೈದೆಲೆಯೊಳಗೆ ಮೈದು ನಂ ತಂದೀಯೇ ತಣ್ಣೀರ ನೀಂಟಿ ಸೊಗಸಿದಳು ಸೊಗಸಿದಳು ಶುಶ್ರೂಷೆಗಾ ರಾಮನೆರ್ದೆಯನ್ನೇ ಶುಶ್ರೂಷೆಗೆ ಸೊಗಸಿದಳು ಅದ್ಭುತವಾಗಿ ಸೀತೆಯ ಶ್ರಮವನ್ನು ಅಶ್ರಮವಾಗಿ ತೋರಿಸಿಬಿಟ್ಟಿದ್ದಾರೆ ಹಾಡಿನಲ್ಲಿ. ಇದು
ಸೀತೆಯ ಬಳಲಿಕೆಯ ಭಾಗ ಬಹಳ ಚೆನ್ನಾಗಿ ವರ್ಣಿಸಿದ್ದಾರೆ ಕವಿ. ಅವರ ಪ್ರತಿಭೆಗೆ ಬಳಲಿಕೆಯೇ ಬಂದಿಲ್ಲ. ಏನಂದರೆ ಸೀತೆ ಏನು ಹೇಳಿಬಿಟ್ಲು, ನೆನ್ನೆ ಆ ಭಾಗವನ್ನು ನಾವು ನೋಡಿದ್ವಿ, ಅಷ್ಟಕ್ಕೆ ನಿಲ್ಲಿಸಿದೆಯಾ ಜಿಗಣೆಯನ್ನು ಜೀರುಂಡೆಯನ್ನು ಅದನ್ನೆಲ್ಲ ಬಿಟ್ಟಿಲ್ಲ, ಯಾತಕ್ಕೆ ಅದನ್ನು ಬಿಟ್ಟು ಬಿಡದೆ ವರ್ಣಿಸಬೇಕಾಗಿತ್ತು ಅಂತ. ಆದರೆ ಹೇಳದಷ್ಟು ಸುಲಭ ಅಲ್ಲ ತಾನೇ. ಸೀತೆಗೆ ಬಳಲಿಕೆ ಆಗಿದೆ, ಹೆಜ್ಜೆ ಮೇಲೆ ಹೆಜ್ಜೆ ಹಾಕ್ತಾ ಸುಸ್ತಾಗಿ ಬರ್ತಿದ್ದಾಳೆ. ರಸಾವೇಶಂ ಇಳಿದ ಸಮಯದ ಕವಿಯ ರಚನೆಯ ಉದಾಸೀನತಾ ವೇಗದಲ್ಲಿ ಅಂತಾರೆ. ಇದು ಕವಿಯ ಸ್ವಾನುಭವ, ಎಲ್ಲ ಕವಿಗಳಿಗೂ ಉಂಟಾಗತಕ್ಕಂಥದ್ದು. ಒಬ್ಬರು ಇಬ್ಬರು ಅಂತಲ್ಲ, ವ್ಯಾಸ ವಾಲ್ಮೀಕಿ ಹೋಮರ್ ಕಾಳಿದಾಸಾದಿಗಳಿಂದ ಸಕಲರಿಗೂ ತೋರಿಸಬಹುದು. ಇಲ್ಲಿ ಅವರ ಪ್ರತಿಭೆ ಬಳಲಿ ಅಂತೂ ಬರೆಯಬೇಕು ಅಂತ ಬರೆದಿದೆ ಅಂತ. ಏನು ಮಾಡೋಕ್ಕಾಗೋದಿಲ್ಲ, ಅದು ಆಗುತ್ತದೆ. ಬರೆದದ್ದು ಎಲ್ಲ ಬಂಗಾರ ಆಗಬೇಕು ಅಂದರೆ ಹೇಗೆ? ಅಂಥ ಈ ಜಗತ್ಕಾವ್ಯವನ್ನು ಬರೆದಂಥ ಪರಮಾತ್ಮನೇ ಎಷ್ಟು ಅಯೋಗ್ಯ ಮನುಷ್ಯರನ್ನು ನಿರ್ಮಾಣ ಮಾಡುವ ಮೂಲಕವಾಗಿ ಕಾಟಾಚಾರಕ್ಕೆ ಯಾರೋ ಕುರಿಪುಗಳನ್ನು, ಯಾರೋ ಅನಾಕಾರಿಗಳನ್ನು, ಯಾರೋ ದುಷ್ಟರನ್ನು, ಯಾರೋ ಪುಂಡ್ರನ್ನು, ಯಾರೋ ಮೂರ್ಖರನ್ನು, ಯಾರೋ ಮಂದಮತಿಗಳನ್ನು ನಿರ್ಮಾಣ ಮಾಡಲಿಲ್ವೆ? ಹಾಗಿದ್ದಾಗ ವಿಶ್ವಕವಿಯ ಕಾವ್ಯದಲ್ಲಿ ಏನೇ ಆ ಥರ ಪ್ರತಿಭೆ ಇಳಿದ ಸಂದರ್ಭ ಕಾಣುವಾಗ, ಇನ್ನು ನಾವು ನರಕವಿಗಳ ವರಕವಿಗಳು ಅವರಲ್ಲಿ ಕಾಣದೇ ಇದ್ದರೆ ಹೇಗೆ? ರಸಾವೇಶ ಇಳಿದ ಕವಿಯ ಒಂದು ರಚನೆಯ ನಿರುತ್ಸಾಹದ ರೀತಿಯಲ್ಲಿ ಅವಳ ಹೆಜ್ಜೆ ಇತ್ತು ಅಂತ. ಅರೆ, ಇದನ್ನು ಬರೆದ ಕವಿಯ ಕಲ್ಪನೆ ಮಾತ್ರ ರಸಾವೇಶದ ಅತ್ಯುನ್ನತಿಯಲ್ಲಿತ್ತು ಅಂತ ಗೊತ್ತಾಗುತ್ತೆ. ಇಷ್ಟು ಅಭಿನವವಾದ ಅಭಿರಾಮವಾದ ಹೋಲಿಕೆ. ಕಾವ್ಯವನ್ನು ಹೋಲಿಕೆಯ ವಸ್ತುವಾಗಿ ಕಾವ್ಯ ರಚನೆಯನ್ನು ಇಟ್ಟುಕೊಂಡು ಮಾಡುವುದು ಒಂದು ವಿಶೇಷ. ಅದು ಪ್ರೊಫೆಷನಲ್ ಎಕ್ಸಾಂಪಲ್ಸ್, ತಮ್ಮ ವೃತ್ತಿಯಿಂದ ಕೊಡತಕ್ಕಂಥದ್ದು ಇದೆಯಲ್ಲ, ಅದು ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಅಂಥದ್ದು ಕೆಲವು ಮಹಾಕವಿಗಳು ಮಾತ್ರ ಮಾಡಿದ್ದಾರೆ. ಕುವೆಂಪು ಅದನ್ನು ಮಾಡಿದ ಅಗ್ರಗಣ್ಯರು ಕನ್ನಡ ಭಾಷೆಯಲ್ಲಿ, ಮತ್ತಾರು ಆ ಮಟ್ಟಕ್ಕೆ ಮಾಡಿಯೇ ಇಲ್ಲ. ಇನ್ನು ಪ್ರಾದೇಶಿಕ ಭಾಷೆ ಬೇರೆ ಭಾಷೆಗಳಲ್ಲಿ ನಾನು ಈ ರೀತಿಯಾದದ್ದು ಈ ಮಟ್ಟದಲ್ಲಿ ನೋಡಿಲ್ಲ. ಮತ್ತೆ ನೋಡಿ, ಅವಳು ಬಗೆಬುಗದ ಓಲ್ ಬಟ್ಟೆಯ ಬಳಲಿಕೆ, ಹಾದಿಯ ಬಳಲಿಕೆ ತೀರ್ತಾ ಇಲ್ಲ, ಬರ್ತಾ ಇದ್ದಾಳೆ. ರಾಮನೇನೋ ಸತಿಗೆ ನಾನಾ ವಿಚಿತ್ರಂಗಳಂ ತರುಸುಮ ವಿಹಂಗಮ ಮೃಗಗಳಂ ತೋರುತ್ತೆ ವರ್ಣಿಸುತ್ತೆ, ಬರ್ತಾ ಇದ್ದಾನೆ. ಇವಳು ಸುಸ್ತಾಗಿ ದಣಿದಳು, ಸುಯಿದಳು, ಢಗೆಗೆ ಮೈಸುರ್ಕಿ, ಕೆಂಪೇರ್ದ ಮೊಗಸಿರಿಗೆ ಪಣೆಯ ಮೇಲೆ ಮೂಡಿತು ಪನಿಯ ಪಂತಿ, ಬೆವರು ಹಣೆಯ ಮೇಲೆ ಅಲಂಕಾರವಾಗಿ ಕಾಣಿಸಿಕೊಳ್ಳುತ್ತದೆ. ಆಮೇಲೆ ಅವಳು ಸುಸ್ತಾಗಿ ತಾನಿನ್ನ ನಿಲ್ಲಲಾಗದೆ ದೊಪ್ಪನೆ ಕುಳಿತು ಉಸ್ಸಂತ ಒರಗುತ್ತಾಳೆ ಒಂದು ಮರಕ್ಕೆ. ಭವಭೂತಿ ಈ ಚಿತ್ರವನ್ನು ಉತ್ತರ ರಾಮಚರಿತ್ರೆಯಲ್ಲಿ ಒಂದು ಕಡೆ ಬರೀತಾನೆ, ಮೊದಲನೇ ಅಂಕದಲ್ಲಿ, ಚಿತ್ರದರ್ಶನ ಅಂಕದಲ್ಲಿ. ಒಂದು ವಟವೃಕ್ಷದ ಕೆಳಗೆ ಸೀತೆ ಬಳಲಿಕೆಯಿಂದ ಕಾಲ್ಚಾಚಿ ಮಲಗಿದ್ದು, ರಾಮನ ಎದೆ ಮೇಲೆ ತಲೆ ಇಟ್ಟುಕೊಂಡು ನಿದ್ರೆ ಮಾಡಿದ್ದು, ರಾಮ ಲಕ್ಷ್ಮಣರ ಒಳಗೆ ಉಪಚಾರ ಮಾಡಿದ್ದು. ಅದನ್ನು ನೋಡಿಯೇ ಕುವೆಂಪುರು ಬರೆದರು ಅಂತಲ್ಲ, ಪ್ರತಿಭೆ ಸಮಾನವಾಗಿ ಕಲ್ಪನೆ ಮಾಡಿಕೊಳ್ಳಬಲ್ಲದು. ಆಗ ವೀರರು, ಕೆಚ್ಚದೆಯ ವೀರರಿಗೆ ಅಳುಕಾಗ್ಬಿಡ್ತಂತೆ, ಸೀತೆಯನ್ನು ಕರ್ಕೊಂಡು ಬಂದು ತೊಂದರೆ ಆಯ್ತಲ್ಲ ಅಂತ. ಮತ್ತೆ ರಾಮ ಸನ್ನೆ ಮಾಡ್ತಾನೆ, ಬೇಗ ನೀರು ತಗೊಂಡು ಬಾ ಅಂತ. ನೋಡಿ, ಅಲ್ಲಿಯೂ ಕೂಡ ರಾಮ ನೀರ್ತಾ ಅಂತ ಆರ್ಭಟ ಮಾಡೋದಿಲ್ಲ. ಅಲ್ಲಿಯೂ ರಾಜಗಾಂಭೀರ್ವೆ, ಸನ್ನೆಯೇ, ಲೋಕಿ ಆಪರೇಷನ್ ಅಂತಾರಲ್ಲ, ಅದು ಕಾಣಿಸಿಯೇ ಕಾಣಿಸಿಕೊಳ್ಳುತ್ತದೆ. ಬೇಗದಿಂದ ಓಡಿದನ್ ಊರ್ಮಿಳಾಸ್ವಾಮಿ, ಪಳುವಂ ನುಗ್ಗಿ ದರಿಯಂ ಇಳಿದು ಸರ್ವಿಂಗೆ. ಅವನ ಲಕ್ಷ್ಮಣ ಅಂದರೆ ಎನರ್ಜಿ, ಆಕ್ಷನ್ ಇನ್ ರಿಯಾಲಿಟಿ, ಆಕ್ಷನ್ ಇನ್ ಆಕ್ಷನ್ ಅಂತ ಬೇಕಾದ್ರೆ ಹೇಳ್ಬೋದು. ಆ ರೀತಿಯಾದದ್ದು. ರಾಮ ಅಲ್ಲಿಯೇ ಒಂದು ಮರದ ಕೊಂಬೆಯನ್ನು ಮುರಿದುಕೊಂಡು ತಳಿರ ತೊಂಗಲ ಬಿಜ್ಜಣಿಗೆ ಇಕ್ಕಿ ಬೀಸೋದಕ್ಕೆ ಆರಂಭ ಮಾಡ್ತಾನೆ. ಲಕ್ಷ್ಮಣ ಓಡೋಡಿ ದೊನ್ನೆ ಮಾಡಿಕೊಂಡು ಬಂದು ತರ್ತಾನೆ ನೀರನ್ನು. ಅದೆಲ್ಲ ಎಲ್ಲಿಂದ ಕಲಿತನೋ ಅವನಂತೂ ಅಸಾಧಾರಣವಾದಂಥ ಚಾತುರ್ಯವಂತ. ಮತ್ತೆ ನೀರು ಕುಡಿದು ಅವಳು ಚೇತರಿಸಿಕೊಂಡು ಬರ್ತಾಳೆ. ಆಗ ಆ ಕಾಡಿನ ವರ್ಣನೆಯನ್ನು ತುಂಬ ಚೆನ್ನಾಗಿ ಮಾಡ್ತಾರೆ. ರಾತ್ರಿ ಅವರು ಇಳಿದುದೈ ಕಾಳಸರ್ಪಣಿಯಂತೆ ಕರ್ಪಿರುಳ್, ಬೈಗಾದುದ ಪಗಲ್ ಸಂಜೆ ಆಗುತ್ತದೆ. ಮರದೆಲೆಗಳ ಎಡೆಗೊಡೆಯ ನಡುವೆ ತಾರೆಗಳ್, ಮರದ ಎಲೆಗಳ ನಡುವೆ ಅಲ್ಲಲ್ಲಲ್ಲಿ ಮಿಣುಕ್ತಾ ಇರತಕ್ಕಂಥ ನಕ್ಷತ್ರಗಳು ಬೇರೊಂದು ತಾಣದೊಳು ಮಿಣುಗಿದುವು, ಇಲ್ಲಿದ್ದುದು ಅಲ್ಲಿದ್ದಂತೆ ತೋರುತ್ತೆ, ಭ್ರಮೆ ಆಗುತ್ತದೆ. ಮತ್ತೆ ಚುಕ್ಕಿಗಳನ್ನು ಎಣಿಸಿ ಮಿನುಗಿ ಮರೆದವು ಮಿಂಚುಪುಳದ ಸೈನ್ಯ. ಮಿಂಚುಪುಳುಗಳು ಚುಕ್ಕಿಗಳನ್ನು ಮೀರಿಸುವಂತೆ ದೊಡ್ಡ ಸೈನ್ಯವಾಗಿ ಬರ್ತಾಳೆ. ಕಳ್ತಲೆಗೆ ಕೋಟಿ ಕೋಟಿ ಕಿಡಿಯ ರೋಮಾಂಚನವನಿತ್ತು, ಕತ್ತಲೆಗೆ ಕೋಟಿ ಕೋಟಿ ಕಿಡಿಯ ರೋಮಾಂಚನವನ್ನು ಕೊಟ್ಟಂತೆ ಕಾಣಿಸ್ತು. ಮತ್ತೆ ಪಗಲಿನ ಜಗದ ಸದ್ದಳಿದು ಶವವಾಯಿತು ನಿಶ್ಶಬ್ದಂ, ಹಗಲಿನ ಸದ್ದು ಅಳಿದು ನಿಶ್ಶಬ್ದ ಶವದಂತೆ ಬಿದ್ದು ಹೋಗಿದೆ. ಓರೋರ್ಮೆ ನೀರವದ ಕಗ್ಗಲ್ಲಿಗೆ ಉಳಿಯೇಟನ್ ಒದೆವೋಲ್ ದೆವ್ವದನಿಗೂ ಕೂಗಿದುದು ಗೂಬೆ. ಇರುಳಿನ ಮೌನದ ಶಿಲೆಗೆ ಉಳಿಯೇಟನ್ನ ಕೊಡುವಂತೆ ಗೂಬೆ ಗೂಂಕರಿಸ್ತಾ ಇದೆ ಅಂತ. ಎಂಥ ಕಾವ್ಯ, ಎಂಥ ಉಕ್ತಿ ಸೌಂದರ್ಯ! ಈ ರೀತಿ ಕತ್ತಲನ್ನ, ಈ ರೀತಿ ನೀರವವನ್ನ ಶಬ್ದಗಳಲ್ಲಿ ವರ್ಣಿಸಿದವರು ಯಾರು? ನಿಶಬ್ದವನ್ನ ಇಷ್ಟು ಶಬ್ದ ಕೊಟ್ಟು ವರ್ಣಿಸ್ತಕ್ಕಂಥವ್ರು, ಕನ್ನಡದಲ್ಲಿ ಕತ್ತಲನ್ನ ಅದ್ಭುತವಾಗಿ ವರ್ಣಿಸಿದವರು ಇಬ್ಬರೇ ಕವಿಗಳು, ಒಬ್ಬರು ಪೂತಿನ, ಇನ್ನೊಬ್ಬರು ಕುವೆಂಪು. ಪೂತಿನ ಅವರದು ಊರಿನ ಕತ್ತಲಿನ, ಹಳ್ಳಿಯ ಕತ್ತಲಿನ ವರ್ಣನೆ.
ಕುವೆಂಪು ಅವರದು ಕಾಡಿನ ಕತ್ತಲಿನ ವರ್ಣನೆ, ಅದ್ಭುತವಾದಂಥದ್ದು. ಮತ್ತೆ ಮೇಣವರೊಮ್ಮೆ ಜಾನಕಿಗೆ ಜೀವ ಜೊಂಪಿಸುತ್ತೆ, ಸದ್ದುಗಳೆರಗಿ ಶರ್ವರಿಯ ಸುತ್ತ ಸದ್ದಿಲಿ ಮೈಯ ಮಾಂಸಮ ಮುದ್ದೆ ಮುದ್ದೆಯ ಕಿತ್ತಳೆಯುವಂತೆ. ಅವಳಿಗೆ ಆ ಒಂದು ರೀತಿಯಾದ ಸದ್ದು ಅಲ್ಲಲ್ಲಿ ಬರ್ತಕ್ಕಂಥದ್ದು, ಹದ್ದು ರಾತ್ರಿಯ ಮಾಂಸವನ್ನು ಕಿತ್ತು ಕಿತ್ತು ತಿನ್ನುವಂತೆ ಕೇಳಿಸ್ತಾ ಇತ್ತು. ಆಗ ಈಗ ಆಗ ಈಗ ಸದ್ದುಗಳು, ಘೋರ ಮೃಗಗಳ, ಕ್ರೂರ ಮೃಗಗಳ ಸದ್ದು ಇದೆಯಲ್ಲ. ಆಮೇಲೆ ಅವರು ಬರ್ತಾ ಭರದ್ವಾಜ ಆಶ್ರಮಕ್ಕೆ ಬರ್ತಾರೆ. ಆಶ್ರಮದ ವರ್ಣನೆಯನ್ನಂತೂ ಸಾಂಪ್ರದಾಯಿಕವಾಗಿ ನಮ್ಮ ಕಾವ್ಯಗಳಲ್ಲಿ ಕಾಣುವಂತೆ ಮೊದಲು ವರ್ಣನೆ ಮಾಡ್ತಾರೆ, ಆಮೇಲೆ ತಮ್ಮ ಪ್ರತಿಭಾವಿಶೇಷದಿಂದ ಮತ್ತೊಂದು ವರ್ಣನೆ ಮಾಡ್ತಾರೆ. ಅದು ಎರಡು ಚಿತ್ರಗಳು ನೋಡಿ, ಒಂದು ಚಿತ್ರ ವಾಚನ ಮಾಡ್ತಾರೆ, ಮತ್ತೊಂದನ್ನು ಸುಮ್ಮನೆ ನಿಮಗೆ ನೆರೇಷನ್ನಾಗಿ ಕೊಟ್ಟು ಬಿಡ್ತೀನಿ. ಅವ್ರು ಹೇಳ್ತಾರೆ, ಪವಿತ್ರ ಶಾಂತಿಯೇ ನಮೋ ನಿನಗೆ ಓ ಋಷ್ಯಾಶ್ರಮದ ಶಾಂತಿ ಅಂತ ಹೇಳ್ತಾ, ಮೊದಲು ಚಿಮ್ಮಿ ನಗೆಯುವ ಪೊನ್ನ ಚುಕ್ಕಿಯ ಕುರಂಗ ಶಿಶುಗಳು, ಜಿಂಕೆ ಮರಿಗಳು, ಬಂಗಾರದ ಚುಕ್ಕಿಯ ಜಿಂಕೆ ಮರಿಗಳು ನೆಗೀತಾ ಇರತಕ್ಕಂಥದ್ದು. ಮತ್ತೆ ಹರಿಣ ಚರಣ ಕ್ಷುಣ್ಣ ಶಾದ್ವಲದ ಪಚ್ಚ ಸೊಂಪಿನ ವೇದಿಕೆಯ ನೇರ್ದು, ಜಿಂಕೆಗಳು ಓಡಾಡಿರ್ತಕ್ಕಂತಹ ಮರಕತದ ಒಂದು ಹಾಸಿನಂತೆ ಇರತಕ್ಕಂಥ ಹುಲ್ಲುಗಾವಲಿನ ಆ ಒಂದು ಹರಹು. ಆಮೇಲೆ ರಂಗವಲ್ಲಿಯ ನಿಕ್ಕುತ್ತಿದೆ ಪಕ್ಷಿ ಚಿತ್ರಸ್ವನಂ ವರ್ಣ ವರ್ಣ ಸ್ವರ್ಣಮಯ ರಂಗವಲ್ಲಿಯ ನಿಕ್ಕುತ್ತಿದೆ. ಆ ಮೌನದ ಆಕಾಶದಲ್ಲಿ ಪಕ್ಷಿಗಳ ಧ್ವನಿಗಳು ಬಗೆ ಬಗೆಯ ನಾದಗಳ ರಂಗೋಲಿಯನ್ನು ಇಡ್ತಾ ಇವೆ ಅಂತ. ಕಣ್ಣಿಗೆ ಕಿವಿಗೆ ಅವರು ಯಾವ ಸಮೀಕರಣ ಮಾಡ್ತಾರೆ ನೋಡಿ. ಸದ್ದು ಕಿವಿಗೆ ಸಂಬಂಧಪಟ್ಟಿದ್ರೆ ರಂಗೋಲಿ ಕಣ್ಣಿಗೆ ಸಂಬಂಧಪಟ್ಟಿದ್ದು, ಬಣ್ಣ ಬೆಡಗು ರೇಖೆಗಳು ಅದನ್ನು ಒಪ್ಪ ಇಡುವ ರೀತಿ, ಇದು ಪ್ರತಿಭೆ, ಇದು ಕಲ್ಪನೆ, ಇದು ಕಾವ್ಯ ಅಂತಂದರೆ ಇದನ್ನು, ಇಂಥ ಒಳ್ಳೆ ಕಾವ್ಯವನ್ನು ತುಂಬ ಜನ ಬೈದರು. ಮತ್ತು ಒಂದು ಹೇಳ್ತೀನಿ, ಹೆಚ್ಚಾಗಿ ಬೈದವರು ಬ್ರಾಹ್ಮಣರೇ. ಅದಕ್ಕೆ ಕಾರಣ ಕುವೆಂಪು ಅವರು ಬ್ರಾಹ್ಮಣೇತರರು ಅನ್ನುವ ಭಾವದಿಂದ. ಓದಿದವರಲ್ಲ, ಓದದೇ ಇದ್ದವರು ನನಗೇ ಗೊತ್ತು, ಎಷ್ಟೋ ಜನ ನನ್ನ ಪರಿಚಿತ ವಲಯದಲ್ಲಿರ್ತಕ್ಕಂಥ ಬ್ರಾಹ್ಮಣ ಬ್ರುವರ್ ಬ್ರಾಹ್ಮಣರು ಅಂತ ಅನ್ನಿಸಿಕೊಂಡವರು. ಯಾಕೆಂದರೆ ಈ ಕಾವ್ಯ ಓದುವಷ್ಟು ಸಂಸ್ಕಾರ ಇಲ್ಲ. ಅದೇನು ರಾಮಾಯಣಕ್ಕೆ ಹಾಗೆ ಮಾಡಿದ್ದಾರೆ ಹೀಗೆ ಮಾಡಿದ್ದಾರೆ ಅಂತ. ಸರಿ ಸ್ವಾಮಿ ಓದಿ ಹೇಳಿ. ಮೊನ್ನೆ ಕೂಡ ನನ್ನ ಇಲ್ಲಿಗೆ ಕರ್ಕೊಂಡು ಬಂದು ಬಿಟ್ಟಂಥ ಒಬ್ಬ ತರುಣ, ಯಾಕೋ ಕುವೆಂಪು ರಾಮಾಯಣ ಆಗಿದ್ದರಿಂದ ನನಗೆ ಇದನ್ನು ಬಂದು ಕೇಳೋದಕ್ಕೆ ಇಷ್ಟ ಆಗುತ್ತಿಲ್ಲ ಅಂದ. ಓದದೆ ಹೇಳ್ತಿದ್ಯಲ್ಲಪ್ಪ, ಈ ಅಭಿಪ್ರಾಯ ಯಾವ ಮಟ್ಟಕ್ಕೆ ನಿಲ್ಲುತ್ತೆ ಅಂತ ನಾನಂದೆ. ಒಳ್ಳೆ ಹುಡುಗ, ವಾಲ್ಮೀಕಿ ರಾಮಾಯಣ ಓದಿದವನು, ಅದೇನೋ ಆಗ್ರಹ, ಪಿತೃಪಿತಾಮಹ ಪ್ರಪಿತಾಮಹ ಅಂತವಾಗಿ ಬಂದಂಥದ್ದು ಅದು ಸಲ್ಲದ್ದು. ದೊಡ್ಡದಕ್ಕೆ ಮುಖ ತಿರುಗಿಸಿಕೊಂಡ್ರೆ ನಮಗೆ ಬೆಳಕಿಲ್ಲದೆ ಆಗುತ್ತದೆ, ಮತ್ತೆ ಏನು ಆಗುವಂಥದ್ದಲ್ಲ. ಮತ್ತೆ ಅವರು ಹೇಳ್ತಾರೆ, ಕೊಡಗೆಚ್ಚಲಾಕಳ್ ನೆಳಲ ಕಂಪಿನೋಳ್ ಮೇಯುತ್ತಿದೆ, ಸಮೃದ್ಧವಾಗಿ ಹಾಲು ಕರೀತಕ್ಕಂಥ ಹಾಲು ಕರೆಯುವ ಹಸು ಮರದ ಕೆಳಗೆ ಮಲಗಿದೆ. ಮಲಗಿರ್ಪು ದಿನ್ನೊಂದು ಮುದ್ದು ಕರುವಂ ನೆಕ್ಕಿ ಜೊಲ್ಲಕ್ಕರೆಯ ಸೂಸಿ, ಜೊಲ್ಲಿನ ಅಕ್ಕರೆಯನ್ನು ಸೂಸಿ ಮುದ್ದು ಕರುವನ್ನು ನೆಕ್ಕುತ್ತಾ ಇದೆ ಅಂತ. ಗೂಳಿಯೊಂದು ಕೋಡಾಡಿ ಕೆಮ್ಮಣ್ಣು ಉತ್ತಮಂ ಮೆತ್ತಿಕೊಂಡಿದೆ, ಮೊಗಕಿಮೇಣ್ ಕೊಂಬುಗಳಿಗೆಲ್ಲ ಮೋಕುಳಿ ರಂಗು. ಗೂಳಿ ಅದು ಡಿಕ್ಕಿ ಹೊಡೆದು ಹುತ್ತಗಳನ್ನು ತಿವಿಯುತ್ತದೆ, ಅದಕ್ಕೆ ವಪ್ರಕ್ರೀಡಾ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಆ ಕೊಂಬಿಗೆ, ಮುಖಕ್ಕೆ ಎಲ್ಲ ಬೆಳ್ಪಾಗಿರ್ತಕ್ಕಂಥ ಮುಖಕ್ಕೆ, ಮತ್ತು ಆ ಕಪ್ಪು ಬಣ್ಣದ ಕೋಡಿಗೆ ಎಲ್ಲ ಕೆಂದೂಳಿ ಮೆತ್ತಿಕೊಂಡು ಓಕುಳಿಯ ರಂಗು ಗುಲಾಲ್ ಹಚ್ಚಿಕೊಂಡು ಹೋಳಿ ಹಬ್ಬದ ಹುಡುಗನಂತೆ ಕಾಣಿಸ್ತಾ ಇದೆ. ಕೋತಿಗಳು ತರಿತರೆದು ನೆಲಕೆಸವ ಪಣ್ಣುಗಳನ್ನು ಮೆಲ್ಲುತ್ತಿವೆ ಮೊಲವಿಂಡು. ಕೋತಿಗಳು ಮರದಿಂದ ಹಣ್ಣುಗಳನ್ನು ಕಿತ್ತುಕೊಂಡು ತಿಂತಾ ಇವೆ, ಕೆಲವು ಉದುರು ಬೀಳ್ತಾ ಇವೆ, ಅದನ್ನೆಲ್ಲ ಕೆಳಗಡೆ ಮೊಲಗಳು ಬಂದು ತಿಂತಾ ಇವೆ. ಆ ಬೆದರು ಗಂಗಳ, ಕೆಂಪು ಕಂಗಳ, ಆ ಚದುರು ಮೊಲಗಳು ಓಡಾಡಿ ತಿಂತಕ್ಕಂಥದ್ದು. ಪಾತಿ ಪಾತಿ ಕಾಲುವೆಯ ಪರಿವ ನೀರ್ಗೆ ಕೊಕ್ಕಿಟ್ಟೊಡನೆ ಬಾನ್ಗೆ ಮೊಗಮೆತ್ತುತ್ತ ಮತ್ತೆ ಮತ್ತಂತೆಸಗಿ ವಾರಿ ಪಾನಾಸಕ್ತಿ ತಾಮ್ ಮೂರ್ತಿಗೊಂಡಂತೆ ಕಂಡುಗೆಡ್ಡಮಾದುದ ನವಿಲ್. ನವಿಲುಗಳು ನೋಡಿ, ಆ ಕಾಲುವೆಯಲ್ಲಿ ಹರಿತಕ್ಕಂಥ ನೀರನ್ನು ಬಾಯಾರಿಕೆಯೇ ಮೂರ್ತಿವೆತ್ತಂತೆ ಬಾಯಿಂದ ಕೊಕ್ಕಿಂದ ತಗೊಳ್ಳೋದು. ಪಕ್ಷಿಗಳು ನೀರು ಕುಡಿಯೋದನ್ನು ನೋಡದೇ ಇದ್ರೆ ಈ ಚಿತ್ರ ಬರೋದಿಲ್ಲ. ಅವು ಗುಟು 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 ಅಂತ ಹಾಗೆ ತಲೆ ಬಗ್ಗಿಸ್ಕೊಂಡು ಕುಡಿಯಲ್ಲ ಅವು. ಮತ್ತೆ ನೀರನ್ನು ಕುಡಿದು ಅಂತಂದರೆ ಬಾಯೊಳಗೆ ತುಂಬಿಕೊಂಡು ಕುತ್ತಿಗೆ ಎತ್ತಬೇಕು, ಗಂಟಲೊಳಗೆ ಇಳಿಬೇಕು, ಆಮೇಲೆ ಮತ್ತೆ ಹೀರ್ಕೊಳ್ಳೋದಕ್ಕೆ ಬರುತ್ತೆ. ಅದು ಪಕ್ಷಿಗಳು ನೀರು ಕುಡಿಯುವ ರೀತಿ. ಅದನ್ನು ಗಮನಿಸದೇ ಇದ್ದರೆ ಬರುತ್ತಾ ಇದನ್ನು ಕಾವ್ಯ ಬರೀಬೇಕು ಅಂತಲ್ಲ ಕುವೆಂಪು ಗಮನಿಸಿದ್ದು ಅಲ್ಲ. ಪ್ರಕೃತಿಯ ಭಗವತ್ ಕಾವ್ಯವನ್ನು ಆಸ್ವಾದಿಸಬೇಕು ಅಂತ ಯಾವುದೋ ಚಿಕ್ಕ ವಯಸ್ಸಿನಲ್ಲಿ, ಯಾವುದೋ ಅಬೋಧ ಮುಗ್ಧವಾದ ವಯಸ್ಸಿನಲ್ಲಿ ಇಡೀ ಪ್ರಕೃತಿ ನೋಡಿದ್ದಾರೆ, ಅದು ಎಲ್ಲ ಒದವಿಕೊಂಡು ಬಂದಿದೆ ಅವರಿಗೆ. ಹಾಗಾಗಿ ಮೊದಲು ಪ್ರಪಂಚವನ್ನು ನಿರಾಗ್ರಹದಿಂದ ನೋಡಬೇಕು. ಭಗವಂತನ ಕಾವ್ಯವನ್ನು ಮೆಚ್ಚಲಾಗದವನು ತಾನು ಒಂದು ಕಾವ್ಯ ಬರೆಯೋಕ್ಕೆ ಆಗೋಲ್ಲ. ಮೊನ್ನೆ ದಿವಸ ವೇದಾಂತವನ್ನು ಚೆನ್ನಾಗಿ ಬೈದೆ ಅಂತ ಯಾರೋ ಪಾಪ ಬೇಸರ ಪಟ್ಟುಕೊಂಡು ಬಂದು ಹೇಳಿದ್ರು, ನೀವು ವೇದಾಂತವನ್ನು ಬೈದು ಬಿಟ್ಟರಲ್ಲ ಅಂತ. ಅವರು ಕೋಪ ಮಾಡಿಕೊಂಡು ಹೇಳಲಿಲ್ಲ, ಅದು ನನಗೆ ಸಂತೋಷವಾಯಿತು. ಆದರೆ ನಾನು ಯಾತಕ್ಕೆ ಬೈದಿದ್ದು ಅಂದರೆ, ಭಗವತ್ ಕಾವ್ಯವಾದ ಈ ಜಗತ್ತಿಗೆ ವಿಮುಖವಾಗಿ ಎಷ್ಟು ಪುಸ್ತಕ ಜಾಡಿಸಿದ್ರೇನು, ಎಷ್ಟು ಉಪನಿಷತ್ತು ಓದಿದ್ರೆ ಏನು, ಓದೋದಲ್ಲ ಓದಿದ್ರೆ ಏನು ಪ್ರಯೋಜನವಾಗೋಲ್ಲ.
ವಿಶ್ವಾನುಭವವೇ ವಿಶ್ವಾತ್ಮಾನುಭವಕ್ಕೆ ಪಥ ಅಂತ ಇದೆಯಲ್ಲ. ಅಕ್ಕಪಕ್ಕದ ಮನುಷ್ಯರನ್ನು ನೋಡೋಣ, ಮನೆ ಮುಂದೆ ಟಾರ್ ರೋಡ್ನಲ್ಲಿ ಹಾಕಿರೋ ರಂಗೋಲಿ ನೋಡೋಣ, ಕೆಸರಿನಲ್ಲಿ ಒಂದು ಕಾರ್ ಹೋಗ್ತಾ ಅದರ ಚಕ್ರದ ರೀಟೈರಿಂಗ್ ಆಗಿರ್ತಕ್ಕಂಥ ಇಂಪ್ರಿಂಟ್ಸನ್ನು ನೋಡೋಣ, ಪಚಕ್ಕನೆ ಆ ಕೆಮ್ಮಣ್ಣಿನ ನೆಲಕ್ಕೆ ಒಂದು ವಾಹನ ಓಡಿದಾಗ ಹಾರತಕ್ಕಂಥದ್ದು ಚಿತ್ತಾರ ಮಾಡುತ್ತಲ್ಲ, ಬೇರೊಬ್ಬರ ಬಟ್ಟೆ ಮೇಲೋ ಮತ್ತೊಂದು ವೆಹಿಕಲ್ ಮೇಲೋ ನೆಲದ ಮೇಲೋ ಅದನ್ನು ನೋಡೋಣ. ಯಾವುದನ್ನು ನೋಡಿದ್ರೂ ಅಲ್ಲಿ ಕಾವ್ಯ ಕಾಣಿಸಬೇಕು. ಆ ಮಟ್ಟಕ್ಕೆ ಏರಿದ ಮೇಲೆ ವೇದಾಂತ ನಮ್ಮನೆಯ ದಾಸಿಯಾಗಿ ಕೆಲಸ ಮಾಡುತ್ತೆ. ಅದಕ್ಕಿನ್ನೇನೋ ಕಿರೀಟ ಇರತಕ್ಕಂಥದ್ದು ಬಂದು ಕೇಳುತ್ತೆ, ನಿಮಗೆ ಯಾವಾಗ ಸೇವೆ ಮಾಡಲಿ ಅಂತ. ರಮಣರು ಉಪನಿಷತ್ ಓದಿದ್ರ, ರಾಮಕೃಷ್ಣರು ವೇದ ಓದಿದ್ರ, ಅಂದರೆ ಅವರು ಮೊದಲು ಒಂದು ಪಕ್ಷಿ ಪಂಕ್ತಿ ಆಕಾಶದಲ್ಲಿ ಹಾರುವುದನ್ನು ನೋಡಿ ಭಾವಸಮಾಧಿಗೆ ಎರೆದರು ಶ್ರೀರಾಮಕೃಷ್ಣ ಪರಮಹಂಸರು. ಇದು ನಮಗೆ ಬೇಕಾಗಿರ್ತಕ್ಕಂಥದ್ದು. ಆ ರೀತಿ ಜಗತ್ತನ್ನು ಗಾಢವಾಗಿ ಸ್ವಾರ್ಥ ಇಲ್ಲದೆ ನೋಡಿದಾಗ ಮಾತ್ರ ಕಾವ್ಯ ಕಾಣಿಸುತ್ತೆ ಜಗತ್ತಲ್ಲಿ. ಇಲ್ಲದರೆ ಕಾಣಿಸ್ತಕ್ಕಂಥದ್ದೆಲ್ಲ ಘೋರ ಕ್ರವ್ಯಾದ ಸ್ಥಿತಿ ಅಷ್ಟೇ. ಆಮೇಲೆ ನಮಗೆ ಶಬ್ದ ಸಂಪತ್ತಿ ಇದ್ದರೆ ಅದು ವಾಗ್ರೂಪದ ಕಾವ್ಯವಾಗುತ್ತದೆ, ಹಾಗಲ್ಲದೆ ರಾಗ ಸಂಪತ್ತಿ ಧ್ವನಿ ಸಂಪತ್ತಿ ಇದ್ದರೆ ಅದು ನಾದರೂಪದ ಕಾವ್ಯವಾಗುತ್ತದೆ, ಹಾಗಲ್ಲದೆ ಹಾವಭಾವಗಳ ಅಂಗೋಪಾಂಗ ವಿನ್ಯಾಸ ಶಕ್ತಿ ಇದ್ದರೆ ಅದು ನೃತ್ಯ ರೂಪದ ಕಾವ್ಯವಾಗಿ ಹೊಮ್ಮುತ್ತದೆ, ಹಾಗಲ್ಲದೆ ರೇಖಾವರ್ಣ ವಿನ್ಯಾಸ ಮಾಡುವಂಥದ್ದು ಚಿತ್ರಶಿಲ್ಪ ರೂಪದಾಗಿ ಬರುತ್ತೆ, ಹಾಗಲ್ಲ ಒಳ್ಳೆಯ ಪ್ರೀತಿ ವಿಶ್ವಾಸದ ರೂಪದಲ್ಲಿ ಬರುತ್ತೆ, ಜೀವನ ಕಾವ್ಯವಾಗಿ ಹೊಮ್ಮುತ್ತೆ. ಯಾಕೆ ನಾವು ಚಿಂತೆ ಮಾಡಬೇಕು? ಇದನ್ನೆಲ್ಲವನ್ನು ಗಮನಿಸದೆ 70 ವರ್ಷದ ಬದುಕಿನಲ್ಲಿ ಅದು ಯಾವುದನ್ನು ಮಾಡದೆ ಈಗ ಬಂದ್ಬಿಟ್ಟು ಭಗವದ್ಗೀತೆ ಬಡ್ಕೋತೀನಿ, ಉಪನಿಷತ್ ಹಿಡ್ಕೋತೀನಿ ಅಂತಂದರೆ ಏನೇನೂ ಪ್ರಯೋಜನಕ್ಕೆ ಬರೋದಿಲ್ಲ, ಏನೂ ಇಲ್ಲ. ಇದ್ದ ಲೋಕಕ್ಕೆ ಬೇಡವಾಗಿ ಆತ್ಮೀಯರಿಗೆ ದೂರಾಗಿ ಆ ವೇದಾಂತ ಭಾಸ ಏನೂ ಕಾಪಾಡೋದಿಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಕುವೆಂಪು ಅವರು ಕಾವ್ಯ ಬರೆಯೋದಕ್ಕೆ ಮುನ್ನ ಆ ಅಜೆಂಡಾ ಇಟ್ಟುಕೊಂಡು ಮಾಡಿದ್ದಲ್ಲ. ನಾನು ವೇದಾಂತ ಓದಬೇಕು ಅದಕ್ಕಾಗಿ ಜಗತ್ತನ್ನು ಪ್ರೀತಿಸಬೇಕು ಅಂದರೆ ಆಗೋಲ್ಲ. ಗುರಿಯನ್ನು ಮರೆತಾಗ ಮಾತ್ರ ಗುರಿ ನಮಗೆ ತಲುಪೋಕ್ಕಾಗುತ್ತೆ. ಇದು ಬಹಳ ವಿಲಕ್ಷಣವಾದಂಥದ್ದು. ಚೆನ್ನಾಗಿ ಹಾಡಬೇಕು, ಚೆನ್ನಾಗಿ ಅವಧಾನ ಮಾಡಬೇಕು ಅಂತ ನಾನು ಹಠ ಇಟ್ಟುಕೊಂಡೇ ಬಂದು ಕೂತ್ಕೋತೀನಿ, ಅವತ್ತು ಗಬ್ಬೆದ್ದು ಹೋಗಿರುತ್ತೆ ಕಾರ್ಯಕ್ರಮ. ಅದು ಹೇಗೆ ಬರುತ್ತೋ ಗೊತ್ತಿಲ್ಲ. ಚೆನ್ನಾಗಾಯಿತು ಅಂದರೆ ಕೇಳುಗರ ಪುಣ್ಯ ಅಷ್ಟೇ. ಆ ಭಾವನೆ ಇಟ್ಟುಕೊಳ್ಬೇಕಾಗುತ್ತೆ. ಯಾಕೆಂದರೆ ಅಹಂಕರೋಮೀತಿ ವೃಥಾಭಿಮಾನ, ನಾನು ಮಾಡ್ತೀನಿ ಅನ್ನೋದು ವೃಥಾ ಅಭಿಮಾನವಲ್ಲದೆ ಮತ್ತಿನ್ಯಾವುದು ಅಲ್ಲ. ಅದು ಹೇಗೆ ಹೋಗುತ್ತೆ ಗೊತ್ತಿಲ್ಲ. ಅದಕ್ಕೂ ಹರಿದತ್ತ ಹಾದಿ, ಇದಕ್ಕೂ ನಡೆದತ್ತ ಬೀದಿ ಅಂತ ಪುತಿನ ಅವರು ಹೇಳಿದ್ರಲ್ಲ, ಅದು ಹಾಗೆ ಹಾಗೆ ಆಗತಕ್ಕಂಥದ್ದು. ಆ ನೀಳ್ದ ಪೀಲಿಯ ಚವರಿಯಿಂದ ಮಧು ಗುಡಿಸುತ್ತಿದೆ, ಹತ್ತಿ ಹಸುರಿದ ಹಸುರ ಮೆತ್ತೆಯಂ, ಕುಡಿತಾ ಇದೆ ನೀರನ್ನು ನವಿಲು, ಇತ್ತ ಕಡೆ ಗರಿಯಿಂದ ನೆಲವನ್ನು ಗುಡಿಸ್ತಾ ಇದೆ. ಆ ಹಸುರಾದ ನೆಲವನ್ನು ಈ ನೀಲಿ ಹಸಿರು ಬಣ್ಣದ ಗುಚ್ಛಗಳಿಂದ ಗುಡಿಸೋದು ನೋಡಿದಾಗ ಅದು ಇದರಿಂದ ಶುಭ್ರವೋ ಇದು ಅದರಿಂದ ಶುಭ್ರವೋ ಗೊತ್ತಾಗ್ತಾ ಇಲ್ಲ. ಆ ರೀತಿಯಾದಂಥದ್ದು. ಹರಿಣಿಯ ಕೊರಳನಪ್ಪಿ ಪಿಡಿದು ಸರಸಕ್ಕೆ ಜೋಲ್ದು ಮಿಗತಾಯಿ ಅಳ್ಕರಿಂ ಪಾಲುಕ್ಕುವೋಲ್ ಕಾಡಿ ಪೀಡಿಸುವ ಮುನಿಬಾಲಕಂ. ಆ ಜಿಂಕೆಯ ಕೊರಳಿಗೆ ಕೈ ಹಾಕಿ ಓಲಾಡಿ ಹಾಲು ಕುಡಿಯುವ ಕರುವಿನಂತೆ ಅದನ್ನು ಅಪ್ಪಿ ಮುದ್ದಾಡ್ತಾ ಇರತಕ್ಕಂಥ ಒಬ್ಬ ಮುನಿಬಾಲಕ. ಏಣ ಶಾಪಮಂ ಪುಟ್ಟ ತೋಳುಗಳಿಂದಪ್ಪಿ ಸುತ್ತಿ ಪೊತ್ತದರ ತಾಯ ಹೋರಿಗೋಡುಗಳಿಂದ ಮೆಯ್ಯ ಕಂಡೂತಿಯಂ ತೀರ್ಚಿಕೊಳ್ಳುತ್ತಿರ್ಪ ತಾಣಕ್ಕೆ ನಡೆದು ಕೆಚ್ಚಲಂ ಬಾಗಿತ್ತು ಪಿಯೂಷ ಪಾನದಾನದ ಸುಖದ ಪುಣ್ಯಕ್ಕೆ ನೋಂತಿರುವನದೋ ಮತ್ತೊಬ್ಬ ತರುಣ ತಾಪಸ ತನೂಜಂ. ಮತ್ತೊಬ್ಬ ಜಿಂಕೆಯ ಹಾಲು ಕುಡಿಯೋದಕ್ಕೆ ಕೆಚ್ಚಲಿಗೆ ಬಾಯಿ ಹಾಕಿಬಿಟ್ಟಿದ್ದಾನೆ. ಇನ್ನೊಬ್ಬ ಋಷಿ ಗೋಮಯಂ ಬಳಿದು ಶೇಷಾಂಶಮಂ ಕರತದೊಳದ ಅಂತೂ ಇಂಗುದಿಯ ಮರದ ಬುಡಕ್ಕೆ ಬಂದು ಆ ಮುನಿಯ ಪತ್ನಿಯ ತುಳುಕಿದ ಅಳ್ಕರೆಯಂ ನೀಳ್ದು ನೋಡುತ್ತೆ ಹೇಳದು ಮಿಗವರಿಗಳು ಒಂದಾಡುವ ಮಕ್ಕಳಂ. ಮತ್ತೊಬ್ಬ ಮುನಿ ಪತ್ನಿ ಅವಳು ಸಾರಿಸೋದಕ್ಕಿಂತ ಸಗಣಿಯನ್ನು ತಗೊಂಡು ಅಷ್ಟು ನೆಲವನ್ನು ಸಾರಿಸಿ ಇನ್ನು ಮೇಲಕ್ಕೆ ಎಳೆದೆಳೆದು ಎತ್ತಿದಾಗ ಒಂದಷ್ಟು ಸಗಣಿ ಕೈಗೆ ಬರುತ್ತಲ್ಲ, ಅಷ್ಟು ಸಗಣಿಯನ್ನು ಮೆತ್ತಿದ್ರೆ ಅದು ಹಾಗೆ ಒಂದು ಲೆಪ್ಪದಂತೆ ಎದ್ದು ಬರುತ್ತದೆ, ಒಣಗಿ ತೆಳ್ಳಗೆ ಸಾರಿಸಬೇಕು. ಅದು ಉತ್ತರ ದಕ್ಷಿಣ ಕನ್ನಡದಲ್ಲಿ ಅಡಕೆ ಪಟ್ಟಿಯಿಂದ ನಯವಾಗಿ ಸಾರಿಸ್ತಾರೆ. ಹಾಗೆ ಮಾಡುವಾಗ ಶೇಷಾಂಶದ ಕರೀಶ ಸಗಣಿ ಯಾವುದು ಬಂದಿರುತ್ತೆ ಅದನ್ನು ಕೈಯಲ್ಲಿ ಹಾಗೆ ಇಟ್ಟುಕೊಂಡಿದ್ದಾಳೆ. ಮಕ್ಕಳು ಆ ಜಿಂಕೆಯ ಜೊತೆಗೆ ಆಡೋದನ್ನು ನೋಡಿ ಅಕ್ಕರೆ ಸೂಸುವ ಆ ದೃಶ್ಯಕ್ಕೆ ಮುಗ್ಧಳಾಗಿ ಮಂತ್ರ ಮುಗ್ಧಳಂತೆ ನಿಂತು ಬಿಟ್ಟಿದ್ದಾಳೆ. ಇಂಥ ಆ ಚಿತ್ರವನ್ನು ಅವರು ಕೊಡ್ತಾರೆ. ಇದಕ್ಕಿಂತ ಮಿಗಿಲಾಗಿ ರಾಮ ಭರದ್ವಾಜ ಆಶ್ರಮಕ್ಕೆ ಬಂದಾಗ ಏನಾಯಿತು ಅನ್ನೋದನ್ನು ಈಗ ಹೇಳ್ತಾರೆ ನೋಡಿ. ಕಣ್ಣಾಯಿತಾಶ್ರಮಕ್ಕಾಶ್ರಮವೇ
ಕಣ್ಣಾಯಿತಾಶ್ರಮಕ್ಕಾಶ್ರಮವೇ ಜಿಂಕೆ ತಾಯಿ ಗರಿಕೆ ಬಾಯಾಗಿ ಕಿವಿ ಎತ್ತಿ ಕಣ್ಗಳ ನರಳಿನಿಂದತ್ತು ಜಿಂಕೆ ತಾಯಿ ಗರಿಕೆ ಬಾಯಾಗಿ ಕಿವಿ ಎತ್ತಿ ಕಣ್ಗಳ ನರಳಿನಿಂದತ್ತು ಜಿಂಕೆ ಮರಿ ತಾಯಿಗೆಚ್ಚಲಿನ ಮೆತ್ತೆ ಬೆಚ್ಚಗಪ್ಪಂತೆ ಮೊಗವೆತ್ತಿ ಪಾಲಂ ಸೂಸಿ ನಿಷ್ಪಂದ ಮಿರ್ದುದೈ ಮರೆತ ಮೃತದೂಟಮಂ ಜಿಂಕೆ ಮರಿ ತಾಯಿಗೆಚ್ಚಲಿನ ಮೆತ್ತೆ ಬೆಚ್ಚಗಪ್ಪಂತೆ ಮೊಗಮೊತ್ತಿ ಪಾಲಂ ಸೂಸಿ ನಿಷ್ಪಂದ ಮಿರ್ದುದೈ ಮರೆತ ಮೃತದೂಟಮಂ ಮೂಲಮಂ ಮುಂಗಾಲ್ಗಳಿಂ ಕೆದರಿ ಶಿಖರಮಂ ಶಿಖರಮಂ ಮುರಿದು ಶಂಗಾಗ್ರದಿಂ ಕೋಡಾಟದೊಳ್ತೊಡಗಿ ಹುತ್ತಿಗೆ ಘುಟುರ್ಮಲೆತು ಕೆಮ್ಮಣ್ಣು ಮೈಯಾಗಿ ಮೆರೆದಿರ್ದ ಗೂಡಿ ಕೆಮ್ಮನೆ ನಿಂದು ದಚ್ಚರಿಗೆ ನಲ್ ಮೂಲಮಂ ಮುಂಗಾಲ್ಗಳಿಂ ಕೆದರಿ ಶಿಖರಮಂ ಮುರಿದು ಶೃಂಗಾಗ್ರದಿಂ ಕೋಡಾಟದೊಳ್ತೊಡಗಿ ಹುತ್ತಿಗೆ ಘುಟುರ್ಮಲೆತು ಕೆಮ್ಮಣ್ಣು ಮೈಯಾಗಿ ಮೆರೆದಿರ್ದ ಗೂಳಿ ಕೆಮ್ಮನೆ ನಿಂದು ದಚ್ಚರಿಗೆ ನಲ್ ಬೆಚ್ಚು ಮೆಚ್ಚುಗಳಿರ್ಕುಳದ ನಡುವೆ ಬೆಚ್ಚು ಮೆಚ್ಚುಗಳಿರ್ಕುಳದ ನಡುವೆ ಬಾಲಕಂ ಮರಿಮಿಗವ ನೇರಲೊಂದಡಿ ನಗಹಿ ಬೆನ್ಗಿಟ್ಟು ಬರೆದಂತೆ ನಿಂದನೈ ಬಾಲಕಂ ಮರಿಮಿಗವ ನೇರಲೊಂದಡಿ ನಗಹಿ ಬೆನ್ಗಿಟ್ಟು ಬರೆದಂತೆ ನಿಂದನೈ ನೋಟದೊಳೆ ಚಿತ್ತಂ ಸಮರ್ಪಣಂ ಬಡೆದವೋ ನೋಟದೊಳೆ ನೋಟದೊಳೆ ಚಿತ್ತಂ ಸಮರ್ಪಣಂ ಬಡೆದವೋ ಕಣ್ಣಾಯಿತಾಶ್ರಮಕ್ಕಾಶ್ರಮವೇ ಕಣ್ಣಾಯಿತಾಶ್ರಮಕ್ಕಾಶ್ರಮವೇ ಕವಿತೆ ಗಾನ ಎರಡು ಆ ಮಟ್ಟಕ್ಕೆ ಬಂದರೆ ಹೇಗಿರುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ ಅಂತ ಅನಿಸುತ್ತೆ. ಬ್ರಹ್ಮಾಂಡದ ಸೌಂದರ್ಯವನ್ನೇ ಒಳಗೊಳ್ಳುವಂತೆ ಮಾಂಡರಾಗ ಆ ಖಂಡಗತಿಯನ್ನು ಅಲ್ಲಲ್ಲಿ ಮಿಂಚಿಸುವಂಥದ್ದು, ಅದಕ್ಕೆ ಅಷ್ಟು ಹದವಾಗಿ ಅಷ್ಟು ಇನಿದಾಗಿ ವೇಣುವಿನ ಸಹಕಾರ ಬಂದದ್ದು ತುಂಬ ಅನ್ಯಾದೃಶವಾದದ್ದು. ಅಸಾಮಾನ್ಯವಾದ ಅತಿಥಿ ಬಂದಿದ್ದಾನೆ ಭರದ್ವಾಜ ಮಹರ್ಷಿಗಳ ಆಶ್ರಮಕ್ಕೆ. ನಿನ್ನನೆ ನಿರೀಕ್ಷಿಸುತ್ತಿಹನಯ್ಯ ಬಾರಯ್ಯ ಪಿರಿಯತತಿ ಎಂದುತ್ತೆ ಋಷಿ ತನ್ನೆರದಯ ದೇಗುಲಕ್ಕೆ ತನ್ನ ದೇವರ ನೊಯ್ಯ ಭಕ್ತನಂದದಿ ಬಾಗಿ ಮುಂಬರಿದನ್ನಂತ. ಅಂತರಂಗದ ದೇವಾಲಯಕ್ಕೆ ಭಗವಂತನನ್ನ ಸ್ವಾಗತಿಸುವಂತೆ ಭರದ್ವಾಜ ಮಹರ್ಷಿ ಕೈಚಾಚಿ ಎದೆಚಾಚಿ ಆಹ್ವಾನ ಕೊಡ್ತಾನೆ. ಈಗ ಅಲ್ಲಿವರೆಗೆ ಇದ್ದಂಥ ಆಶ್ರಮದ ಆ ಚಿತ್ರಣ ಯಾವುದು ಡೈನಮಿಕ್ ಆಗಿತ್ತು, ಈಗ ಅದು ಸ್ಟ್ಯಾಟಿಕ್ ಆಯಿತು. ಅರೆ ಈ ಸ್ಟ್ಯಾಟಿಕ್ ಅನ್ನೋದು ಮೆಟಾ ಡೈನಮಿಕ್, ಅತ್ಯದ್ಭುತವಾದ ಅಲೌಕಿಕವಾದಂಥ ಚೈತನ್ಯ ಸ್ಪಂದನವನ್ನು ತೆಗೆದುಕೊಂಡಿದೆ. ನೋಡಿ, ರಾಮ ದೊಡ್ಡವನು ಅಂತ ಅನ್ನೋದು ಇವ್ರು ಎಲ್ಲಿಯೂ ಹೇಳ್ತಾ ಇಲ್ಲ. ಅದು ಇಡೀ ಚರಾಚರ ವಸ್ತು ಜಾತವೇ ಅವನ ಕಡೆಗೆ ತಿರುಗಿಬಿಡ್ತು ಅಂತ ಅನ್ನೋದ್ರೊಳಗೆ ತೋರ್ಪಡಿಸ್ತಾರೆ. ಕುವೆಂಪು ಅವರನ್ನು ಮೆಚ್ಚುವುದಕ್ಕೆ ಇದಿಷ್ಟು ಭಾಗ ಸಾಕು, ಇನ್ನು ಇಡೀ 22,000 ಪಂಕ್ತಿಗಳ ರಾಮಾಯಣ ದರ್ಶನ ಓದಬೇಕಾಗಿಲ್ಲ. ಈ ಥರದ್ದು ಹತ್ತಾರು ನೂರಾರು ಸಾವಿರಾರು ಭಾಗಗಳು ಬರ್ತವೆ ಈ ಕಾವ್ಯದಲ್ಲಿ. ಇದು ಇಂಥದ್ದು ನಾನು ಯಾವ ಕಾವ್ಯದಲ್ಲಿಯೂ ಓದಿಲ್ಲ, ಅದು ಕಾಳಿದಾಸ ಇರಲಿ ಭವಭೂತಿ ಇರಲಿ, ಎಲ್ಲಿಯೂ ಈ ರೀತಿಯಾದ ಚಿತ್ರಣ ಇಲ್ಲ. ಅಂಥ ಅನನ್ಯತೆಯನ್ನು ಕೊಟ್ಟರೆ ಸಾಕು, ಕವಿಯ ಜೀವನ ಸಾರ್ಥಕವಾಗುತ್ತದೆ. ಕೆಲವೊಮ್ಮೆ ಮೆಚ್ಚು ಮಾತು ಅಂತ ಹೇಳುವುದು ಅತಿಶಯ ಅಂತಲ್ಲದೆ ಇದ್ದರೂ, ರಾಮಾಯಣ ದರ್ಶನಕ್ಕಾಗಿ ಒಬ್ಬ ಕನ್ನಡ ಕಲಿತರೆ, ರಾಮಾಯಣ ದರ್ಶನ ಕಾವ್ಯ ಇರುವವರಿಗೆ ಕನ್ನಡ ಇದ್ದರೆ ಸಾಕು, ಕನ್ನಡ ಧನ್ಯವಾಯಿತು ಅಂತ ಅನಿಸುವಂಥ ಮಾತು ಬರುತ್ತೆ. ಆ ಮಾತ್ರದ್ದು ಅಷ್ಟು ಉನ್ನತವಾದದ್ದು ಈ ಕಾವ್ಯದ ಸೌಂದರ್ಯ. ಆಶ್ರಮಕ್ಕಾಶ್ರಮವೇ ಕಣ್ಣಾಗಿ ಬಿಡುತ್ತದೆ. ಜಿಂಕೆ ತಾಯಿ ಗರಿಕೆ ಬಾಯಿಯಾಗಿ, ಆ ಶಬ್ದ ಶಯ್ಯ ನೋಡಿ, ಒಂದಾರು ಕಠಿಣ ಪದ ಇದೆಯಾ? ಕುವೆಂಪು ಸಂಸ್ಕೃತ ಭೂಯಿಷ್ಟ ಬೂಟಾಟಿಕೆ ಲಂಬಾಣಿ ಶೈಲಿ ಅಂತೆಲ್ಲ ಆಕ್ಷೇಪ ಮಾಡ್ತಾರೆ. ಯಾವುದಾದ್ರೇನು ಲಂಬಾಣಿಗಳ ಶೈಲಿಯಲ್ಲಿ ಜೀವನದಲ್ಲಿ ಅಲಂಕಾರದಲ್ಲಿ ಸೊಗಸಿಲ್ವ? ಬೆತ್ತಲೆಯ ಬಡತನಕ್ಕಿಂತ ಲಂಬಾಣಿ ಶೈಲಿಯ ಮುಚ್ಚಿನಲ್ಲಿರ್ತಕ್ಕಂಥ ಮೆಚ್ಚು ಇನ್ನೆಲ್ಲಿದೆ ಅಂತೀನಿ ನಾನು. ಅವರ ಆ ಒಂದು ದಂತದ ಬಳೆಗಳಾಗಲಿ, ಅವರ ಬಣ್ಣ ಬಣ್ಣದ ನೆರಿ ನೆರಿಗೆಯಾದಂಥ ಲಂಗಗಳಾಗಲಿ, ಹತ್ತಾರು ಕನ್ನಡಿಗಳಲ್ಲಿ ನೂರಾರು ಚಿತ್ರಗಳು ಪ್ರತಿಫಲಿಸ್ತಕ್ಕಂಥ ಆ ಶೋಭೆಯಾಗಲಿ, ಆ ಕವಡೆಗಳ ಎಂಥ ಸೌಂದರ್ಯ ಅದು, ಎಲ್ಲ ಸೌಂದರ್ಯ ವಿರಕ್ತಿಗೆ ತಿಥಿಯ ಒಡೆ ಇಟ್ಟಂತೆ ತೋರುತ್ತವೆ ಅವು, ಅಷ್ಟು ಸೊಗಸು. ಅದು ಕುವೆಂಪುರ ಶೈಲಿಯನ್ನು ಬೂಟಾಟಿಕೆ ಅಂತನ್ನುವರು ಆ ಶೈಲಿ ಸಂದರ್ಭವನ್ನು ನಿರ್ವಾಹ ಮಾಡಿದೆಯಾ ಇಲ್ವ? ಇಲ್ಲಿ ನೋಡಿ ಎಷ್ಟು ಸರಳವಾಗಿದೆ ಬರಿತಾ ಇದ್ದಾರೆ, ಅರೆ ಅಲ್ಲಿರ್ತಕ್ಕಂಥ ಭಾವ ತೀವ್ರತೆ ಎಂಥದ್ದು.
ಲೋಹ ಯಾವುದಾದ್ರೇನು ಅದರೊಳಗೆ ಪ್ರವಾಹ ಮಾಡ್ತಕ್ಕಂಥ ತಂತಿ ದೊಡ್ಡದಲ್ವಾ? ಬಂಗಾರದ ತಂತಿಯಲ್ಲಿ ಆ ಒಂದು ವಿದ್ಯುತ್ ಶಕ್ತಿಯ ಪ್ರವಾಹ ಇಲ್ಲದೆ ಇದ್ದರೆ ಅದು ಏನು ಪ್ರಯೋಜನ? ಅದೇ ಒಂದು ಹಿತ್ತಾಳೆ ತಂತಿಯೊಳಗೆ ವಿದ್ಯುತ್ ಪ್ರವಾಹ ಆದರೆ ಜಗ್ಗನೆ ಬೆಳಗುತ್ತದೆ. ಹಾಗೆ ಇದೆ ಜಿಂಕೆ ತಾಯಿ ಗರಿಕೆ ಬಾಯಾಗಿ, ಗರಿಕೆ ಬಾಯಿ ಇಟ್ಟುಕೊಂಡಂತೆ ರಾಮ ಬಂದಾಗ ಅದು ಸ್ತಬ್ಧವಾಗಿ ನೋಡ್ತಾ ಇದೆ. ಹಾಗೇನೆ ಕಿವಿಯೆತ್ತಿ ಕಣ್ಣುಗಳ ನರಳಿ ನಿಂದತ್ತು, ಕಿವಿ ಹಾಗೆ ತೆರೆಕೊಂಡಿದೆ ಸ್ತಬ್ಧತೆಯಿಂದ, ಕಣ್ಣನ್ನು ಹಾಗೆ ಧಕ್ಕನೆ ಇಡ್ತಾ ಇದೆ. ಮತ್ತೆ ಜಿಂಕೆ ಮರಿ ತಾಯಿಗೆಚ್ಚಲಿನ ಮೆತ್ತೆ ಬೆಚ್ಚಗಪ್ಪಂತೆ ಮೊಗಮತ್ತಿ, ಇದನ್ನು ಯಾರು ಬರೆಯೋಕೆ ಸಾಧ್ಯ? ಇಷ್ಟು ಅಬ್ಸರ್ವೇಷನ್ ಯಾರಿಗೆ? ನಾವೆಲ್ಲ ನೋಡಿದ್ದೀವಿ, ಬರೆಯೋಕ್ಕಾಗ್ತಿಲ್ವಲ್ಲ. ಆ ತಾಯಿಯ ಹಾಲು ಕುಡಿಯೋದಕ್ಕೆ ತನ್ನ ಮುಖವನ್ನು ಆ ಕೆಚ್ಚಲಿನ ಮೂಲೆಗೆ ಒತ್ತಿದೆ. ಆ ತಾಯಿಯ ಪಕ್ಕೆಯ ವಾತ್ಸಲ್ಯದ ಉಗುರು ಬೆಚ್ಚಗಿನ ಆ ಸುಖೋಷ್ಣತೆ ಯಾವುದಿದೆ ಅದನ್ನು ಹಾಗೆ ಒತ್ತಿಕೊಂಡು ತಿರುಗಿ ನೋಡ್ತಾ ಇದೆ. ಮತ್ತೆ ಏನಾಗಿದೆ, ಪಾಲಂ ಸೂಸಿ ಕಟವಾಯಿಯಲ್ಲಿ ಹಾಲು ಹಾಗೆ ಸೋರ್ತಾ ಇದೆ. ನಿಷ್ಪಂದ ಮಿರ್ದುದೈ ಮರೆತ ಅಮೃತ ದೂಟಮಂ, ತಾಯಿಯ ಹಾಲಿಗಿಂತ ಅಮೃತವ, ಅದನ್ನು ಬಿಟ್ಟು ದಿವ್ಯಾಮೃತವಾಗಿ ಪಂಚಾಮೃತವಾಗಿ ಬಂದಿರತಕ್ಕಂಥ ರಾಮಾಗಮನ ರಾಮ ದರ್ಶನವನ್ನು ಅದು ಹೀರ್ತಾ ಇದೆ. ಮೂಲಮಂ ಮುಂಗಾಲ್ಗಳಿಂ ಕೆದರಿ ಶಿಖರಮಂ ಮುರಿದು ಶೃಂಗಾಗ್ರದಿಂ ಕೋಡಾಟದೊಳ್ ತೊಡಗಿ ಪುತ್ತಿಗೆ ಗುಟುರ್ಮಲೆತು ಕೆಮ್ಮಣ್ಣು ಮೆಯ್ಯಾಗಿ, ಎಷ್ಟು ವಿವರಗಳು ಕೊಡ್ತಾ ಇದ್ದಾರೆ. ಆ ಗೂಳಿ ವಪ್ರಕ್ರೀಡೆ ಮಾಡ್ತಾ ಇದೆ, ಆ ಗೊರಸಿನಿಂದ ಹುತ್ತದ ಬುಡವನ್ನು ತಳ್ಳು ಹಾಕಿದೆ, ಕೊಂಬಿನಿಂದ ಅದರ ಶಿಖರವನ್ನು ಪುಡಿ ಮಾಡಿದೆ, ಮೈಗೆಲ್ಲ ಧೂಳಿ ಸ್ತೋಮವಾಗಿದೆ. ಅದು ಹಾಗೆ ನಿಂದುದು ಅಚ್ಚರಿಗೆ ನಾನು ಆಶ್ಚರ್ಯವೇ ಮೂರ್ತಿವೆತ್ತಂತೆ ಅದು ಹಾಗೆ ಸ್ತಬ್ಧವಾಗಿದೆ. ಬಿಚ್ಚು ಮೆಚ್ಚುಗಳ ಇಕ್ಕುಳದ ನಡುವೆ ಅಂತ, ಆ ಬೆಚ್ಚಿ ಬಿದ್ದಿದೆ ಮೆಚ್ಚು, ರಾಮನನ್ನ ಕಂಡು ಮೆಚ್ಚುಗೆ. ಪುರುಷ ವೃಷಭ ಬಂದಿದ್ದಾನೆ ಮಹಾವೃಷಭ ಸಂಕಾಶ ಅಂತ, ಅದಕ್ಕೆ ಮೆಚ್ಚು ಮತ್ತು ಬೆಚ್ಚು ಆಶ್ಚರ್ಯ ಎರಡೂ ಉಂಟು. ಅವನು ರಾವಣಾಸುರನನ್ನ ಒಂದು ಹುತ್ತ ಹೇಗೆ ಆ ರೀತಿ ಇರ್ತಕ್ಕಂಥವನ್ನ ಶೃಂಗ ಭಂಗ ಮಾಡಿದವನಲ್ವ, ಆ ಬೆಚ್ಚು ಮೆಚ್ಚುಗಳ ಇಕ್ಕುಳದ ಮಧ್ಯೆ ಸಿಕ್ಕಾಕೊಂಡಿದ್ದಂತೆ ಇದೆ ಅಂತ. ಇಟ್ ಇಸ್ ಅರೆಸ್ಟೆಡ್ ಇನ್ ದಿ ಫೋರ್ಕ್ ಆ ರೀತಿಯಾಗಿ. ಇನ್ನು ಬಾಲಕಂ, ಒಬ್ಬ ಬಾಲಕ ಜಿಂಕೆ ಮರಿಯ ಮೇಲೆ ಹತ್ತಿ ಕೂತ್ಕೊಳ್ಬೇಕು ಅಂತಿದ್ದವನು ಹಾಗೆ ಬರದಂತೆ ಒಲ್ ಚಿತ್ರಾರ್ಪಿತ ಆರಂಭನಾಗಿ ಅವನು ನಿಂತಿದ್ದಾನೆ. ಈ ರೀತಿ ಭರದ್ವಾಜಾಶ್ರಮದ ಮುನಿಯೊಬ್ಬ ಅಲ್ಲ, ಎಲ್ಲರೂ ಮರಳಾದರು ಅಂತ ತೋರಿಸುವ ಮೂಲಕವಾಗಿಯೇ ಆ ಸಮಗ್ರತೆ ಏನು ಅಂತ ಅನ್ನೋದನ್ನು ಹೇಳಿದ್ದಾರೆ. ಮುಂದೆ ಅವರು ಚಿತ್ರಕೂಟಕ್ಕೆ ಬರ್ತಾರೆ. ಆ ಚಿತ್ರಕೂಟದ ಸೌಂದರ್ಯ ಏನು ಅನ್ನೋದನ್ನು ಕವಿ ವರ್ಣಿಸ್ತಾರೆ ನೋಡಿ. ಬಿದಿರು ಮೆಳೆಯಲಿ ಕಳಲೆಗಳ ನಿಳ್ದು ಲರಿಲ್ಲರಿಲ್ಲರಿಲಂದು ಮುರಿದು ತಿನ್ನುತ್ತಿದ್ದಾನೆ ನೆನೆಯದಂ ಚಿತ್ರಿಸಿಕೋ, ನೆನೆಯದಂ ಚಿತ್ರಿಸಿಕೋ ಮರವಲುಗಿ ಪಣ್ಣರಸಿ ಕಾಯಿಗಳು ಕೆಡೆಯುವೋಲ್ ಕೊಂಬೆಯಿಂ ನೆಗೆದು ಕೊಂಬೆಗೆ ಗಾರಿ ಕೀರು ತೋಡುವ ಬಣ್ಣಗಪಿವಿಂಡು ನೆನೆಯದಂ ಚಿತ್ರಿಸಿಕೋ ಹೂದಿಂಗಳೈತರಲ್ ಕೊಸಗೆ ಇಂಬನದೇವಿ ದೀಪೋತ್ಸವಂ ಗೈವಳೆಂಬಂತೆ ಮೊಗ್ಗುಗೊಳ್ಳಿಗಳಿಂದೆ ಪೊಂಜಿ ನುರಿವುವಿಂದೆ ರಂಜಿಸುವ ಮುತ್ತುಗದ ಮರಗಳಂ ನೆನೆ ಮನವೇ ಚಿತ್ರಿಸಿಕೋ, ನೆನೆಯದಂ ಚಿತ್ರಿಸಿಕೋ ಬೆಟ್ಟ ಮಂಡೆಯ ಬಂಡೆ ಹಣೆಯಿಂದೆ ಚಾಚಿದ ಕಲ್ಗೋಡಿ ನಿಂ ಮತ್ತೆ ಕೆಮ್ಮರದ ಹೆಗ್ಗೋಡಿ ನಿಂ ನೇಲ್ದು ತುಪ್ಪದ ಗೊರೆಗೆ ಜೋಲ್ದ ಹೆಡಗೆಯೊಡಲಿನ ಹುಟ್ಟಿಗೆ ಜೇನ್ಗಳಂ ನೆನೆದು ಸವಿ ಮನವೇ ಚಿತ್ರಿಸಿಕೋ, ನೆನೆಯದಂ ಮನವೇ.
ನೆತ್ತಿಯಿಂಪರಿ ತಂದು ಕಿಬ್ಬಿಗುರುಳ್ವಬ್ಬಿ ಬೆಳ್ಳಂ ಗೆಡೆವ ಚುಂಚಿಯ ನೀರ್ಬೀಳಮಂ ನೆನೆ ನವಿರು ನಿಮಿರಿ ನೆನೆ ನವಿರು ನಿಮಿರಿ ನತ್ತಿಯಿಂಪರಿ ತಂದು ಕಿಬ್ಬಿಗುರುಳ್ವಬ್ಬಿ ಬೆಳ್ಳಂಗೆಡೆವ ಚುಂಚಿಯ ನೀರ್ಬೀಳಮಂ ನೆನೆ ನವಿರು ನಿಮಿರಿ ಅದೋ ಅಲ್ಲಿ ಕಣ್ತುಂಬೆ ಕಾಣುತ್ತಿದೆ ಚಿತ್ರಕೂಟ ಅದೋ ಅಲ್ಲಿ ಕಣ್ತುಂಬೆ ಕಾಣುತ್ತಿದೆ ಚಿತ್ರಕೂಟಂ ಶಿವ ಸೊಗಸು ನೋಟಂ ಶಿವ ಸೊಗಸು ನೋಟಂ ವಿಪಿನ ಶಿವ ಜಟಾಜೂಟಂ ಚಿತ್ರಕೂಟಂ. ಯಾರು ತಾನೇ ಕಾಪಿ ಮಾಡೋಕ್ಕಾಗುತ್ತೆ ಇದನ್ನ? ಕುವೆಂಪು ಅವರ ಕಾವ್ಯ ನೇರವಾಗಿ ಅಂತರಂಗದಿಂದ ಬಂದದ್ದು, ಅಂತರಂಗಕ್ಕೆ ಹೋಗತಕ್ಕಂಥದ್ದು, ಮಧ್ಯೆ ಬರತಕ್ಕಂಥ ಉತ್ತರಂಗಗಳು ಎಲ್ಲವೂ ಕೂಡ ಅಮೋಘವಾದ ಸಂಚಾರಿ ಭಾವಗಳು. ಆ ರಾಮ ಸೀತೆ ಲಕ್ಷ್ಮಣರು ಯಮುನಾ ನದಿಯನ್ನು ದಾಟಿಕೊಂಡು ಚಿತ್ರಕೂಟವನ್ನು ಸೇರ್ತಾರೆ. ಯಮುನಾ ನದಿಯನ್ನು ದಾಟುವುದಕ್ಕೆ ಲಕ್ಷ್ಮಣ ರಾಮ ಇಬ್ಬರು ಸೇರಿ ತೆಪ್ಪ ಮಾಡ್ತಾರೆ. ತೆಪ್ಪದ ಮೇಲೆ ಸೀತೆಯನ್ನು ಕೂಡಿಸಿಕೊಂಡು ಇಬ್ಬರು ಈಜಿಕೊಂಡು ಬರ್ತಾರೆ. ಮೂಲದಲ್ಲಿ ಕೂಡ ಹಾಗೆಯೇ ಬರ್ತದೆ. ಅದನ್ನೇ ನೋಡಿ ಅವರಷ್ಟು ಚೆನ್ನಾಗಿ, ಎಷ್ಟೋ ಜನ ಹೇಳ್ತಾರೆ ಕುವೆಂಪು ಅವರು ವಾಲ್ಮೀಕಿಗೆ ಫೇತ್ಫುಲ್ ಆಗಿಲ್ಲ ಅಂತ. ಈ ಸಣ್ಣ ವಿವರಗಳಲ್ಲಿ ಕೂಡ ವಾಲ್ಮೀಕಿಗೆ ಅವರು ಬಹಳ ಪ್ರಾಮಾಣಿಕವಾಗಿ ಅನುಸರಣೆ ಮಾಡ್ತಾರೆ. ಆದರೆ ವಾಲ್ಮೀಕಿಗೆ ಅಪಚಾರವಾಗದಂತೆ ಅದನ್ನು ಮೀರುವಂಥ ಶಕ್ತಿ ಶೋಭೆ ಕೂಡ ಅಲ್ಲಲ್ಲಿ ತೋರಿಸುವುದು ನಮಗೆ ಗೊತ್ತೇ ಆಗ್ತಾ ಇದೆ. ಮೈಥಿಲಿಯ ನೆರಮಂ ನಿರಾಕರಿಸದೆ ಮೈಥಿಲಿಯೂ ಸಹಾಯ ಮಾಡದ್ಲಂತೆ ತೆಪ್ಪ ಕಟ್ಟೋದಕ್ಕೆ, ಅದು ಕುವೆಂಪು ಅವರ ಇಂಪ್ರವೈಸೇಷನ್. ಲಕ್ಷ್ಮಣನ್ ಚಿಗುರಲೆಯನ್ನೊಟ್ಟಿ ಮಣೆಯ ಮಾಡಲ್ಕೆ ಲಲನಯಂ ಮೊಗಕ್ಕೆ ನಾಣ್ಗೆಂಪೇರು ತಿರ್ದಳಂ ಪಿಡಿದೆತ್ತಿ ಕುಳ್ಳಿರಿಸಿದಂ ರಾಮಚಂದ್ರನ್. ಆ ತೆಪ್ಪದ ಮೇಲೆ ತಾನೊಬ್ಬಳೆ ಕೂತ್ಕೊಳ್ಳೋಕೆ ಸಂಕೋಚ, ಚಿಗುರಲೆಯ ಹಸೆಮಣೆ ಮಾಡಿದ್ರು, ನಾಚಿಕೊಂಡು ಮತ್ತೊಮ್ಮೆ ನವವಧುವಾದಳು ಸೀತೆ ಕೂಡಿಸದನಂತೆ ರಾಮ. ಉದಿಸೆ ಲಜ್ಜಾಸಂಧ್ಯೆ ತನ್ನ ಮುಖ ದಿಶೆಯ ನೀಲಿಮೆಯೊಳಂ ಪಿಟಕಮಂ ವಸನ ಭೂಷಣ ನಿಶಯಂ ಆಯುಧಗಳಂ ಪ್ಲವದೊಳಿಟ್ಟು ಏರಿದನ್ ದಾಶರಥಿ. ಆಮೇಲೆ ರಾಮ ಕೂಡ ಪಕ್ಕದಲ್ಲಿ ಲಕ್ಷ್ಮಣನ ಬಲವಂತಕ್ಕೆ ಕೂತ್ಕೋತಾನೆ. ಆಗ ಅವನ ನೀಲಮೇಘಶ್ಯಾಮಲವಾದಂಥ ಮುಖದಲ್ಲಿ ಕೂಡ ಲಜ್ಜೆ ಕೆಂಪಾಯಿತು, ನವವರ್ಣ ತರಹ ಆಗ್ತಾನೆ. ಆ ನೀರಿನ ಅಲೆಯ ಮೇಲಿನ ಬೆಳ್ಳಗಿರ್ತಕ್ಕಂಥ ನೊರೆ ಅದು ಹೇಗಿತ್ತು ಅಂದರೆ ಅವರು ವರ್ಣಿಸ್ತಾರೆ. ಆ ಹೋಲಿಕೆ ಅಡುಗೆ ಮನೆಯ ಕೆಲಸ ಗೊತ್ತಿದ್ದರೆ ಮಾತ್ರ ಸಾಧ್ಯ ನೋಡಿ. ಅದು ಎಂಥದ್ದು ಅಂದರೆ, ನುಂಕಿದ ನೀಳ್ಗಳುಗಳಿಂ ಬಿರುನಡೆಯ ತೆರೆಯುಡೆಯ ಪಸತು ತೇಂಗಾಯಿ ತುರಿಯ ಬಿಳಿಯ ಮುದ್ದೆಯ ನೊರೆಯ. ಫಸಾ ತೆಂಗಿನ ತುರಿ, ಅದು ಆಳಕ್ಕೆ ತುರಿದ್ರೆ ಕಪ್ಪು ಕಪ್ಪು ಆಗಿಬಿಡುತ್ತೆ. ಫ್ರೆಶ್ ಆಗಿರ್ತಕ್ಕಂಥದ್ದು ರಸರಸವಾಗಿರುತ್ತೆ, ರುಚಿನೂ ತುಂಬ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ತುರಿಯೋರು ಮೊದಲು ತುರಿಗಳನ್ನು ತಿಂದು ಬಿಡ್ತಾರೆ, ಹಾಲು ತುರಿಯನ್ನು ತಿಂದು ಬಿಡ್ತಾರೆ. ಆ ತೆಂಗಿನ ತುರಿ ಗಕ್ಕನೆ ತುರಿದ್ರೆ ಹೇಗೆ ಅದು ತೆರೆ ತೆರೆಯಾಗಿ ಬರ್ತದೆಯೋ ಆ ಥರ ಬೆಳ್ಳೊರೆ ಇತ್ತು ಅಂತ ವರ್ಣಿಸ್ತಾರೆ. ಅದರ ಮಾಧುರ್ಯ, ರುಚಿ, ಧಾವಳ್ಯ ಎಲ್ಲ ಕೂಡ ಇಲ್ಲಿ ಸೇರಿಕೊಳ್ಳುತ್ತೆ. ಹಾಗೆ ಅವರು ಬರ್ತಾರೆ, ಬಂದಾಗ ಚಿತ್ರಕೂಟ ಕಾಣಿಸಿಕೊಳ್ಳುತ್ತದೆ. ಅದನ್ನು ನೋಡಿ ಅವರು ಎಷ್ಟು ಭಾವಾವೇಶದಿಂದ ಹೇಳ್ತಾರೆ, ಬಿದಿರು ಮಳೆಗಳಲ್ಲಿ ಕಳಲೆಗಳು ಅಂದರೆ ಮೊಳಕೆಗಳು ಅವು ಮತ್ತೆ ಆ ಎಳೆಯ ಬಿದಿರನ್ನು ತಿನ್ನಬೇಕು ಅಂತ. ಎಳೆ ಬಿದಿರು ತಾನೇ ಆ ಚಿಗುರು ಏಳತಕ್ಕಂಥದ್ದು ಕಳಲೆ, ಅದನ್ನು ಅಡುಗೆಯನ್ನು ಕೂಡ ಮಾಡ್ತಾರೆ ಮಲೆನಾಡಲ್ಲಿ. ಅದನ್ನು ತಿನ್ನೋದಕ್ಕಿಂತ ಆನೆ ಲರಿಲ್ 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 ಅಂತ ಮುರಿತಾ ಇದೆ, ಅದನ್ನು ಚಿತ್ರಿಸಿಕೊಳ್ಳಬೇಕು. ಆ ಸದ್ದು, ಆ ಚಿತ್ರ, ಆ ಆನೆಯ ಸಂಚಾರ ಎಲ್ಲ ಕೂಡ ಗಮನಕ್ಕೆ ಬರಬೇಕು. ಮತ್ತೆ ಮರವನ್ನು ಅಲ್ಲಾಡಿಸಿ ಹಣ್ಣುಗಳನ್ನು ಹುಡುಕಾಡ್ತಾ ಕೊಂಬೆಯಿಂದ ಕೊಂಬೆಗೆ ಹಾರಿ ಕಿರುಚುತ್ತಾ ಓಡ್ತಾ ಇರತಕ್ಕಂಥ ಬಣ್ಣ ಬಣ್ಣದ ಕಪಿವಿಂಡು, ಅದು ಬಬೂನ್ ಇರಬಹುದು, ಲಾಂಗೂರ್ ಇರಬಹುದು, ಬಗೆ ಬಗೆಯಾದಂಥ ವಿವಿಯೆಲ್ಲ ಕಪಿಗಳು, ಅವೆಲ್ಲ ಕಪಿಗಳನ್ನು ಕೂಡ ನೋಡಬೇಕು, ಅದನ್ನು ಚಿತ್ರಿಸಿಕೊಳ್ಳಬೇಕು. ಮತ್ತೆ ಮಧುಮಾಸ ಬಂದಿದೆ, ಆಗ ಬನದೇವಿಯ ದೀಪೋತ್ಸವ ಅನ್ನುವಂತೆ ಮುತ್ತುಗದ ಮರ ಅಡಿಯಿಂದ ಮುಡಿಯವರೆಗೆ ಪಂಜಗಳನ್ನು ತಳೆದಂತೆ ಹೂಗಳನ್ನು ತಳೆದಿದೆ, ಅದನ್ನು ಚಿತ್ರಿಸಿಕೊ ಅಂತ. ಅದು ವಸಂತ ಋತು ಬೇರೆ ಆಗಿದೆ. ಮತ್ತೆ ಬೆಟ್ಟದ ಬಂಡೆಯ ಹಣೆಯಿಂದೆ ಚಾಚಿರ್ತಕ್ಕಂಥ ಒಂದು ಕೋಡು ಗಲ್ಲು, ಆ ಕೋಡುಗಲ್ಲಿನ ಕೆಳಗಡೆಗೆ ದೊಡ್ಡ ಪ್ರಪಾತ, ಪ್ರಪಾತದ ಕಡೆಯಿಂದ ಯಾರೂ ಬರೋಕ್ಕಾಗಲ್ಲ, ಕೋಡುಗಲ್ಲಿನ ಕೆಳಗೆ ಯಾರೂ ಮುಟ್ಟಕ್ಕಾಗೋಲ್ಲ ಅಂತ. ಅಲ್ಲಿ ದೊಡ್ಡ ದೊಡ್ಡ ಹೆಜ್ಜೇನುಗಳ ಬುಟ್ಟಿ ಹೆಡಿಗೆಗಳನ್ನು ಜೇನುತುಪ್ಪ ಹೊರಗೆ ಜೋತು ಬೀಳ್ತಾ ಇದೆ ಅಂತಕ್ಕಂಥದ್ದು, ಅದನ್ನು ನೆನೆದು ಸವಿದು ಚಿತ್ರಿಸಿಕೊಳ್ಳಬೇಕು ಅಂತಾರೆ. ಇದನ್ನೆಲ್ಲ ಜೇನುತುಪ್ಪ ಕಟ್ಟಿರೋದನ್ನೆಲ್ಲ ಯಾವ ಪೂರ್ವದ ಕವಿಯೂ ಅಷ್ಟಾಗಿ ವರ್ಣಿಸಿಯೇ ಇಲ್ಲ.
ಮಲೆನಾಡಿನಲ್ಲಿ ನೋಡಬೇಕು, ಅನುಭವಿಸಬೇಕು. ಒಂದ್ಸರ್ತಿ ಅಂತೂ ಒಂದು ಮರಕ್ಕೆ ಹತ್ತತ್ರ 400 ಜೇನು ಹುಟ್ಟುಗಳು ಕಟ್ಟಿದ್ದು ನಾನು ನೋಡಿದ್ದೀನಿ. ಏನು ಮರವೇ ಹಾಗೆ ಜೇನುತುಪ್ಪಗಳ ಕೊಡಗಳನ್ನು ತಳೆದಿರತಕ್ಕಂಥ ಮಧುಭಾಂಡದ ಗೃಹ ಇದ್ದಂತೆ ತೋರುವಂಥದ್ದು. ಹಾಗೆ ಅದನ್ನು ನೋಡ್ಕೊಳ್ಬೇಕು. ನೆತ್ತಿಂ ಪರಿತಂದು ಕಿಬ್ಬಿಗೆ ಉರುಳುವ ಅಬ್ಬಿ, ಕಿಬ್ಬಿ ಅಂತಂದರೆ ಪ್ರಪಾತಕ್ಕೆ ಉರುಳತಕ್ಕಂಥ ಅಬ್ಬಿ ಅಂದರೆ ಚಿಕ್ಕ ಜಲಪಾತ. ಅದು ಬೆಳ್ಳಂಗೆಡವ ಚುಂಚಿ, ಆ ತುದಿ ಅಷ್ಟು ಬೆಳಗ್ಗೆ ಡಿಫ್ಯೂಸ್ ಆಗುತ್ತಲ್ಲ, ಆಗ ಕಾಮನ ಬಿಲ್ಲಿನ ಚಿತ್ತಾರಗಳು ಬರ್ತವಲ್ಲ, ಅದು ನೀರ್ ಬೀಳ. ವಾಟರ್ ಫಾಲ್ಸ್, ಜಲಪಾತಕ್ಕೆ ಅಚ್ಚಗನ್ನಡದ ಅನುವಾದ ನೀರ್ ಬೀಳ. ಆ ನೀರ್ ಬೀಳಮಂ ನೆನೆ ನವಿರ್ ನಿಮಿರಿ, ರೋಮಾಂಚಿತನಾಗಿ ನೋಡು ಚಿತ್ರಿಸಿಕೋ, ಅದೇ ಚಿತ್ರಕೂಟ ಅಂತ ಹೇಳ್ತಾರೆ. ಚಿತ್ರಕೂಟದ ಮೇಲಿಂದ ಒಂದು ನದಿ ಕೂಡ ಹರಿದು ಬರ್ತಾ ಇತ್ತು. ಮಾಲ್ಯವತಿ ಅಂತ ತಾ ನದ್ರಿ ಶಿರದಿಂ ರಜತ ರೇಖೆಯೊಳಿಳಿದು ಕಂಗೊಳಿಸಿತ್ತು ಚಿನ್ನದ ಜನ್ನಿವಾರ ಮೆನೆ ತಳತಳಿಸಿ ಸಾಯಂ ಸಮೀಪ ದಿವಸೇಶ್ವರನ ಕನಕ ಕಾಂತಿಯಲ್ಲಿ ಆ ಶೈಲ ಭೈರವ ಋಷಿಗೆ ಅಂತ. ಆ ಶೈಲ ಋಷಿಗೆ ಯಜ್ಞೋಪವೀತದಂತೆ ಆ ಮಾಲ್ಯವತಿ ನದಿ ಧಗಧಗಾಯಮಾನವಾಗಿ ಸಂಧ್ಯಾಕಾಂತಿಯಲ್ಲಿ ಕಾಣಿಸಿಕೊಳ್ತಾ ಇತ್ತು. ಅದನ್ನೆಲ್ಲ ನೀನು ಚಿತ್ರಿಸಿಕೊಮನವೆ, ಹಾಗಿದ್ರೆ ಓದು ಈ ಕೃತಿಯನ್ನು, ಇಲ್ಲದೇ ಇದ್ರೆ ಓದಬೇಡ ಅನ್ನುವಂತೆ ಕುವೆಂಪು ಅವರು ಸವಾಲು ಹಾಕ್ತಾರೆ. ಅದು ಹೇಳ್ತಾರಲ್ಲ, ನೀನು ನನ್ನ ಒಂದು ಕಾವ್ಯವನ್ನು ಆಸ್ವಾದ ಮಾಡಬೇಕಾದ್ರೆ ಹೇಗಿರಬೇಕು ಅನ್ನೋದನ್ನು ಅವರು ಒಂದು ಕಡೆ ಹೇಳ್ತಾರೆ. ನೀನು ನೆತ್ತರ್ ಪಸುರ್ಗಟ್ಟುವನ್ನೆಗಂ ಬನಮಂ ಕಾಣಬಲ್ಲಯ್ಯ, ಆ ಹಸಿರನ್ನು ನೀನು ರಕ್ತವೇ ಹಸಿರಾಗೋ ಮಟ್ಟಕ್ಕೆ ನೋಡಬಲ್ಲಯ್ಯ, ನೋಡು ಹಾಗಿದ್ರೆ ಬಾ. ಇಲ್ಲದೆ ಇದ್ರೆ ಬರ್ತಕ್ಕಂಥದ್ದಲ್ಲ, ಭಾವ ಬುದ್ಧಿಗಳ ಅಮಲ ವಿದ್ಯುತ್ ಆಲಿಂಗನಕ್ಕೆ ನೀನು ಮೈಯನ್ನು ಒಪ್ಪಿಸಿಕೊಳ್ಳೋ ಹಾಗಿದ್ರೆ, ಮನವನ್ನು ಒಪ್ಪಿಸಿಕೊಳ್ಳೋ ಹಾಗಿದ್ರೆ ಮಾತ್ರ ಆ ರೀತಿಯಾಗಿ ಆಗಬೇಕು, ಇಲ್ಲದೆ ಇದ್ರೆ ಇಲ್ಲ ಅಂತಾರೆ ಅಂಥದ್ದು. ಹೀಗಿರುವಾಗ ಅವರು ಮತ್ತೆ ರಾಮ ಸೀತೆ ಲಕ್ಷ್ಮಣರ ಸಾಮಾನ್ಯವಾದ ಜೀವನ, ಅಸಾಮಾನ್ಯರ ಸಾಮಾನ್ಯ ಜೀವನ ಏನು ಅನ್ನೋದನ್ನು ವರ್ಣಿಸ್ತಾರೆ. ಅದು ಅನ್ಯಾದರ್ಶ ಎಲ್ಲಿಯೂ ಸಿಗದಂಥದ್ದು ಅಲ್ಲ. ಅವರು ಹೇಳ್ತಾರೆ ಮತ್ತೆ ಸರಸ್ವತಿಯನ್ನು ಪ್ರಾರ್ಥನೆ ಮಾಡ್ತಾ ಹೇಳ್ತಾರೆ, ನನಗೆ ಗೊತ್ತಮ್ಮ ಬಲ್ಲೆ ನಾ ಮುಂದಿರುವ ಯಾತ್ರೆಯ ಮಹದ್ದೂರಮಂ ಬೃಹದ್ಭಾರಮಂ ರುಂದ್ರ ಪಾರಾವಾರಮಂ. ರುಂದ್ರ ಅಂದರೆ ವಿಸ್ತಾರ ಅಂತ ಸಂಸ್ಕೃತದಲ್ಲಿ ಅಪರೂಪ ಈ ಶಬ್ದದ ಬಳಕೆ. ರುಂದ್ರ ಶಬ್ದವನ್ನು ಕುವೆಂಪುರು ಪಂಪ ಆದಮೇಲೆ ಕನ್ನಡದಲ್ಲಿ ಅವರೇ ಬಳಸಿದ್ದು ಅನ್ಸುತ್ತೆ. ವ್ಯಾಸ ಮುನೀಂದ್ರ ರುಂದ್ರ ವಚನಾಮೃತ ವಾರ್ಧಿಯ ನೀಸಿ ಜಯಿಸುವ ವ್ಯಾಸನಮೆಂಬ ಪೆರ್ಮೆ ಎನಗಿಲ್ಲ ಅಂತ ಪಂಪ ಹೇಳದನ್ನೆಲ್ಲ ಅಲ್ಲಿ ಬರುವ ರುಂದ್ರ ಶಬ್ದ ಹತ್ತತ್ರ 1000 ವರ್ಷ ಆದಮೇಲೆ ಮತ್ತೆ ಕನ್ನಡದಲ್ಲಿ ಇಲ್ಲೇ ಬರ್ತಕ್ಕಂಥದ್ದು. ಕುವೆಂಪು ಅವರ ರಾಮಾಯಣದಲ್ಲಿ ಏನೇ ಇರಲಿ, ಅವರೀಗ ಸರಸ್ವತಿಯನ್ನು ಬೇಡಿಕೊಳ್ತಾರೆ. ಸರಸ್ವತಿಯೇ ರಣದ ಸಾಹಸ ಕಥೆಯ ಬಣ್ಣನೆಗೆ ಬಡತನವೇ ಹೇಳ್, ಓ ತಾಯೇ ರಣದ ಸಾಹಸ ಕಥೆಯ ಬಣ್ಣನೆಗೆ ಬಡತನವೇ ಹೇಳ್. ಹೇರಳಂ ದಿನ ದಿನದ ಸಾಧಾರಣದ ಶಾಂತ ಸರಳ ಜೀವಿತದ ವರ್ಣನೆಯೇ ವಿರಳಂ. ದಿನ ದಿನದ ಸಾಧಾರಣದ ಶಾಂತ ಸರಳ ಜೀವಿತದ ವರ್ಣನೆಯೇ ವಿರಳಂ. ನಾನದನೆ ಕೈಕೊಂಡೆ ಸಗಲೆಳಸುವೆಂ, ಓ ತಾಯೇ ಸರಸ್ವತಿಯೇ ನಾನದನೆ ಕೈಕೊಂಡೆ ಸಗಲೆಳಸುವೆಂ. ಪರಕೆಗಿರಲೆ ನನಗೆ ನಿನ್ನ ಅಮೃತ ವರದ ಕರದ ದೇವಿ ವೋ ಶಾರದ. ಪರಕೆ ಇರಲೆ ನನಗೆ ನಿನ್ನ ಅಮೃತ ವರದ ಕರದ ದೇವಿ ವೋ ಶಾರದ. ಕೊಲೆಯ ಕತೆ ಬಗೆ ಸೆಳೆಯುವಂತೆ ರಾಮನ ಮನದ ಕಲೆಯ ಕಥೆ ತಾಂ ಬಗೆಗೊಳುಪುದೇ. ಕೊಲೆಯ ಕತೆ ಬಗೆ ಸೆಳೆಯುವಂತೆ ರಾಮನ ಮನದ ಕಲೆಯ ಕತೆ ತಾಂ ಬಗೆಗೊಳಿಪುದೇನ್. ಅಳಿಬಗೆಯ ರುಚಿಯ ದೀನರಿಗೆ ಓ ತಾಯೇ
ಅಳಿ ಬಗೆಯ ರುಚಿಯ ದೀನರಿಗೆ ರಾಮನ ಮನದ ಕಲೆಯ ಕತೆ ತಾಂ ಬಗೆಗೊಳಿಪುದೆ ನಿನ್ನೀ ಕೃತಿಯನೋದುವ ಆತ್ಮರ ಆ ದಾರಿದ್ರ್ಯಮಂ ಪರಿಹರಿಸಿ ಓ ತಾಯೇ ಸರಸ್ವತಿಯೇ ನಿನ್ನೀ ಕೃತಿಯನೋದುವ ಆತ್ಮರ ಆ ದಾರಿದ್ರ್ಯಮಂ ಪರಿಹರಿಸಿ ನಲ್ಲ ನೆಲೆಸಲ್ಲರಸಿಯಾಗಿ ಸಹೃದಯ ಸರಸ ಲಕ್ಷ್ಮೀ ನಿನ್ನೀ ಕೃತಿಯನೋದುವಾತ್ಮರ ದಾರಿದ್ರ್ಯಮಂ ಪರಿಹರಿಸಿ ನೆಲೆಸಲ್ಲಿ ಅರಸಿಯಾಗಿ ಸಹೃದಯ ಸರಸ ಲಕ್ಷ್ಮೀ ಓ ಸರಸ್ವತಿ ಸಹೃದಯ ಸರಸ ಲಕ್ಷ್ಮೀ ಇದು ನೋಡಿ ಮತ್ತೆ ರಾಮಾಯಣ ದರ್ಶನ ಕಾವ್ಯಕ್ಕೆ ವಿಶಿಷ್ಟವಾದದ್ದು, ಪೂರ್ವ ಕವಿಗಳಲ್ಲಿ ಕಾಣದೇ ಇರತಕ್ಕಂಥದ್ದು. ಮಧ್ಯ ಮಧ್ಯೆ ಭಗವತ್ ಪ್ರಾರ್ಥನೆ ಮಾಡ್ತಾ ವಾಗ್ದೇವತೆಯನ್ನ ಕಾವ್ಯಶಕ್ತಿಯನ್ನ ಬೇಡಿಕೊಳ್ತಕ್ಕಂಥದ್ದು. ರಣದ ಸಾಹಸ ಕಥೆಯ ಬಣ್ಣನೆಗೆ ಬಡತನವೇ, ಯುದ್ಧ ರಕ್ತ ನೆತ್ತರು ಬೇಕಾದಂತೆ ಇದೆ, ಆದರೆ ಸಾಧಾರಣದ ದಿನ ದಿನದ ಶಾಂತ ಸರಳ ಜೀವಿತದ ವರ್ಣನೆಯೇ ವಿರಳ. ನಮ್ಮ ಕಾವ್ಯಗಳಲ್ಲಿಯೂ ಅಷ್ಟೇ, ರೊಟೀನ್ ಅಂತೀವಿ, ಕಾಮನ್ ಮ್ಯಾನ್ ಅಂತ ಏನಂತೀವಿ, ಅದು ತುಂಬ ವಿರಳವಾಗಿರ್ತಕ್ಕಂಥದ್ದು. ಅದನ್ನು ಮಾಡಬೇಕು, ಮಹಾಕಾವ್ಯಗಳ ಮಧ್ಯೆ ಮಾಡಬೇಕು. ವ್ಯಾಸ ಮಹಾಭಾರತದಲ್ಲಿ ಆ ಬಡಬ್ರಾಹ್ಮಣನ ಮನೆಯ ಚಿತ್ರಣ ಬರ್ತದಲ್ಲ ಬಕವಧಿಯ ಸಂದರ್ಭದಲ್ಲಿ, ವಾಲ್ಮೀಕಿ ರಾಮಾಯಣದಲ್ಲಿ ತ್ರಿಜಟ ಮತ್ತು ಆ ರಾಮ ಇಬ್ಬರು ಕೂಡ ಮಾಡತಕ್ಕಂಥ ಸಂವಾದ ಅಯೋಧ್ಯ ಕಾಂಡದಲ್ಲಿ ಬರ್ತದಲ್ಲ, ಅಂಥ ಸಂದರ್ಭಗಳ ಕೆಲವನ್ನು ವರ್ಣಿಸಬೇಕು. ಸಾಮಾನ್ಯವಾಗಿ ಹೇಗಿದ್ರು ದೊಡ್ಡವರು ಅಂತ ನಮಗೆ ಬಹಳ ಆಸ್ಥೆ ಇರುತ್ತೆ. ದೊಡ್ಡ ದೊಡ್ಡವರು ನಿತ್ಯ ಹೇಗಿರ್ತಾರೆ, ಯಾವ ಥರ ಕಳೀತಾರೆ ಅಂತ. ಪ್ರಸಿದ್ಧರಾದ ಲೇಖಕರು, ವಿದ್ವಾಂಸರು, ಸಾಹಿತಿಗಳು, ಕಲಾವಿದರು, ಕ್ರೀಡಾಪಟುಗಳು ಇವರೆಲ್ಲ ದಿವಸ ಯಾವ ತಿಂಡಿಯನ್ನು ಇಷ್ಟಪಡ್ತಾರೆ, ಮನೆಯಲ್ಲಿ ಕ್ಯಾಶುವಲ್ ಆಗಿ ಹೇಗಿರ್ತಾರೆ ಅಂತ ಅವರ ಹೆಂಡತಿಯನ್ನು, ಮಕ್ಕಳನ್ನು, ಅಥವಾ ಅವರು ಸ್ತ್ರೀಯರಾಗಿದ್ದರೆ ಅವರ ಗಂಡಂದರನ್ನು ಕೇಳಿಕೊಳ್ತೀವಿ, ಅದನ್ನು ಬಗೆ ಬಗೆಯ ರೀತಿಯಲ್ಲಿ ಊಹೆ ಮಾಡಿಕೊಳ್ತೀವಿ. ಅಂಥದ್ದು ಒಂದು ನಮಗಿರುವ ಕುತೂಹಲ, ಅಸಾಮಾನ್ಯರ ಸಾಮಾನ್ಯತೆ ಎಂಥದ್ದು ಅಂತ ಅವರು ಹೇಳ್ತಾರೆ. ಕೊಲೆಯ ಕಥೆ ಬಗೆ ಸೆಳೆಯುವಂತೆ ರಾಮನ ಮನೆಯ ಮನದ ಕಲೆಯ ಕಥೆ ತಾಮ್ ಬಗೆಗೊಳಪುದೇನ್ ಅಳಿವಗೆಯ ರುಚಿಯ ದೀನರಿಗೆ. ರುಚಿ ದೀನರು, ರುಚಿ ಶುದ್ಧಿ ಇಲ್ಲದೇ ಇದ್ದವರು, ಹಾಗೆ ಹಾಗೆ ಅನ್ನುವುದನ್ನೇ ದೊಡ್ಡದಾಗಿಟ್ಟುಕೊಂಡವರಿಗೆ ರಾಮನ ಕೊಲೆ ಗೊತ್ತಾಗುತ್ತೆ ಹೊರತು ಕಲೆ ಗೊತ್ತಾಗೋದಿಲ್ಲ. ತಾಯಿ ಸರಸ್ವತಿ ಹೇಳು ಅಂತ ಆರಂಭ ಮಾಡಿ ತುಂಬ ಸುಂದರವಾಗಿರ್ತಕ್ಕಂಥ ಹಲವು ಚಿತ್ರಗಳನ್ನು ಕೊಡ್ತಾರೆ. ಅಂಥದ್ರೊಳಗೆ ಒಂದು ಚಿತ್ರ ನೋಡಿ, ಆ ಸೀತೆಯ ಮುಗ್ಧ ಮನೋಹರವಾದ ರೀತಿ. ಜನಕ ಜಯುಡುಗೆ ಮಾಡುತ್ತಿರಲಿ ಅತ್ತಣಿಂದೇಳ್ವನ ಉದಯ ರವಿ, ಜನಕ ಜಯ ಅಡುಗೆ ಮಾಡುತ್ತಿರಲ್ ಅತ್ತಣಿಂದೇಳ್ವನ ಉದಯ ರವಿ, ಅಡುಗೆಯ ಮನೆಯ ಕೊರೆ ಹೊಗೆಯ ನೀಲಿಗಳ ನೇಸರ ಬಿಸಿಲ್ ಪಸುಳೆ ತನ್ನ ನಳಿದೋಳ ಕೈವರಳ್ಗಳಂ ಕೋಲು ಕೋಲನೆ ಬೀಸು ತೋಲಾಟವಾಡಿ ಬರೇ. ಜನಕ ಜಯಡುಗೆ ಮಾಡುತ್ತಿರಲ್ ಪಾಕ ಕಾರ್ಯವನುಳಿವಳೈದೇವಿ ಸವಿಯಲ ಸೊಗಮುಕ್ಕುವ ಕಣ್ಗಳೊಸಗೆಯಂ ಮತ್ತೊಮ್ಮೆ ಬೆಣ್ಣೆ ಬಣ್ಣದ ನುಣ್ಣ ನುಣ್ಣನೆ ಮುಗಿಲೈ ತಂದು ಮತ್ತೊಮ್ಮೆ ಬೆಣ್ಣೆ ಬಣ್ಣದ ನುಣ್ಣ ನುಣ್ಣೆ ಮುಗಿಲೈ ತಂದು ಬೆಟ್ಟನೆತ್ತಿಯ ನಪ್ಪು ತಾಲಿಂಗನದ ಸುಖಕ್ಕೆ ಪರವಶತೆವೆತ್ತು ನಿಂದಿರೆ ನಿಶ್ಚಳ ತರಳೆ ಗಗನದ ಉನ್ನತ್ಯ ಕೇರ್ದ ಶಿಖರ ಮೌಳಿಯ ರಾಜಋಷಿ ಜನಕ ರಾಜಂ ಗೆತ್ತು ತೆಕ್ಕನೆಯೇ ತಂದೆಯ ನಿದಿರ್ಗೊಂಡ ಒಲಾಗಿ
ತರಳೆ ಗಗನದ ಉನ್ನತ್ಯಕ್ಕೆರ್ದ ಶಿಖರ ಮೌಳಿಯೌ ರಾಜರ್ಷಿ ಜನಕ ರಾಜಂಗೆತ್ತು ತೆಕ್ಕನೆಯೇ ತಂದೆಯ ನಿದಿರ್ಗೊಂಡ ಓಲಾಗಿ ಮಣಿದಳ ಮಣಿದಳ ಭವ್ಯ ಮುದ್ರೆಯ ರಜತ ಕೇಶಾದ್ರಿ ದೇವಂಗೆ ಮಗುದೊಂದಿರುಳ್ ಧರಣಿ ಪುತ್ರಿ ಪತಿ ಮೈದು ನರ ಕೂಡೆ ಶಶಿಮೌಳಿ ಎಂಬೀರೈದು ವತ್ಸರದ ಚಂಚಲ ವಿನೋದ ಶೀಲದ ಲಲಿತ ರೂಪದ ಋಷಿಕುಮಾರನಾಶ್ರಮದ ಗೋವನಟ್ಟುತ ಬಂದು ತನ್ನೊಡನೆ ಗಳಪಿ ತಾನಿತ್ತುಣಿಸನೊಲಿದುಂಡು ಬೇಡುವೆನೆಯುಂ ಬಿಡದೆ ತನ್ನೊಡನೆ ಮುಸುರೆಯಂ ತಿಕ್ಕಿ ಕೈ ಮೈ ಮೋರೆ ಮಸಿಯಾಗಿ ಹೋದುದಂ ಕೈ ಮೈ ಮಸಿಯಾಗಿ ಹೋದುದಂ ಹೇಳುತ್ತಿದ್ದಳು ಭಾವವಶಳಾಗಿ ಹೇಳುತ್ತಿದ್ದಳು ಭಾವವಶಳಾಗಿ ಮತಿಭೂಮನ ಶ್ರೀರಾಮನುತ್ತಮನ ವೀರ ಲಕ್ಷ್ಮಣನು ಮಾ ಅಲ್ಪಮಂ ಕೇಳುತ್ತಿದ್ದಳ್ ಮಹೋಲ್ಲಾಸದಿಂ ನಡು ನಡುವೆ ನಗು ತೆಳ್ಳೆ ಬಿರಿವಂತೆ ನಡು ನಡುವೆ ನಗು ತೆಳ್ಳೆ ಬಿರಿವಂತೆ ಆ ಅಲ್ಪಮಂ ಕೇಳುತ್ತಿದ್ದಳ್. ಅದ್ಭುತವಾದ ಅದಿ ಲೋಕೋತ್ತರವಾದಂಥ ಕಾವ್ಯ ಗಾನ ಕೂಡ. ಆ ಶುದ್ಧ ಧನ್ಯಾಸಿ ನಿಜವಾಗಿ ಧನ್ಯಾಸಿ, ಹೇ ಕಲೆ ಸತ್ಕಾವ್ಯ ಜೀವ ಜೀವಾತು ಭೂತೆ ಅಂತ ಹೇಳಬೇಕು. ಆಕ್ಸ್ಫರ್ಡ್ ಲೆಕ್ಚರ್ಸ್ ಆನ್ ಪೊಯೆಟ್ರಿ ಅಂತ ಬಹಳ ಪ್ರಖ್ಯಾತವಾದಂಥ ಉಪನ್ಯಾಸ ಮಾಲಿಕೆಯನ್ನು ಮಾಡಿ ಮುದ್ದೆ ಅದು ಉತ್ತರೋತ್ತರವಾಗಿ ತುಂಬ ದೊಡ್ಡ ಪರಾಮರ್ಶನ ಗ್ರಂಥವೂ ಆಯಿತು. ಎ ಸಿ ಬ್ರಾಡ್ಲೆ ಅಲ್ಲಿ ಒಂದು ಕಡೆ ವರ್ಡ್ಸ್ ವತ್ನ ಪ್ರಿಲ್ಯೂಡ್ ಎಕ್ಸ್ಕರ್ಷನ್ ಮೊದಲಾದ ಕಾವ್ಯದ ಸೂಕ್ತಿಗಳನ್ನು ಉಲ್ಲೇಖ ಮಾಡ್ತಾ ಹೇಳ್ತಾನೆ, ಹಿಯರ್ ಐ ಕನ್ಫೆಸ್ ದಿಸ್ ಇಸ್ ಆಲ್ ಬಿಯಾಂಡ್ ಬಿಕಮಿಂಗ್ ಶಿಯರ್ ಮಿಯರ್ ಪೊಯೆಟ್ರಿ ಅಂತ. ಇಟ್ಸ್ ಆಲ್ ಬಿಯಾಂಡ್ ಮಿಯರ್ ಪೊಯೆಟ್ರಿ ಅಂತ. ನಾನು ನಿಮ್ಮ ಹತ್ರ ತಪ್ಪೊಪ್ಪಿಗೆ ಮಾಡಿಕೊಳ್ಳುವಂತೆ ಒಪ್ಪಿಗೆ ಮಾಡ್ಕೊಂಡು ಹೇಳ್ತಾ ಇದ್ದೀನಿ, ಅರ್ಪಿಸಿಕೊಂಡು ಹೇಳ್ತಾ ಇದ್ದೀನಿ, ಇದು ಬರೀ ಕಾವ್ಯ ಅನ್ನೋದನ್ನು ಮೀರಿ ಮೀರಿ ಎಷ್ಟೋ ಎತ್ತರಕ್ಕೆ ಹೋಗಿದೆ ಅಂತ. ಹಾಗೆ ಇಲ್ಲಿ ಕೂಡ ಅತ್ಯಂತ ಉನ್ನತವಾದಂಥ ಸ್ತರದಲ್ಲಿ ಆ ಅಸಾಮಾನ್ಯ ಮಹಾಕಾವ್ಯದ ಮಧ್ಯೆ ಸಾಮಾನ್ಯತಾ ವಿಭೂತಿಯನ್ನು ತೋರಿಸ್ತಾರೆ. ಶ್ರೀಸಾಮಾನ್ಯವನ ಶಬ್ದ ಕೊಟ್ಟಿದ್ದೇ ಕುವೆಂಪು ಅಲ್ವಾ. ಅಲ್ಲಿವರೆಗೂ ನಮಗೆ ಮಿಸ್ಟರ್ ಸಿಟಿಸನ್, ಮಿಸ್ಟರ್ ಕಾಮನ್ ಮ್ಯಾನ್ ಅನ್ನೋದಿರಲಿಲ್ಲ. ಅವರು ಸ್ವಾತಂತ್ರ್ಯೋದಯ ಮಹಾಪ್ರಗಾಥ ಅನ್ನುವಲ್ಲಿ ಇಕ್ಷಗಂಗೋತ್ರಿ ಎನ್ನುವ ಕವನ ಸಂಕಲನದಲ್ಲಿ ಅನೇಕತ್ರ ಇವುಗಳನ್ನು ಪ್ರಯೋಗ ಮಾಡ್ತಾರೆ. ಶ್ರೀಸಾಮಾನ್ಯನೇ ಭಗವನ್ ಮಾನ್ಯಂ ಅಂತೆಲ್ಲ ಹೇಳ್ತಾರೆ. ನೋಡಿ, ಆ ಸೀತಾದೇವಿ ಅಡುಗೆ ಮಾಡೋದಕ್ಕೆ ಅಂತ ಆರಂಭ ಮಾಡುವಾಗ ಉದಯರವಿ ಹೇಳುವಾಗ ಬಿಸಿಲು ಕೋಲ್ ಮೂಡ್ತಾ ಇತ್ತು. ಆ ಬಿಸಿಲು ಕೋಲಿನ ಓಡಾಟ, ಅದನ್ನು ಕೈಯಲ್ಲಿ ಹಿಡ್ಕೊಳ್ಬೇಕು ಅಂತಕ್ಕಂಥ ತಾರಾಟ, ಅದು ಮಕ್ಕಳಿಗೆ ಗೊತ್ತಿದೆ. ಸೀತಾದೇವಿಗೆ ಬಿಸಿಲು ಕೋಲು ಮೂಡಿ ಬರುವುದು ಹೇಗೆ, ಅದರ ಜೊತೆ ಆಡುವುದು ಹೇಗೆ ಅನ್ನೋದು ಗೊತ್ತಿರಲಿಲ್ಲ. ಅದನ್ನು ಆಡುವುದಕ್ಕೆ ಈಗ ಅವಳಿಗೆ ಕಾಲ. ಅದು ಹಳ್ಳಿ ಮನೆಗಳಲ್ಲಿ ಸೋಗೆಯೋ ಮತ್ತೊಂದೋ ಇದ್ದಾಗ ಆಗ ಮೂಡಿ ಬರತಕ್ಕಂಥದ್ದು ಬಿಸಿಲು ಕೋಲು. ಅರಮನೆಗಳಲ್ಲಿ ಎಲ್ಲಿ ಕಾಣಿಸುತ್ತದೆ, ಅದು ಅರಮನೆಗಿಲ್ಲದ ಸೌಭಾಗ್ಯ. ಮತ್ತೆ ಪಾಕ ಕಾರ್ಯಕ್ಕೆ ತೊಡಗಿಕೊಳ್ತಾಳೆ. ಸೊಗಮುಕ್ಕುವ ಕಣ್ಣೊಸಗೇಂ ಮತ್ತೆ ಮತ್ತೊರ್ಮೆ ಬಣ್ಣ ಬಣ್ಣ ಬೆಣ್ಣೆ ಬಣ್ಣದ ನುಣ್ಣನ ಉಣ್ಣೆ ಮುಗಿಲ್, ಬೆಣ್ಣೆಯ ಬಣ್ಣದ ಉಣ್ಣೆಯ ಮುಗಿಲ್ ಅಂತ. ನಮಗೆ ಒತ್ತಾಗಿರ್ತಕ್ಕಂಥ ಮೋಡ ಆಕಾಶದಲ್ಲಿ ಕಾಣಿಸಿದಾಗ ಗೊತ್ತಾಗುತ್ತೆ ಅದು ಉಣ್ಣೆ ಮುಗಿಲ್ ಅಂದರೆ. ಅದು ಹೇಗೆ ಮೈ ತುಂಬ ಒಂದು ತುಪ್ಪಟ ತುಂಬಿಕೊಂಡಂಥ ಮೆರಿನೋ ಜಾತಿಯ ಕುರಿಗಳು ಅಂತ ಹೇಳ್ತೀವಲ್ಲ, ಆ ಕುರಿಗಳಿಗೆ ಶುಭ ಸ್ನಾನ ಮಾಡಿಸಿ ಅಭ್ಯಂಜನ ಮಾಡಿದಾಗ ಅವು ಹೇಗೆ ಬೆಳ್ಳಗಿರ್ತವೋ ಆ ಥರ ಇರತಕ್ಕಂಥದ್ದು. ಬೆಟ್ಟದ ನೆತ್ತಿಯನ್ನು ಅಪ್ಪುತ ಆಲಿಂಗನ ಸುಖಕ್ಕೆ ಪರವಶತೆಯಿಂದ ಇದೆ ಮೋಡ. ನಿಶ್ಚಲವಾಗಿ ಮುಂದಕ್ಕೆ ಹೋಗಿದೆ, ಗಾಳಿ ಬೀಸ್ತಾ ಇಲ್ಲ. ಆಗ ನೋಡ್ತಾ ತನ್ನ ತಂದೆ ಜನಕರಾಜನ ಅಂತ ಅಂದುಕೊಂಡು ಬಿಡ್ತಾಳೆ ಅವಳು. ಕಾರಣ ಆ ಮೋಡವೇ ಉನ್ನತೋನ್ನತವಾಗಿ ತನ್ನ ತಂದೆ ರಾಜರ್ಷಿಯನ್ನು ಹೋಲ್ತಾ ಇರತಕ್ಕಂಥದ್ದಾಗಿದೆ ಅಂತ. ಮತ್ತೆ ಆ ರಜತಾದ್ರಿ ಕೇಶನಿಗೆ ಅಂದರೆ ರಜತ ಕೇಶಾದ್ರಿ ದೇವಂಗೆ ಬೆಳ್ಳಿಯ ಕೇಶ ಇಟ್ಟುಕೊಂಡಿರ್ತಕ್ಕಂಥ ಒಬ್ಬ ಪರ್ವತೇಶ್ವರನಿಗೆ ನಮಸ್ಕಾರ ಮಾಡ್ತಾಳೆ. ಮತ್ತೆ
ಶಶಿಮೌಳಿ ಅಂತ ಒಬ್ಬ ಋಷಿಕುಮಾರ, ಅತ್ತ ಕಡೆ 10 ವರ್ಷದವನು ಸುಳಿದಾಡ್ತಕ್ಕಂಥವನು, 5 ವರ್ಷ ಅಂದರೆ 2-5 ವರ್ಷ 10 ವರ್ಷದವನು, ಅಲ್ಲಿ ಗೋವನ್ನು ಮೇಯಿಸೋದಕ್ಕೆ ಆ ಕಡೆ ಬಂದವನು, ತನ್ನ ಜೊತೆ ಮಾತಾಡ್ತಾ ತಾನು ಕೊಟ್ಟ ಅಡುಗೆಯನ್ನು ತಿಂದು ಚಪ್ಪರಿಸಿ ತಾನು ಎಷ್ಟು ಬೇಡ ಬೇಡ ಅಂತಂದ್ರೂನುವೆ ಹಠ ಮಾಡಿ ಮುಸುರೆ ತಿಕ್ಕಿ ಕೈ ಮೈಯೆಲ್ಲ ಮಸಿ ಮಾಡಿಕೊಂಡು ಹೋದದ್ದನ್ನು ರಾಮ ಲಕ್ಷ್ಮಣರಿಗೆ ಹೇಳಿದ್ರೆ ಅವರು ಹೋ ಅಂತ ನಿರ್ಮಲವಾಗಿ ನಗ್ತಾ ಇದ್ರು ಅಂತ ಅನ್ನೋದನ್ನು ವರ್ಣಿಸ್ತಾರೆ. ಈ ಥರದ್ದು ಇನ್ನೂ ಹಲವಾರು ಚಿತ್ರಣಗಳನ್ನು ನಾಳೆ ನಾವು ನೋಡೋಣ. ನಮಸ್ಕಾರ. ಮಂಗಳ. ಗುರು ಕೃಪೆಯೊಳ ಆಲಿಸಿದೆ ನಾಂ ಅವಾಂಗ್ಮನೋಗೋಚರವನ್ ಅಖಿಲ ಶಬ್ದಾಬ್ಧಿಯಂ ಸರ್ವ ಸಂಗೀತ ಯೋಗದ ಚರಮ ಸಿದ್ಧಿಯಂ ಶಿಲೆಗಳಲ್ಲಿ ಜಲಗಳಲ್ಲಿ ಲೋಕ ಲೋಕಗಳಲ್ಲಿ ಖಗಗಳಲ್ಲಿ ಮೃಗಗಳಲ್ಲಿ ನಾನಾ ನರಸ್ವರ ಕಲಾ ಸಕಲ ವಿನ್ಯಾಸದಲ್ಲಿ ಮರ್ತೇಂದ್ರಿಯಂಗಳಿಗೆ ಪ್ರತ್ಯಕ್ಷಮಾಗುತ್ತಿರ್ಪೋಂಕಾರಮಂ ಘನಂ ದ್ರವಮಾಗುವಲ್ ಉರಿಗೆ ಕಪ್ಪುರಂ ಕರುಗುವೋಲ್ ಕರಗಿದನು ಗುರು ತಾನು ಓಂಕಾರಲಯನಾಗಿ ನನ್ನೀ ಕೃತಿಯ ಮಹಾಚಂದ್ರಶ್ರೀಲಯಗತಿಯವೋಲ್ ಓಂ ಶಾಂತಿ ಶಾಂತಿ ಶಾಂತಿ.